ಒಂದು ಸಬ್ಜೆಕ್ಟ್ ಆರಿಸ್ಕೊಂಡಿದ್ದೀವಿ ಇದು ನಾನು ಕ್ರಿಶ್ಚಿಯನ್ ರಿಸೋರ್ಸಸ್ ಅಂತ ನೀವೆಲ್ಲರೂ ನೋಡಿರ್ತೀರ ಮೊಬೈಲ್ ಆ್ಯಪ್ ಇದೆ ಅದರಿಂದ ನಾನು ಇದನ್ನ ಕೇಳ್ತಾ ಇದ್ದೆ ತುಂಬಾ ಚೆನ್ನಾಗಿತ್ತು ಸೊ ಅದಕ್ಕೆ ನಿಮ್ಮ ಮಧ್ಯೆ ಅದನ್ನ ಕನ್ನಡ ಅಲ್ಲಿ ಹಂಚ್ಕೊಳ್ಳೋಣ ಅಂತ ಒಂದು ಚಿಕ್ಕ ಸ್ಲೈಡ್ ಮಾಡಿದ್ದೀನಿ ಅದು ಟಾಮ್ ರೆಜಿಲೋ ಅಂತ ಒಂದು ಬ್ರದರ್ ಇದ್ದಾರೆ ಬ್ರ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲಿ ಅವರು ಇದನ್ನ ಮಾತಾಡಿದ್ದಾರೆ ಅದು ಸಬ್ಜೆಕ್ಟ್ ಅನ್ನ ಏನ್ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಪಿಕ್ಚರ್ಸ್ ಆಫ್ ಗಾಸ್ ಏಜ್ ಅಂತಾರೆ ಅಂದ್ರೆ ನಮ್ಮ ಗಾಸ್ ಪಲ್ಲೇಜ್ಗೆ ಕನ್ನಡ ಅಲ್ಲಿ ಏನೇನು ಸುಶೇಷ ಸುವಾರ್ತೆಯ ಯುಗ ಅಲ್ವಾ ಆ ಸೊ ಇದರ್ ಇದರ್ ಇದ್ರದ ಇದ್ರದು ಈ ಸುವಾರ್ತೆಯ ಯುಗದ ಪಿಕ್ಚರ್ಸ್ ಚಿತ್ರಗಳು ನಮಗೆ ಸತ್ಯವೇದದಲ್ಲಿ ಹೆಂಗೆ ಅದನ್ನ ತೋರಿಸಿದ್ದಾರೆ ಅಂತ ಇವತ್ತಿನ ಇವತ್ತು ನಡೆಯೋ ವಿಷಯಗಳವರೆಗೂ ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ಸತ್ಯವೇದದಲ್ಲಿ ಸಿಂಬಾಲಿಕ್ ಆಗಿ ಅದನ್ನ ತೋರಿಸ್ಬಿಟ್ಟಿದ್ದಾರೆ ಸೊ ಆ ರೀತಿ ಇರುವ ಕೆಲವು ವಿಷಯಗಳನ್ನು ಕೂಡ ಇವತ್ತು ನಾವು ನೋಡೋಣ ನಾವು ನೋಡಿದ್ರೆ ಇದನ್ನ ಫುಲ್ಲಾಗಿ ನಮ್ಗೆ ದೇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಲೋಕಕ್ಕೆ ಯಾರಿಗೂ ಅದನ್ನ ತಿಳಿಸಿಲ್ಲ ನಮ್ಮನ್ನ ಆರಿಸಿಕೊಂಡು ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ಆ ಒಂದು ಡಿವೈನ್ ಪ್ಲಾನ್ ಅಲ್ವಾ ನಮ್ಗೆ ಆ ಅದ್ ಅದರಲ್ಲೇ ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ಅದನ್ನ ಫುಲ್ ಆಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಆ ಡಿವೈನ್ ಪ್ಲಾನ್ ನಮ್ಗೆ ಏನಾಗಿದೆ ಅಂದ್ರೆ ಫುಲ್ ಅದ್ರದ್ದು ತಿಳುವಳಿಕೆ ಇದೆ ಅದರಿಂದ ಯಾವುದೇ ಒಂದು ವಿಷಯಗಳು ಇವತ್ತುವರೆಗೂ ಲೋಕದಲ್ಲಿ ನಡೆದ್ರು ಅದೆಲ್ಲ ನಮ್ಗೆ ಏನಾಗುತ್ತೆ ರೀ ಸೂಚನೆಗಳು ಇದೆ ಅದು ಹಿಂಗೆ ನಡೆಯುತ್ತೆ ಇದು ದೇವರ ಚಿತ್ತ ಹಿಂಗೆ ಆಗ್ಬೇಕು ಅನ್ನೋ ವಿಷಯಗಳು ನಮ್ಗೆ ಗೊತ್ತಾಗುತ್ತೆ ಹೆಂಗ್ ಹೇಳ್ಬೋದಪ್ಪ ಅಂದ್ರೆ ಇವತ್ತಿನ ದಿವಸ ಕೂಡ ನಮ್ಗೆ ಮಿಡಲ್ ಈಸ್ಟ್ ಅಲ್ಲಿ ನಡೀತಾ ಇರುವಂತಹ ವಿಷಯಗಳು ಇಸ್ರಾಯಲ್ದಾಗ್ಲಿ ಆ ಮತ್ತೆ ಯುಕ್ರೇನ್ ವಾರ್ ಆಗ್ಲಿ ಇವೆಲ್ಲ ಕೂಡ ನಾವು ನೋಡಿದ್ರೆ ನಮಗೆಲ್ಲ ಇದು ಏನಾಗುತ್ತೆ ಅಂದ್ರೆ ಇದು ಪ್ರಾಫೆಟಿಕಲಿ ಮತ್ತು ಸಿಂಬಾಲಿಕಲಿ ನಮ್ಗೆ ಇದನ್ನೆಲ್ಲ ಸತ್ಯವೇದದಲ್ಲಿ ತಿಳಿಸಿದ್ದಾರೆ ಅಂತ ಕೂಡ ಗೊತ್ತು ಅಂತ ಕೂಡ ನಾವು ನೋಡ್ತೀವಿ ಹಾಗೆ ಹಾಗೆ ನಾವು ನೋಡಿದಾಗ ಈಗ ಗಾಸ್ಪುಲಿಯಚ್ ಸುವಾರ್ತೆಯ ಯುಗ ಇದಕ್ಕೆ ಯಾವ ರೀತಿ ಸಿಂಬಾಲಿಕ್ ಆಗಿ ದೇವರು ನಮ್ಗೆ ಹೇಳಿದ್ದಾರೆ ಹೇಳಿ ಅದನ್ನು ಸೆವೆನ್ ಅಂತ ಕೆಲವು ಸಿಂಬಾಲಿಕ್ ಲ್ಯಾಂಗ್ವೇಜಸ್ ಅಲ್ಲಿ ಅದನ್ನು ಹೇಳಿದ್ದಾರೆ ಯಾವುದು ಹೇಳ್ಬೋದಾ ನೀವು ಸೆವೆನ್ ಎಲ್ಲೆಲ್ಲ ಯೂಸ್ ಮಾಡಿ ಸುವಾರ್ತೆಯ ಯುಗಕ್ಕೆ ಹೋಲಿಸಿ ಮಾತಾಡಿದ್ದಾರೆ ಸೆವೆನ್ ಲ್ಯಾಂಪ್ ಸ್ಟ್ಯಾಂಡ್ಸ್ ವೆರಿ ಗುಡ್ ಅಲ್ವಾ ಮತ್ತೆ ಸೆವೆನ್ ಚರ್ಚಸ್ ಆಮೇಲೆ ಟ್ರಂಪಟ್ಸ್ ಏಂಜಲ್ಸ್ ಆಮೇಲೆ ಇನ್ನೊಂದು ಸುವಾರ್ತೆಯ ಯುಗಕ್ಕೆ ಹೋಲಿಸಿ ಮಾತಾಡಿರೋದು ಸೆವೆನ್ ಸ್ಟ್ಯಾಂಡ್ಸ್ ಸೆವೆನ್ ಚರ್ಚಸ್ ಸೆವೆನ್ ಇಲ್ಲ ಬ್ರದರ್ ಅದು ಬರಲ್ಲ ನೋಡೋಣ ಆಮೇಲೆ ಸೆವೆನ್ ಟ್ರಂಪೆಟ್ಸ್ ಸೆವೆನ್ ಚರ್ಚಸ್ ಇನ್ನೊಂದು ಮುಖ್ಯವಾಗಿರುವಂತ ವಿಷಯ ಸೆವೆನ್ ಸೀಲ್ಸ್ ಸೆವೆನ್ ಸೀಲ್ಸ್ ಸೀಲ್ಸ್ ಏನು ಹೇಳ್ತಾರೆ ಮುದ್ರೆಗಳು ಹ ಇಷ್ಟು ವಿಷಯಗಳಲ್ಲಿ ನಮ್ಗೆ ಈ ಸುವಾರ್ತೆಯ ಯುಗದ ವಿಷಯಗಳು ಅದನ್ನ ಅದ್ರಲ್ಲಿ ಕಂಪ್ಲೀಟ್ ಆಗಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ವಿವರಿಸಿ ಅದ್ರಲ್ಲಿ ಹೇಳಿದ್ದಾರೆ ಇದನ್ನ ನಾವು ನೋಡ್ಕೊಂಡ್ರೆ ಸಾಕು ಏನೆಲ್ಲ ನಡೀತಾ ಇದೆಯೋ ಇವತ್ತಿನ ದಿವಸವರೆಗೂ ಲೋಕದಲ್ಲಿ ಅದರದ್ದು ಎಲ್ಲ ವಿಷಯಗಳು ನಮ್ಗೆ ದೇವರ ಚಿತ್ತದನಂತೆಯೇ ಅದು ಅದೇನಾಗ್ತಾ ಇದೆ ಇವತ್ವರೆಗೂ ನಡೀತಾ ಇದೆ ಬೇರೆ ಯಾರು ಅದನ್ನ ಏನ್ ಮಾಡಕ್ ಆಗಲ್ಲ ನಾವು ಯೋಚನೆ ಮಾಡ್ಕೋಬಹುದು ಇಸ್ರೇಲ್ಗೋಸ್ಕರ ನಾವು ಪ್ರಾರ್ಥನೆ ಮಾಡಣ ಅಂತ ಅದು ನಾವು ಅನ್ಕೊಂಡಿರೋ ತರ ಅದು ನಡೆಯಲ್ಲ ದೇವರು ಚಿತ್ತ ಇದು ಹಿಂಗೆ ನಡಿಬೇಕಂತಿದೆ ಅದು ಹಂಗ ನಡೆದೆ ನಡೆಯುತ್ತೆ ಅಲ್ವಾ ಸೊ ಇದ್ರಲ್ಲಿ ನಮಗೆ ವಾರ್ನಿಂಗ್ ಇದೆ ಅದು ಮಾತ್ರ ನಾವು ಕೇರ್ಫುಲ್ ಆಗಿ ತಗೋಬೇಕು ಅಂತ ಕೂಡ ನಾವು ನೋಡ್ತಾ ಇದ್ವಿ ಆ ರೀತಿ ಇರುವಂತ ಏಳು ವಿಷಯಗಳನ್ನ ಕೂಡ ನಾವು ಇವತ್ತು ನೋಡೋಣ ರೀ ಸೆವೆನ್ ಚರ್ಚಸ್ ಫಸ್ಟ್ ಮಾಡೋಣ ಮಾಡ ಪ್ರಕಟಣೆಯಲ್ಲಿ ಬರ್ದಿರುವಂತ ಏಳು ಸಭೆಯ ಕಾಲಗಳ ಬಗ್ಗೆ ಅಲ್ಲಿ ಸಿಂಬಾಲಿಕಲ್ ಆಗಿ ಬರ್ದಿದ್ದಾರೆ ಇದು ಒಂದು ಸೆವೆನ್ ಸಿಂಬಾಲಿಕ್ ಆಗಿ ಯೂಸ್ ಮಾಡಿ ಅಹ್ ಸುವಾರ್ತೆಯ ಯುಗಕ್ಕೆ ಇದನ್ನ ಏನ್ ಮಾಡಿದಾರ್ರಿ ಹೋಲಿಕೆ ಮಾಡಿ ಮಾತಾಡಿದ್ದಾರೆ ಹೆಂಗಂದ್ರೆ ಸ್ಟೇಜ್ ಬೈ ಸ್ಟೇಜ್ ಒಂದೊಂದು ಕಾಲದಲ್ಲಿ ಸಭೆ ಯಾವ ರೀತಿ ಇರುತ್ತೆ ಮತ್ತೆ ಈ ಒಂದು ಹೊಸ ಸೃಷ್ಟಿನ ಡೆವಲಪ್ಮೆಂಟ್ ಈ ಸೆವೆನ್ ಸಭೆಯಿಂದ ಕೂಡ ದೇವರು ಏನ್ ಮಾಡಿದ್ದಾರೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಕೂಡ ನಾವು ಇದನ್ನ ನೋಡೋಣ ರೀ ಅಲ್ವಾ ಸೊ ಈ ರೀತಿ ನಾವು ನೋಡಿದಾಗ ಸೆವೆನ್ ಚರ್ಚಸ್ ಅಂತ ಕೂಡ ನಾವು ನೋಡಿದಾಗ ಬಿಫೋರ್ ಸ್ಲೈಟ್ ಬ್ರದರ್ ಇದು ಎಲ್ಲರಿಗೂ ನಮ್ಗೆ ಗೊತ್ತು ಸೆವೆನ್ ಚರ್ಚಸ್ ಆ ಇದೆ ಸ್ಮಿರ್ನಾ ಪೆರಗಮೊ ತಯತಾರ ಸಾರ್ಡಿಸ್ ಫಿಲಡೆಲ್ಫಿಯಾ ಲಡೋಶಿಯಾ ಇದು ಸುವಾರ್ತೆ ಯುಗಕ್ಕೆ ದೇವರು ಏನ್ ಮಾಡಿದ್ದಾರೆ ಅಂದ್ರೆ ಇದನ್ನ ಹೋಲಿಸಿ ಇದರಿಂದ ನಮ್ಗೆ ಯಾವ ರೀತಿ ಎಲ್ಲ ದೇವರು ದೇವರ ಮಕ್ಕಳನ್ನು ಆರಿಸಿಕೊಳ್ತಾರೆ ಅವರ ಕೆಲ್ಸಕ್ಕೆ ಈ ಒಂದು ಯುಗ ಯಾವ ತರ ಇರುತ್ತೆ ಯೇಸು ಸ್ವಾಮಿಯ ನಂತರ ಈ ಸಭೆ ಯಾವ ರೀತಿ ಇರುತ್ತೆ ಅನ್ನುವ ವಿಷಯಗಳನ್ನ ತಿಳಿಸ್ತಾರೆ ನಮ್ಗೆ ಅದ್ರಲ್ಲಿ ನಾವು ನಮಗೆಲ್ಲರಿಗೂ ಗೊತ್ತು ದೇವರು ಯಾವ ರೀತಿ ಸಹೋದರರನ್ನ ಡಿಫ್ರೆಂಟ್ ಪೀರಿಯಡ್ಸ್ ಆಫ್ ಟೈಮ್ ಅಲ್ಲಿ ಅವರ ಕೆಲಸಕ್ಕೆ ಯೂಸ್ ಮಾಡಿದ್ದಾರೆ ಅಂತ ಕೂಡ ನಮ್ಮೆಲ್ಲರಿಗೂ ಗೊತ್ತಿದೆ ಮತ್ತೆ ಇನ್ನೊಂದು ವಿಷಯ ಕೂಡ ನಾವು ನೋಡಿದ್ರೆ ನೆಕ್ಸ್ಟ್ ಲಗ್ಬಿ ಸೆವೆನ್ ಲ್ಯಾಂಪ್ ಸ್ಟ್ಯಾಂಪ್ ಲ್ಯಾಂಡ್ ಸ್ಟ್ಯಾಂಡ್ ಸೊ ಈ ಸೆವೆನ್ ಲ್ಯಾಂಪ್ ಸ್ಟ್ಯಾಂಡ್ ಅಲ್ಲಿ ಇನ್ನೊಂದು ಸ್ಲೈಡ್ ಬ್ಯಾಕ್

ಟ್ಯಾಬಲ್ ನಾಕಲ್ ಅಲ್ಲಿ ಲ್ಯಾಂಪ್ ಸ್ಟ್ಯಾಂಡ್ ಗು ಇರೋ ಸ್ಟ್ಯಾಂಡ್ ಗು ವ್ಯತ್ಯಾಸ ಏನ್ರಿ ಡಿಫ್ರೆನ್ಸ್ ಏನಿದೆ ಇಲ್ಲ ಇದೆ ನೋಡ್ರಿ ಇಲ್ಲೂ ಎಲ್ಲ ಇಂಡಿಪೆಂಡೆಂಟ್ ಲ್ಯಾಂಪ್ ಸ್ಟ್ಯಾಂಡ್ ಸೆವೆನ್ ಲ್ಯಾಂಪ್ ಸ್ಟ್ಯಾಂಡ್ ಅದು ಅಲ್ಲಿ ಒಟ್ಟಿಗೆ ಇದೆ ಅಲ್ಲಿ ಅದನ್ನ ಲೈಟ್ ಮಾಡೋದು ಯಾರ್ರಿ ಹೈಪ್ರಿಸ್ಟ್ ಮಹಾಯಾಜಕರು ಅದನ್ನ ಲೈಟ್ ಮಾಡ್ತಾರೆ ಇಲ್ಲಿ ಪ್ರಕಟಣೆಯಲ್ಲಿ ಬರ್ದಿರೋದು ಕೂಡ ನಮ್ಗೆ ಪ್ರಕಟನೆ ಪ್ರಕಟಣೆ ಒಂದನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ ಈ ಏಳು ಲ್ಯಾಂಪ್ ಸ್ಟ್ಯಾಂಡಿಗೆ ಕೂಡ ಯಾರು ಅದನ್ನ ಲೈಟ್ ಮಾಡ್ತಾರಂತೆ ಯಾರದು ಯಾವ ಮಹಾರ ಯಾಜಕ ಯೇಸು ಕ್ರಿಸ್ತು ಎಂಬ ಮಹಾಯಾಜಕರು ಈ ಸೆವೆನ್ ಚರ್ಚಸ್ಗೆ ಕೂಡ ನಾವು ಏನ್ ಮಾಡ್ತೀವಿ ಅಂತ ನಾವು ನೋಡಿದ್ರೆ ಅದನ್ನ ಅಲ್ಲಿ ಒಂದು ಲ್ಯಾಂಪ್ ಸ್ಟ್ಯಾಂಡ್ ನ ಅದಕ್ಕೆ ದೀಪ ಹಚ್ಚುವಂತ ಯಾರು ಹಚ್ಚೋದು ಯಾರು ಅಂತ ಕೂಡ ನಾವು ನೋಡಿದ್ರೆ ಅದು ಯೇಸು ಸ್ವಾಮಿ ಅಂತ ಕೂಡ ನಾವು ನೋಡ್ತೀವಿ ಸೊ ಮತ್ತೆ ನೆಕ್ಸ್ಟ್ ಲೈನ್ ಬಂದ್ರೆ ಸೊ ಈ ಸೆವೆನ್ ಟೈಪ್ಸ್ ಸೆವೆನ್ ಚರ್ಚಸ್ಗೆ ಸೆವೆನ್ ಚರ್ಚಸ್ ಅಲ್ಲಿ ಕೂಡ ನಾವು ನೋಡಿದ್ರೆ ಈ ಸೆವೆನ್ ಚರ್ಚಸ್ ಅಲ್ಲಿ ಸೆವೆನ್ ಸೆವೆನ್ ನ ಕೂಡ ಯೂಸ್ ಮಾಡ್ತಾರೆ ದೇವರು ಅಲ್ವಾ ಸೊ ಸೆವೆನ್ ಏಂಜಲ್ಸ್ ಯಾರಲ್ಲಪ್ಪ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ನಮ್ಗೆ ಇದ್ರ ಬಗ್ಗೆ ಜಾಸ್ತಿ ನಾವು ಅನೇಕ ಸ್ಟಡಿಗಳು ಮಾಡಿದಿವಿ ಸೊ ಆ ಒಂದು ಫಸ್ಟ್ ಇದ್ದಂತ ಒಂದು ಸಮಯದಲ್ಲಿ ಫಸ್ಟ್ ಯಾರನ್ನ ಯೂಸ್ ಮಾಡ್ತಾರೆ ಅಂತ ಕೂಡ ನಾವು ನೋಡಿದ್ರೆ ಅಪೋಸಲ್ ಪಾಲ್ನ ಯೂಸ್ ಮಾಡಿದ್ದಾರೆ ಆಮೇಲೆ ಜಾನ್ ಸೆಕೆಂಡ್ ಏಂಜಲ್ ಥರ್ಡ್ ಏಂಜಲ್ ಏರಿಯಸ್ ಆಮೇಲೆ ವಾಲ್ಡೋ ಆಮೇಲೆ ವಿಕ್ಲಿಫ್ ಆಮೇಲೆ ಮಾರ್ಟಿನ್ ಲೂತರ್ ಅದ ನಂತರ ಸೆವೆಂತ್ ಏಂಜಲ್ ಪಜಲ್ ನ ಯೂಸ್ ಮಾಡಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಇವರಿಗೆಲ್ಲ ಈ ಸೆವೆನ್ ಏಂಜಲ್ಸ್ಗೆ ಕೂಡ ಯಾರಿಂದ ರೀ ಆ ಒಂದು ಬೆಳಕು ಲೈಟ್ ಮಾಡೋದು ಯೇಸು ಸ್ವಾಮಿಯಿಂದಾನೆ ಇದು ಲೈಟ್ ಆಯ್ತು ಅಂತ ಕೂಡ ನಾವು ನೋಡ್ತೀವಿ ಅಲ್ರ ಸೊ ನೆಕ್ಸ್ಟ್ ಇನ್ನೊಂದು ನಾವು ನೋಡಿದಾಗ ಸೆವೆನ್ ಸೀಲ್ಸ್ ಬಗ್ಗೆ ನಾವು ನೋಡ್ತೀವಿ ಇದು ಎಲ್ಲಿ ಬರುತ್ತೆ ನಮ್ಗೆ ಅಂತ ಕೂಡ ನಾವು ನೋಡಿದ್ರೆ ಪ್ರಕಟಣೆ ಐದನೇ ಅಧ್ಯಾಯದಲ್ಲಿ ಇಲ್ಲಿ ಹೇಳ್ತಾರೆ ಸೊ ಇದು ನಾವು ನಾವು ಸಿಂಬಾಲಿಕ್ ಆಗಿ ನಾವು ಅನ್ಕೊಂಡ್ರೆ ಹೆಂಗ್ ನೋಡ್ತೀವಿ ಅಂದ್ರೆ ಒಂದು ಸ್ಕ್ರಾಲ್ ಇದೆ ಆ ಸ್ಕ್ರಾಲ್ ಮೇಲೆ ಎಷ್ಟು ಸೀಲ್ಸ್ ಇದೆ ರೀ ಸೆವೆನ್ ಸೀಲ್ಸ್ ಆಕ್ಚುಲಿ ಇದು ಈ ತರ ಅಲ್ಲ ನಾವು ಡೈರೆಕ್ಟ್ ಆಗಿ ಓದಿದ್ರೆ ಸತ್ಯವೇದವನ್ನು ಓದಿದ್ರೆ ಅದು ಹೆಂಗಿರುತ್ತೆ ಅಂದ್ರೆ ಒಂದು ಸ್ಕ್ರಾಲ್ ಅದ್ರ ಮೇಲೆ ಒಂದೇ ಸೀಲ್ ಇರುತ್ತೆ ಅದನ್ನ ಬಿಚ್ಚ್ಬಿಟ್ಟು ಒಳಗಡೆ ನೋಡಿದ್ರೆ ಆ ಫಸ್ಟ್ ಸೀಲ್ ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ನಮ್ಗೆ ಆಮೇಲೆ ನೆಕ್ಸ್ಟ್ ಇರೋ ಡಾಕ್ಯುಮೆಂಟ್ ಎಲ್ಲ ಇನ್ನೊಂದು ಸೀಲ್ ಅಲ್ಲಿ ಸೀಲ್ ಆಗಿರುತ್ತೆ ಅದನ್ನ ಓಪನ್ ಮಾಡಿದ್ರೆ ಅದ್ರ ಒಳಗೆ ಇನ್ನೊಂದು ಸೀಲ್ ಇರುತ್ತೆ ಆ ರೀತಿ ಸೆವೆನ್ ಸೀಲ್ಸ್ ಇರುತ್ತೆ ಒಂದೊಂದು ಸೀಲ್ ಓಪನ್ ಮಾಡಿದಾಗ್ಲೂ ಅಲ್ಲಿ ಒಂದೊಂದು ಮೆಸೇಜ್ ಕೊಡ್ತಾ ಇದ್ದಾರೆ ದೇವರು ಅದರಲ್ಲಿ ಯಾರಿಗೆ ಈ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡಿದ್ರೆ ಆ ಒಂದು ಸಭೆಗೆ ಥ್ರೂ ಸೆವೆನ್ ಏಂಜಲ್ಸ್ ಈ ಮೆಸೇಜ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ದೇವರು ಪ್ರೊಕ್ಲೇ ಸತ್ಯವನ್ನು ಪ್ರೊಕ್ಲೇಮ್ ಮಾಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಈ ಸೆವೆನ್ ಸೀಲ್ಸ್ಗೂ ಸೆವೆನ್ ಚರ್ಚಸ್ಗೂ ಹೋಲಿಸಿ ಆಗುತ್ತಾ ಏನಾದ್ರು ಲಿಂಕ್ ಇದ್ಯಾ ಹ್ಮ್ ಯಾವ ತರ ಸಬ್ಜೆಕ್ಟ್ ಹೇಳ್ತಾರೆ ಏನ್ ಯಾವ ರೀತಿ ರಿಲೇಟ್ ಮಾಡ್ತಾರ ಅನ್ನೋ ವಿಷಯ ಇವತ್ ನೋಡೋಣ ಸುಮ್ನೆ ಒಂದು ಗ್ಲಿಮ್ಸ್ ಆಗಿ ನೋಡ್ಕೊಂಡು ಹೋಗೋಣ ರೀ ನಾವು ಸೊ ಈ ಸೀಲ್ ನ ಓಪನ್ ಮಾಡೋದಕ್ಕೆ ಯಾರು ತಾನೆ ಓಪನ್ ಮಾಡಿದ್ರ ಅಂತೆ ದೇರ್ ವಾಸ್ ನೋ ಒನ್ ವರ್ದಿ ಯಾರಿಗೂ ಈ ಸೀಲ್ ನ ಓಪನ್ ಮಾಡೋದಿಕ್ಕೆ ಆಗಲ್ಲ ಪ್ಲಸ್ ದೇ ಆರ್ ನಾಟ್ ಕೇಪಬಲ್ ಆರ್ ನಾಟ್ ವರ್ದಿ ಆದ್ರೆ ಯಾರು ಮಾತ್ರ ಇದನ್ನ ಓಪನ್ ಮಾಡಬಹುದಂತೆ ಸ್ವಾಮಿ ಮಾತ್ರ ಇದನ್ನ ಓಪನ್ ಮಾಡಬಹುದು ಅಂತ ಕೂಡ ನಾವು ನೋಡ್ತೀವಿ ಅದಕ್ಕೆ ವಾಕ್ಯ ಇದೆ ಪ್ರಕಟಣೆಯಲ್ಲಿ ಬಿಹೋಲ್ಡ್ ದ ಲಯನ್ ಆಫ್ ದ ಟ್ರೈಬ್ ಆಫ್ ಜೂಡಾ ದ ರೂಟ್ ಆಫ್ ಡೇವಿಡ್ ಅಟ್ ಪ್ರಿವೇಲ್ ಟು ಓಪನ್ ದ ಸ್ಕ್ರಾಲ್ ಅಂಡ್ ಟು ಲೂಸ್ ಅನ್ ದ ಸೆವೆನ್ ಸೀಲ್ಸ್ ಅಂತ ಕೂಡ ವಾಕ್ಯ ಇರೋದನ್ನು ನಾವು ನೋಡ್ತೀವ್ರಿ ಈ ಒಂದು ವಾಕ್ಯ ಕೂಡ ನಾವು ಪ್ರಕಟಣೆಯಲ್ಲಿ ನೋಡ್ಬೋದು ಸೊ ಈ ರೆವೆಲ್ಯೂಷನ್ ಐದನೇ ಅಧ್ಯಾಯದಲ್ಲಿ ಈ ಸ್ಕ್ರಾಲ್ ಇಟ್ಟು ದೇವರು ಸೆವೆನ್ ಸೀಲ್ಸ್ ಬಗ್ಗೆ ಹೇಳೋ ವಿಷಯ ಏನಪ್ಪಾ ಅಂತ ಕೂಡ ನಾವು ನೋಡಿದ್ರೆ ಈ ಏಳು ಸಭೆಗಳಲ್ಲಿ ಬಂದಂತ ಸಿನ್ಫುಲ್ ಪ್ರಾಕ್ಟೀಸಸ್ ಯಾವ ರೀತಿ ಇತ್ತು ಅಂತ ಪಾಪ ಯಾವ ರೀತಿ ಸೆವೆನ್ ಟೈಪ್ಸ್ ಸೆವೆನ್ ಪೀರಿಯಡ್ಸ್ ಆಫ್ ಚರ್ಚಸ್ ಅಲ್ಲಿ ಹೆಂಗೆಲ್ಲ ಬಂತು ಅಂತ ವಿಷಯಗಳನ್ನ ಅಲ್ಲಿ ಮಾಡ್ತಾರೆ ಅಂದ್ರೆ ದೇವರು ಮೊದಲೇ ಪ್ರೊಕ್ಲೇಮ್ ಮಾಡಿ ಇಟ್ಟಿರೋದನ್ನು ಕೂಡ ನಾವು ನೋಡ್ತೀವಿ ಈ ಸೆವೆನ್ ಚರ್ಚಸ್ ಅಲ್ಲಿ ಫೈವ್ ಚರ್ಚೆಸ್ಗೆ ಇವ್ನೊಂದು ಸ್ಪೆಷಲ್ ವಾರ್ನಿಂಗೇ ಇದೆ ಇದರಲ್ಲಿ ಯಾವ ರೀತಿ ವಾರ್ನಿಂಗ್ ಇದೆ ಅಂದ್ರೆ ಬಟ್ ಅಂತಾರೆ ಬಟ್ ಯು ಆಲ್ಸೋ ಡಿಡ್ ದಿಸ್ ಆದ್ರೆ ನೀನ್ ಇದನ್ನು ಕೂಡ ನೀನ್ ಏನ್ ಮಾಡಿದ್ಯಾ ಮಾಡಿದ್ಯಾ ಅಂತ ಒಂದು ಅಲ್ಲಿ ಹೇಳೋದನ್ನ ವಿಷಯವನ್ನು ಕೂಡ ನಾವು ನೋಡ್ತೀವಿ ಅಂತ ನಾವು ನೋಡ್ತೀವಿ ಆಕ್ಚುಲಿ ನಾವು ನೋಡಿದ್ರೆ ಆ ಇಲ್ಲಿ ಯೇಸು ಸ್ವಾಮಿನೇ ಇದನ್ನ ಓಪನ್ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಏಳು ಕಾಲದಲ್ಲಿ ಕಾಲ ಕಾಲ ಯುಗಗಳಲ್ಲಿ ಯಾವ ರೀತಿ ಸಭೆಯಲ್ಲಿ ಪಾಪ ಬಂತು ಕರಪ್ಷನ್ ಆಯ್ತು ಸಭೆಗಳಲ್ಲಿ ಯಾವ ರೀತಿ ಕರಪ್ಷನ್ ಆಯ್ತು ಅನ್ನೋ ವಿಷಯವನ್ನು ಕೂಡ ಅಲ್ಲಿ ಹೇಳೋದನ್ನು ಕೂಡ ನಾವು ನೋಡ್ತೀವಿ ನೋಡಿ ಇದೇ ರೀತಿ ಆ ಸ್ಕ್ರಾಲ್ಸ್ ಇದೆ ಒಂದೇ ಸೀಲ್ ಈ ಸೀಲ್ ನ ಓಪನ್ ಮಾಡಿದ್ಮೇಲೆ ಆ ಸೀಲಲ್ಲಿ ಒಂದು ಡಾಕ್ಯುಮೆಂಟ್ ಬರುತ್ತೆ ಅದರಲ್ಲಿ ಒಂದು ವಿಷಯ ಅಲ್ಲಿ ಬರ್ದಿರ್ತಾರೆ ದೇವರು ಅದನ್ನ ನಂತರ ಇನ್ನೊಂದು ಸೀಲ್ ಇನ್ನೊಂದು ಡಾಕ್ಯುಮೆಂಟ್ ಓಪನ್ ಆಗುತ್ತೆ ಅಂತ ಕೂಡ ನಾವು ನೋಡ್ತೀವಿ ಸೊ ಈ ರೀತಿ ಫಸ್ಟ್ ಸೀಲ್ ಓಪನ್ ಮಾಡಿದಾಗ ಅಲ್ಲಿ ಬಂದಂತ ವಿಷಯ ಏನಪ್ಪಾ ಅಂದ್ರೆ ಫಸ್ಟ್ ಸೀಲ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಹಾರ್ಸೆಸ್ನ ಇಟ್ಟು ಸಭೆ ಅಲ್ಲಿ ಸಭೆಯಲ್ಲಿ ಸತ್ಯ ಯಾವ ತರ ಇತ್ತು ಆ ಕಾಲದಲ್ಲಿ ಝೀಲ್ ಯಾವತರ ಇತ್ತು ಸಭೆಯಲ್ಲಿ ಅನ್ನುವ ವಿಷಯಗಳನ್ನು ಅಲ್ಲಿ ತಿಳಿಸ್ಕೊಂಡ್ ಬರ್ತಾರೆ ಇದೆಲ್ಲ ನೋಡಿ ಸಭೆ ನ ಯೂಸ್ ಮಾಡಿ ಇವತ್ತಿನ ದಿವಸವರೆಗೂ ನಡೆಯುವಂತ ಸುಶೇಷ್ ಯುಗದಲ್ಲಿ ಆ ಗಾಸ್ಪಿಲ್ ಏಜ್ ಅಲ್ಲಿ ಯಾವ ತರ ಎಲ್ಲ ಇರುತ್ತೆ ಅಂತ ಅವತ್ತೇ ಅವ್ರ ದೇವರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ತಿಳಿಸ್ಬಿಟ್ಟಿದ್ದಾರೆ ನಮ್ಗೆ ಅದು ದೇವರ ಪ್ಲಾನ್ ಆಗಿದೆ ಇದನ್ನು ಯಾರ್ಯಾರು ಬದ್ಲೋಸದ ಬದ್ಲಾಯಿಸೋದಿಕ್ ಆಗುತ್ತೆ ಅಂದ್ರೆ ಖಂಡಿತ ಅದು ಮಾಡಕ್ಕೆ ಆಗಲ್ಲ ವಾಟ್ ಗಾಡ್ ಡಿಸೈಡೆಡ್ ಇಟ್ ವಿಲ್ ಹ್ಯಾಪನ್ ಇಟ್ ಇಟ್ ವಿಲ್ ಹ್ಯಾಪನ್ ಅಲ್ವಾ ಯಾಕಂದ್ರೆ ಇದು ನಾವು ಅನೇಕ ಸತಿ ನಾವು ಇದ್ರಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದೀವಿ ಪಾಸ್ಟ್ ಇದ್ರಲ್ಲಿ ದೇವರು ಹೆಂಗೆ ಪ್ರಾಫಿಟಿಕ್ ಆಗಿ ಹೇಳಿದ್ದಾರೆ ಅದೆಲ್ಲ ನಡೆದಿದ್ಯಾ ಇಲ್ವಾ ಹಂಗೆ ನಡೆದಿದೆ ಅದಕ್ಕೆ ವಿರೋಧವಾಗಿ ಆಪೋಸಿಟ್ ಆಗಿ ನಡೆದಿಲ್ಲ ಅದನ್ನ ಚೇಂಜ್ ಮಾಡೋಕ್ಕೂ ಆಗೋಲ್ಲ ಅಂತ ಕೂಡ ನಾವು ನೋಡ್ತೀವಿ ಈಗ ಫಸ್ಟ್ ಈ ವೈಟ್ ಹಾರ್ಸ್ ನಾವು ನೋಡಿದಾಗ ಇದು ಯಾವ್ದು ಯಾವ್ದನ್ನು ಹೇಳುತ್ತೆ ರೀ ನಾವು ಇದು ಸ್ಟಡಿ ಮಾಡಿದಿವಿ ಅಲ್ಲ ಕ್ಲಾಸಸ್ ಬೇಸಿಕ್ಸ್ ಅಲ್ಲಿ ಪ್ಯೂರಿಟಿ ಆಫ್ ವಾಟ್ ಡಾಕ್ಟ್ರಿನ್ ಅಲ್ವಾ ಪ್ಯೂರಿಟಿ ಆಫ್ ಡಾಕ್ಟ್ರಿನ್ ಅದು ಹೆಂಗಿತ್ತು ಅಂದ್ರೆ ಆ ಕಾಲದಲ್ಲಿ ಸತ್ಯ ಇಟ್ ವಾಸ್ ಪ್ಯೂರ್ ಅದು ಇಟ್ ಹಾರ್ಸ್ ಮೇಲೆ ಹೋಗೋದು ಹೆಂಗೆ ಅಂದ್ರೆ ಇಟ್ ಸ್ಟಾರ್ಟ್ ಸ್ಪ್ರೆಡಿಂಗ್ ಫಾಸ್ಟ್ ತುಂಬಾ ಪ್ಯೂರ್ ಆಗಿತ್ತು ಸತ್ಯ ಇಟ್ ವಾಸ್ ಗೋಯಿಂಗ್ ಫಾಸ್ಟ್ ಆಗಿ ಹೋಗ್ತಾ ಇತ್ತು ಅಂತ ಕೂಡ ನಾವು ನೋಡಿದ್ವಿ ಅದೇ ರೀತಿ ಸೆಕೆಂಡ್ ಹಾರ್ಸು ನಾವು ನೋಡಿದಾಗ ಈ ಸೆಕೆಂಡ್ ಹಾರ್ಸಲ್ಲಿ ಯಾವ ಕಲರ್ ಇದೆ ಅಂತ ಕೂಡ ನಾವು ನೋಡಿದ್ರೆ ಕೆಂಪು ಕಲರ್ ಸೊ ಇದು ಯಾವ್ದನ್ನು ಸೂಕ್ಷಣೆ ಮಾಡುತ್ತೆ ಡಾಕ್ಟ್ರಿನಲ್ ಮೆಕ್ಸ್ ಅಂತ ಕೂಡ ನಾವು ನೋಡ್ತೀವಿ ಅಂದ್ರೆ ಫಾಲ್ಸ್ ಟೀಚಿಂಗ್ಸ್ ಇಂಟ್ರೊಡ್ಯೂಸ್ ಆಗೋಯ್ತು ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಸೊ ಇದು ಪೇಗನ್ ಕಲ್ಚರ್ ಆ ರೋಮನ್ ಕಲ್ಚರ್ಸು ಪೇಗನ್ ಕಲ್ಚರ್ಸ್ ಅದೆಲ್ಲ ಕೂಡ ಏನಾಗ್ಬಿಡ್ತ ಅಂದ್ರೆ ಅಲ್ಲಿ ಬಂತ ಬಂತು ಮಿಕ್ಸ್ ಆಯ್ತು ಅಂತ ಕೂಡ ನಾವು ನೋಡ್ತೀವಿ ನಡೀತಾ ಇಲ್ವಾ ಇದೆಲ್ಲ ನಡಿಯಕ್ ಮುಂಚೆನೆ ದೇವರು ಸಿಂಬಾಲಿಕ್ ಆಗಿ ಇದನ್ನ ತೋರಿಸ್ಬಿಟ್ಟಿದ್ರು ಆದ್ರೆ ನಾವು ನೋಡ್ತಾ ಇರೋದು ಇದೆಲ್ಲ ಫಿಜ್ ಲಿಟ್ರಲ್ ಆಗಿ ಏನಾಯ್ತು ರೀ ನಡೀತು ಅದಕ್ಕೆ ಇವತ್ತಿನ ದಿವಸವರೆಗೂ ಆಗುವ ಎಲ್ಲಾ ವಿಷಯಗಳು ದೇವರ ಚಿತ್ತದಂತೆಯೇ ನಡೆಯುತ್ತೆ ಅಲ್ವಾ ಸೊ ಈ ಸೆಕೆಂಡ್ ಹಾರ್ಸ್ ಕೂಡ ನಾವು ನೋಡಿದ್ವಿ ಮತ್ತೆ ಈ ಸೆಕೆಂಡ್ ಹಾರ್ಸ್ ಹೆಂಗಿತ್ತಪ್ಪ ಅಂದ್ರೆ ಇಟ್ ಅಸ್ ಸೋ ಮಚ್ ಆಫ್ ಪವರ್ ಟು ಟೇಕ್ ಪೀಸ್ ಫ್ರಮ್ ದಿ ಅರ್ತ್ ಅಂಡ್ ಟು ಕಿಲ್ ಅಂತ ಸೊ ಈ ಭೂಮಿ ಮೇಲೆ ಇರುವಂತ ಆ ಸಮಾಧಾನವನ್ನೇ ಏನ್ ಮಾಡ್ಬಿಡ್ತಂತೆ ಅದು ಕೆಡಿಸ್ಬಿಡ್ತು ಅಷ್ಟು ಪವರ್ ಇತ್ತಂತೆ ಅದೇ ರೀತಿ ಇತ್ತ ಅಂತ ಕೂಡ ನಾವು ನೋಡಿದ್ರೆ ನಡೀತಾ ಅಂದ್ರೆ ಖಂಡಿತವಾಗಿ ನಡೀತು ಅಂತ ಕೂಡ ನಾವು ನೋಡ್ತೀವಿ ಮೂರನೇ ಹಾರ್ಸ್ ಅಲ್ಲಿ ನಾವು ನೋಡಿದಾಗ ಈ ಹಾರ್ಸಿನ ವಿಷಯಗಳೇ ಆ ಸೀಲ್ಸ್ ಅಲ್ಲಿ ಬರ್ದಿದೆ ಒಂದೊಂದು ಸೀಲ್ ಓಪನ್ ಮಾಡ್ದಾಗ್ಲು ಒಂದೊಂದು ಹಾರ್ಸ್ ಬಗ್ಗೆ ಅಲ್ಲಿ ಬರ್ದಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಈ ಫೋರ್ತ್ ಹಾರ್ಸ್ ಬಗ್ಗೆ ನಾವು ನೋಡಿದಾಗ ಇಟ್ ವಾಸ್ ವಿತ್ ಅ ಸ್ಕೇಲ್ ಅಂಡ್ ಮೆಷರ್ ಆಫ್ ಮೆಷರ್ ಆಫ್ ವೀಟ್ ಅಂಡ್ ಸೋಲ್ಡ್ ಫಾರ್ ಪೆನಿ ಅಂತ ಬರೀತೀವಿ ಇದು ಏನಪ್ಪಾ ಇದ್ರದ್ದು ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಸತ್ಯವೇದದಲ್ಲಿ ನಾವು ಪ್ರಕಟಣೆಯಲ್ಲಿ ನೋಡಿದಾಗ ಇಲ್ಲಿ ಒಂದು ಬಾಸ್ಕೆಟ್ ಇದೆ ಅಲ್ವಾ ಒಂದ್ ಬಾಸ್ಕೆಟ್ ಅಲ್ಲಿ ಆ ಫ್ರೂಟ್ಸ್ ತೋರಿಸಿದ್ದಾರೆ ಮತ್ತೆ ಒಂದ್ ಪೆನಿ ತೋರಿಸಿದ್ದಾರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಆ ಹೌ ಡಿಫಿಕಲ್ಟ್ ಇಟ್ ವಾಸ್ ಫಾರ್ ಟ್ರೂತ್ ಸಿಗೋದಿಕ್ಕೆ ಅಲ್ವಾ ಒಂದ್ ಪಾಯಿಂಟ್ ಅಂದ್ರೆ ಒಂದ್ ಪಾಯಿಂಟ್ ಅಂದ್ರೆ ಆ ಬಾಸ್ಕೆಟ್ ಅದ್ರಲ್ಲಿ ಯಾವ ಎಷ್ಟು ಕಷ್ಟ ಇತ್ತು ಅಂದ್ರೆ ವಿತ್ ಅ ಬ್ಯಾಲೆನ್ಸ್ ಸ್ಕೇಲ್ ಅ ಮೆಷರ್ ಆಫ್ ವೀಟ್ ವಾಸ್ ಸೋಲ್ಡ್ ಫಾರ್ ಅ ಪೆನಿ ಅಂತಾರೆ ಅಂದ್ರೆ ಸತ್ಯ ಬಂದು ಇಟ್ ವಾಸ್ ಮೆಷರ್ಡ್ ಅಂಡ್ ದಿ ಗಿವನ್ ಹೋಗ್ಬಿಟ್ಟು ಅಲ್ಲಿ ಅಷ್ಟು ಇಟ್ ವಾಸ್ ಲೈಕ್ ಇಟ್ ಬಿಕೇಮ್ ಲೈಕ್ ಅ ಫಾರ್ ಅ ಕಾಸ್ಟ್ ಕೊಡಬೇಕು ಅಂತ ಅಲ್ಲಿ ಆಯ್ತು ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಸೊ ಮತ್ತೆ ಲಾಸ್ಟ್ ಒಂದು ಹಾರ್ಸ್ನ ಕೂಡ ನಾವು ನೋಡಿದ್ರೆ ಈ ಹಾರ್ಸ್ ಹೆಂಗಿತ್ತು ಅಂದ್ರೆ ಇಟ್ ವಾಸ್ ಟೋಟಲ್ ಡಿಸ್ಟ್ರಕ್ಷನ್ ಅಂತ ಕೂಡ ನಾವು ನೋಡ್ತೀವಿ ಇಟ್ ಇಟ್ ಹ್ಯಾಡ್ ಪವರ್ ಟು ಕಿಲ್ ವಿತ್ ಸ್ವಾಟ್ ಇಟ್ ಆಸ್ ಅಂಗಟ್ ಫಾರ್ ದ ಬೀಸ್ಟ್ ಅಂತ ಕೂಡ ನಾವು ನೋಡ್ತೀವಿ ಅಲ್ರ ಸೊ ಈ ರೀತಿ ಫೋರ್ ಹಾರ್ಸಸ್ ಬಗ್ಗೆ ನಾವು ಅಲ್ಲಿ ಅದರಲ್ಲಿ ಬರೀತಾರೆ ಫೋರ್ ಸೀಲ್ಸ್ ಅಲ್ಲಿ ಆಮೇಲೆ ಇನ್ನೂ ಎರಡು ಸೀಲ್ ಅಲ್ಲಿ ಕೂಡ ನಾವು ಓಪನ್ ಮಾಡ್ದಾಗ ನೋಡಿದ್ರೆ ಅಲ್ಲಿ ಏನ್ ಬರೀತಾರೆ ಅಂದ್ರೆ ಈ ಬ್ಲಾಕ್ ಹಾರ್ಸ್ ಟೈಮ್ ಅಲ್ಲಿ ಕೂಡ ಏನಾಯ್ತಪ್ಪ ಅಂದ್ರೆ ಮ್ಯಾಸ್ಸಕ್ಕರ್ ಆಯ್ತು ಅಂತ ಕೂಡ ನಾವು ನೋಡ್ತೀವಿ ಸೊ ಈ ಫಿಫ್ತ್ ಸೀಲ್ ಓಪನ್ ಮಾಡಿದಾಗ ಅಲ್ಲಿ ನಾವು ಏನ್ ನೋಡ್ತೀವಪ್ಪ ಅಂದ್ರೆ ಆ ಫಿಫ್ತ್ ಸೀಲಲ್ಲಿ ಈ ಒಂದು ವಿಷಯವನ್ನು ಅಲ್ಲಿ ಬರೀತಾರೆ ಇದು ಏನಪ್ಪ ಅಂತ ಕೂಡ ನಾವು ನೋಡಿದ್ರೆ ಚರ್ಚಿಗೆ ಬಂದಂತ ಪರ್ಸಿಕ್ಯೂಷನ್ ಇದು ಯಾವ ಟೈಮಲ್ಲಿ ಅಂತ ಕೂಡ ನಾವು ನೋಡಿದ್ರೆ ಇನ್ ಡೇಸ್ ಆಫ್ ಬರ್ತಲೋಮಿಯೋ ಅಂತಾರೆ ಇದು ಎಲ್ಲಿ ನಡೀತು ಅಂದ್ರೆ ಮಾಸಕರು ಫ್ರಾನ್ಸ್ ದೇಶದಲ್ಲಿ ಇದು ನಡೀತು ಅಂತ ನಾವು ನೋಡ್ತೀವಿ ಅಲ್ಲಿ ಈ ಫ್ರಾನ್ಸ್ ದೇಶದಲ್ಲಿ ಎಷ್ಟು ಅರೌಂಡ್ ಮೋರ್ ದನ್ ತರ್ಟಿ ತೌಸಂಡ್ ಪೀಪಲ್ನ ಕ್ರಿಶ್ಚಿಯನ್ಸ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸಹಾಯಿಸಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ನೋಡ್ರಿ ಕ್ರಿಶ್ಚಾನಿಟಿ ಯೇಸು ಸ್ವಾಮಿ ನಂತರ ಹೆಂಗ್ ಸ್ಪ್ರೆಡ್ ಆಯ್ತು ಅದ ನಂತರ ಕರಪ್ಟ್ ಆಗಿ ಇನ್ನ ಜಾಸ್ತಿ ಸ್ಪ್ರೆಡ್ ಆಯ್ತು ಅದನ್ ನಂತರ ಏನಾಗ್ತಾ ಇತ್ತು ಅಂತ ಕೂಡ ನಾವು ನೋಡಿದ್ರೆ ಅಲ್ಲಿ ಪ್ರಾಸಿಕ್ಯೂಷನ್ ಬರ್ತಾ ಇದೆ ಅಲ್ಲಿ ರಿವೋಲ್ಟ್ ಕೂಡ ಸ್ಟಾರ್ಟ್ ಆಗೋದನ್ನು ನಾವು ನೋಡ್ತೀವಿ ಸೊ ಈ ಪ್ರಕಟಣೆಯಲ್ಲಿ ನೀವು ಓದಿದಾಗ ಅಲ್ಲಿ ಏನ್ ಬರೀತಾರೆ ಅಂದ್ರೆ ವಿಷನ್ ಯಾವ ರೀತಿ ಇರುತ್ತೆ ಅಂದ್ರೆ ದೇ ವರ್ ಕ್ರೈಂಗ್ ಅಂಡರ್ ದಿ ಆಲ್ಟರ್ ಅಂಡ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ ಹೌ ಲಾಂಗ್ ಇನ್ನ ಎಷ್ಟು ದಿವಸ ಎಷ್ಟು ಕಾಲ ವಿ ಹ್ಯಾವ್ ಟು ಕ್ರೈ ಅಂತ ಒಂದು ಈ ಕಷ್ಟ ಎಷ್ಟು ದಿವಸ ನಮ್ಗೆ ಅನ್ನೋ ಒಂದು ವಿಷಯ ಬರುತ್ತೆ ಇದು ನಡೀತಾ ನಿಜವಾಗ್ಲು ಈ ತರ ಪ್ರಕಟಣೆಯಲ್ಲಿ ಬರ್ದಿರುವಂತ ವಿಷಯ ನಡೀತಾ ಅಂತ ಕೂಡ ನಾವು ನೋಡಿದ್ರೆ ಖಂಡಿತವಾಗಿ ನಡೀತು ಅಂತ ಕೂಡ ನಮ್ಮೆಲ್ಲರಿಗೂ ಗೊತ್ತಿದೆ ಅದ ನಂತರ ನಾವು ನೋಡಿದ್ರೆ ಇನ್ನೊಂದು ವಿಷಯ ಬರೀತಾರೆ ಅದು ಬಂದು ಆ ಮತ್ತೆ ಅದು ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಆದಂತ ಒಂದು ವಿಷಯ ಇದು ಕೂಡ ಗ್ರೇಟ್ ಎರ್ತ್ ಕ್ವಾಕ್ ಬಗ್ಗೆ ಪ್ರಕಟಣೆಯಲ್ಲಿ ಬರೀತಾರೆ ಆ ಒಂದು ಸಿಕ್ಸ್ ಸೀಲ್ ಓಪನ್ ಮಾಡಿದಾಗ ಆರ್ನೇ ಸೀಲ್ ಓಪನ್ ಮಾಡಿದಾಗ ಅದ್ರಲ್ಲಿ ಆ ಎರ್ತ್ವಾಕ್ ಬಗ್ಗೆ ಸಿಂಬಾಲಿಕ್ ಆಗಿ ಬರೀತಾರೆ ಇದು ಯಾವ್ದಪ್ಪ ಅಂತ ಕೂಡ ನಾವು ನೋಡಿದ್ರೆ ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಇದು ಬಂತು ಅಂತ ನಾವು ನೋಡ್ತೀವಿ ಅಂದ್ರೆ ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಇದೆ ಅಲ್ವಾ ಸತ್ಯ ಅದು ಅದನ್ನ ಎಷ್ಟು ಕರೆಕ್ಟ್ ಮಾಡ್ಬಿಟ್ಟಿದ್ರ ಅಂದ್ರೆ ಅದನ್ನ ಯಾರು ಏನ್ ಮಾಡಕ್ ಆಗ್ತಾ ಇಲ್ಲ ರೀ ನೋ ಕ್ವಶನ್ ಕ್ವಶನ್ ಮಾಡಕ್ ಆಗ್ತಾ ಇಲ್ಲ ಇದು ಹಿಂಗೆ ಇರ್ಬೇಕು ಇದು ಹಿಂಗೆ ಫಾಲೋ ಮಾಡ್ಬೇಕಂದ್ರೆ ಎಲ್ಲರೂ ಅದನ್ನೇ ಫಾಲೋ ಮಾಡ್ಬೇಕು ಅದೇ ಅದ್ ಎಷ್ಟು ಕೆಟ್ಟೋಗಿತ್ತು ಆ ಟೈಮಲ್ಲಿ ಡಾಕ್ಟ್ರಿನ್ಸ್ ಅಂದ್ರೆ ಅಷ್ಟು ಕರಪ್ಟ್ ಆಗಿತ್ತು ಬಡಿ ವಾಸ್ ಏಬಲ್ ಟು ಕ್ವರ್ಚೆ ಕ್ವಶ್ಟನ್ ದ ಚರ್ಚ್ ಡಾಕ್ಟ್ರಿನ್ಸ್ ಅಂತ ನಾವು ನೋಡ್ತೀವಿ ಅದನ್ ನಂತರ ಸೆವೆಂತ್ ಸೀಲ್ ಬಗ್ಗೆ ಕೂಡ ನಾವು ನೋಡಿದಾಗ ಇದು ನಮ್ಮೆಲ್ಲರಿಗೂ ಗೊತ್ತಿದೆ ದೇರ್ ವಾಸ್ ಸೈಲೆನ್ಸ್ ಇನ್ ಹೆವೆನ್ ಆ ಟೈಮಲ್ಲಿ ಅಂತ ಒಂದು ವಾಕ್ಯ ಕೂಡ ಇದಕ್ಕೆ ಇದೆ ನಮ್ಗೆ ಅಂತ ನಾವು ನೋಡ್ತೀವಿ ಇದು ಯಾವ ಟೈಮ್ ಇದು ಪೀರಿಯಡ್ ಅಂತ ಕೂಡ ನಾವು ನೋಡಿದ್ರೆ ದೇರ್ ವಾಸ್ ಒಂದೊಂದು ಏನೇಳದ್ರಿ ಒಂದೊಂದು ಏಂಜಲ್ಸು ಇದಕ್ಕೆ ರಿಲೇಟ್ ಮಾಡಿ ಈ ಒಂದು ಸೆವೆನ್ ಟೈಮ್ಸ್ ನಾವು ನೋಡ್ತೀವಲ್ವಾ ಸೆವೆನ್ ಪೀರಿಯಡ್ಸ್ ಆಫ್ ಚರ್ಚಸ್ ಅಲ್ಲಿ ಯಾವ ರೀತಿ ಡಾಕ್ಟ್ರಿನ್ಸ್ ಇತ್ತು ಸತ್ಯ ಯಾವ ರೀತಿ ಇತ್ತು ಸಭೆ ಯಾವ ರೀತಿ ಬೆಳೀತಾ ಹೋಗ್ತು ಕರಪ್ಷನ್ಸ್ ಯಾವ ರೀತಿ ಬಂತು ಅದಕ್ಕೆ ಆ ಕಾಲಘಟ್ಟದಲ್ಲಿ ಯಾವ ರೀತಿ ಏಳು ದೂದರ್ನ ಇಟ್ಟು ದೇವರು ಕರೆಕ್ಷನ್ ನ ಅನುಮತಿ ಮಾಡ್ತಾರೆ ಅಂತ ಕೂಡ ನಮ್ಮೆಲ್ಲರಿಗೂ ಗೊತ್ತು ಇದೇ ರೀತಿ ಸೆವೆಂತ್ ಸೀಲ್ ಓಪನ್ ಮಾಡಿದಾಗ ಮಾತ್ರ ಇದು ರೆವಲ್ಯೂಷನ್ ಸಿಕ್ಸ್ ಚಾಪ್ಟರ್ ವರ್ಗು ಕಂಟಿನ್ಯೂಸ್ ಆಗಿ ಸೆವೆನ್ ಸೀಲ್ಸ್ ಬಗ್ಗೆ ಮಾತಾಡ್ಕೊಂಡ್ ಬರ್ತಾರೆ ಅದನ್ ನಂತರ ಸೆವೆಂತ್ ಚಾಪ್ಟರ್ ಅಲ್ಲಿ ಸೆವೆಂಥ್ ಸೀಲ್ ಬಗ್ಗೆ ಮಾತಾಡಲ್ಲ ನೆಕ್ಸ್ಟ್ ಬರೋದೇ ಎಲ್ರಿ ಸೆವೆಂತ್ ಸೀಲ್ ಏತ್ ಚಾಪ್ಟರ್ ಅಲ್ಲಿ ಬರುತ್ತೆ ಅಲ್ಲೇ ಅವ್ರು ಏನ್ ಹೇಳ್ತಾರೆ ಅಂದ್ರೆ ದೇರ್ ವಾಸ್ ಸೈಲೆನ್ಸ್ ಇನ್ ಹೆವೆನ್ ಅಂತ ಕೂಡ ಹೇಳ್ತಾರೆ ಈ ರೀತಿ ಸೈಲೆನ್ಸ್ ಎಲ್ಲಾರು ಆಯ್ತಾ ಎಲ್ಲ ಆಯ್ತ್ರಿ ಯೇಸು ಸ್ವಾಮಿಯ ಡೆತ್ ಅಂಡ್ ರೆಸರಕ್ಷನ್ ಆದ್ಮೇಲೆ ಎಷ್ಟು ದಿವಸ ಸೈಲೆನ್ಸ್ ಇತ್ತರಿ ಟೆನ್ ಡೇಸ್ ಪೆಂಟಕೋಸ್ಟ್ ಬರೋವರೆಗೂ ಅಪೋಸೆಲ್ಸ್ ಏನ್ ಮಾಡ್ಬಿಟ್ಟಿದ್ರಿ ರೀ ಡೇ ಆಫ್ ಪೆಂಟಕೋಸ್ಟ್ ವರ್ಗು ಅಲ್ವಾ ಐ ಆಮ್ ನಾಟ್ ಶೂರ್ ಆಫ್ ದ ಡೇಸ್ ಆ ಪೆಂಟಕೋಸ್ಟ್ ಡೇಸ್ ವರ್ಗು ದೇರ್ ವಾಸ್ ಸೈಲೆನ್ಸ್ ಅದ ನಂತರನೆ ದೇವರ ಪವಿತ್ರಾತ್ಮ ಇವ್ರ ಮೇಲೆ ಬಂದ್ಮೇಲೆನೆ ಈ ಗಾಸ್ ಏಜ್ ವಿಷಯ ಏನಾಗತ್ತೆ ರೀ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈವತ್ತ್ವರೆಗೂ ಅದೇನಾಗ್ತಾ ಇದೆ ಅಂದ್ರೆ ನಡೀತಾ ಇದೆ ಅಂತ ಕೂಡ ನಾವು ನೋಡ್ತೀವಿ ಸೊ ದಿಸ್ ವಿ ಆಫ್ಟರ್ ಕ್ರೈಸ್ಟ್ ಅಂತ ಕೂಡ ನೋಡ್ತೀವಿ ಇದೇ ರೀತಿ ಈಗ ವಿ ಒನ್ ವರ್ಷ ಎರಡನೇ ಪೇತ್ರ ಅಲ್ಲಿ ಒಂದನೇ ಅಧ್ಯಾಯ ಹನ್ನೊಂದನೇ ವಚನ ಎರಡನೇ ಪೇತ್ರ ಒಂದನೇ ಅಧ್ಯಾಯ ಹನ್ನೊಂದನೇ ವಚನ ಮತ್ತು ನಮ್ಮ ಕರ್ತನೋ ರಕ್ಷಕನೋ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು ನೋಡುದ್ರಾ ಅನ್ ಎಂಟ್ರನ್ಸ್ ಶಾಲ್ ಬಿ ಮಿನಿಸ್ಟೆಡ್ ಅಂಟು ಯು ಅಪೆಂಡೆಂಟ್ಲಿ ಇನ್ ಟು ಎವರ್ ಲಾಸ್ಟಿಂಗ್ ಕಿಂಗ್ಡಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇಬೆ ಜೀಸಸ್ ಕ್ರೈಸ್ಟ್ ಅಂತ ಇಲ್ಲಿ ಪೇತ್ರೊದಲ್ಲಿ ಬರೆಯೋದನ್ ಕೂಡ ನಾವು ನೋಡ್ತೀವಿ ಇದು ಮತ್ತೆ ನಾವು ಏನ್ ನೋಡ್ತೀವ್ಯಪ್ಪ ಅಂದ್ರೆ ಸೇಮ್ ಲೈಕ್ ಹೌ ಇಟ್ ವಾಸ್ ಸೈಲೆನ್ಸ್ ಆಫ್ಟರ್ ಕ್ರೈಸ್ಟ್ ಈಗ ಸಭೆಯ ಸೆಲೆಕ್ಷನ್ ಆದ್ಮೇಲೆ ಕೂಡ ಏನಿರುತ್ತೆ ಇರುತ್ತೆ ರೀ ಸ್ವಲ್ಪ ಕಾಲ ದಿವಸ ಸೈಲೆನ್ಸ್ ಇರುತ್ತೆ ಲ್ಯಾಕ್ ಅಂಡ್ ಫಾರ್ಟಿ ಫೋರ್ ಚೂಸ್ ಆಗಿದ ತಕ್ಷಣ ಆ ವಿಕ್ಟ್ರಿನ ಏನ್ ಮಾಡ್ಬೇಕಂತೆ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಸೊ ಇದ್ರ ಬಗ್ಗೆನೇ ಎರಡನೇ ಪೇತ್ರ ಅಲ್ಲಿ ಅಲ್ಲಿ ಬರ್ದಿರೋದನ್ನು ಕೂಡ ನಾವು ನೋಡ್ತೀವಿ ಆ ಒಂದು ಎಂಟರೆನ್ಸ್ ಯಾವ ತರ ಇರುತ್ತೆ ಮಿನಿಸ್ಟ್ರಿ ಅಂಡ್ ಯು ವಿಲ್ ಫೈಂಡ್ ಅಬೆಂಡೆಂಟ್ ಮಿನಿಸ್ಟ್ರಿ ಆಗೋದಿಕ್ ಮುಂಚೆ ಆ ಎಂಟ್ರೆನ್ಸ್ ಇದೆ ಅಲ್ವಾ ಅದರ ಬಗ್ಗೆ ಅಲ್ಲಿ ಬರೆಯೋದನ್ನು ಕೂಡ ನಾವು ನೋಡ್ತೀವಿ ಸೊ ದಿಸ್ ಹಾಫ್ ಅನ್ ಅವರ್ ಸೈಲೆನ್ಸ್ ಮೇ ಬಿ ಎ ಟೈಮ್ ಸೆಟ್ ಅಸೈಟ್ ಫಾರ್ ದ ಸೆಲೆಬ್ರೇಷನ್ ಆಫ್ ಲ್ಯಾಕ್ ಅಂಡ್ ಫಿಫ್ಟ್ ಫಾರ್ಟಿ ಫೋರ್ ತೌಸಂಡ್ ಅಂತ ಕೂಡ ನಾವು ನೋಡ್ತೀವಿ ಮತ್ತೆ ನಾವು ಇನ್ನೊಂದು ವಿಷಯ ನಾವು ನಾನು ಹೇಳ್ದಾಗ್ಲೆ ನಾವು ನೋಡಿದ್ರೆ ಇದರಲ್ಲಿ ಸೆವೆನ್ ಪೀರಿಯಡ್ಸ್ ಆಫ್ ಟೈಮ್ ಅಲ್ಲಿ ಯಾವ ರೀತಿ ದೇವರು ಯೂಸ್ ಮಾಡಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ಫಸ್ಟ್ ಪ್ಯೂರಿಟಿ ಫಸ್ಟ್ ಸೀಲ್ ಓಪನ್ ಮಾಡಿದಾಗ ವೈಟ್ ಹಾರ್ಸ್ ಇತ್ತಲ್ವಾ ಅಲ್ಲಿ ಸತ್ಯವೇದದಲ್ಲಿ ಹೆಂಗೆ ಸ್ಪ್ರೆಡ್ ಆಯ್ತು ಸತ್ಯ ಹೆಂಗೆ ಹೋಯ್ತು ಅಂತ ಕೂಡ ನೋಡಿದ್ರೆ ಇಟ್ ವಾಸ್ ಪ್ಯೂರ್ ಇದು ದಿಸ್ ವಾಸ್ ದ ಟೈಮ್ ಆಫ್ ಅಪೋಸಲ್ ಪಾಲ್ ಅಂತ ಕೂಡ ನಾವು ನೋಡ್ತೀವಿ ಸೆಕೆಂಡ್ ಈ ಬ್ರೌನ್ ಆರ್ಸ್ ನೋಡಿದಾಗ ಇಟ್ ವಾಸ್ ದ ಟೈಮ್ ಆಫ್ ಜಾನ್ ಅಲ್ಲೇ ಪ್ರಾಬ್ಲಮ್ಸ್ ಬಂತು ಅಂತ ಕೂಡ ನಾವು ನೋಡ್ತೀವಿ ನೆಕ್ಸ್ಟ್ ಗಾಡ್ ಯೂಸ್ಡ್ ದೀಸ್ ಆರ್ ದ ಏಂಜಲ್ಸ್ ಗಾಡ್ ಯೂಸ್ ನೋಡ್ತೀವಿ ಇಲ್ಲಿ ಏರಿಯಸ್ ಅನ್ನು ಯೂಸ್ ಮಾಡ್ತಾರೆ ಮತ್ತೆ ಅದೇ ರೀತಿ ಈ ವೈಟ್ ಆಶ್ ಆರ್ಸ್ ಟೈಮಲ್ಲಿ ವಾಲ್ಡೋನ್ ಯೂಸ್ ಮಾಡ್ತಾರೆ ಈ ಸೈಲೆನ್ಸ್ ಟೈಮ್ ಅಲ್ಲಿ ಲಾಸ್ಟ್ ಅಲ್ಲಿ ಪಾಸ್ಟರ್ ರಸಲ್ ನ ಯೂಸ್ ಮಾಡಿರೋದನ್ನು ನೋಡ್ತೀವಿ ದಿಸ್ ಇಸ್ ದ ಟೈಮ್ ಆಫ್ ಏನ್ರಿ ಅಲ್ಲಿ ಯಾವ ಸಭೆ ರೀ

ನೋಡೋಣ ಹೆಂಗ್ ರಿಲೇಟ್ ಮಾಡಿದ್ದಾರೆ ಅಂತ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿರಿ ಸತ್ಯ ಅದ್ಬಿಟ್ಟು ನಾವು ನೋಡಿದ್ರೆ ಇನ್ನೊಂದು ವಿಷಯ ನಾವು ನೋಡಿದ್ರೆ ಅಹ್ ಇದು ಆಫ್ಟರ್ ಪಾಸ್ ಓವರ್ ಏನ್ ಮಾಡ್ತಾರ್ರಿ ಅನ್ಇಲೆವೆನ್ ಬ್ರೆಡ್ ಫೀಸ್ಟ್ ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ ಇದು ಪಸ್ಕದ ನಂತರ ಮಾಡುವಂತ ವಿಷಯ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸೆವೆನ್ ಡೇಸ್ ಅಲ್ಲಿ ಈಟ್ ಅನ್ಇಲೆವೆನ್ ಬ್ರೆಡ್ ಉಳಿ ಇಲ್ಲದೆ ಒಂದು ರೊಟ್ಟಿನ ಏನ್ ಮಾಡ್ಬೇಕ್ರಿ ಎಷ್ಟ್ ದಿವ್ಸ ರೀ ಯಾಕೆ ಇದು ಇದು ನಮ್ಗೆ ಎಕ್ಸೋಡಸ್ ಅಲ್ಲಿ ಬರೆಯಲ್ಪಟ್ಟಿದೆ ಎಕ್ಸೋಡಸ್ ಟ್ವೆಲ್ ಚಾಪ್ಟರ್ ನಾನು ವಾಕ್ಯಗಳು ಓದಿಸ್ತಾ ಇಲ್ಲ ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಇದನ್ನ ಇಲ್ಲಿ ಹಾಕ್ತೀನಿ ನೀವು ಬರ್ಕೊಂಬಿಡಿ ಆಮೇಲೆ ಓದಿ ಎಕ್ಸೋಡಸ್ ಅಲ್ಲಿ ಟ್ವೆಲ್ ಚಾಪ್ಟರ್ ಫಿಫ್ಟೀನ್ ವರ್ಸ್ ಅಲ್ಲಿ ಇದನ್ ಬರೆಯಲ್ಪಟ್ಟಿದೆ ಆಫ್ಟರ್ ಪಾಸ್ ಓವರ್ ಸೆವೆನ್ ಡೇಸ್ ದ ಸೆಲೆಬ್ರೇಟೆಡ್ ದ ಫೀಸ್ಟ್ ಆಫ್ ಇಲೆವೆನ್ ಬ್ರೆಡ್ ಅಂತ ಕೂಡ ನಾವು ನೋಡ್ತೀವಿ ಇದು ಏನಕ್ಕೆ ವೈ ದೇ ಹ್ಯಾವ್ ಟು ಡೂ ದಿಸ್ ಅಂತ ನಾವು ನೋಡಿದ್ರೆ ಇದನ್ನ ಹೆಂಗೆ ರಿಲೇಟ್ ಮಾಡ್ಬೋದು ಅಂತ ನಾವು ನೋಡಿದ್ರೆ ದ ಸೈನ್ಸ್ ಆರ್ ಫೆಡ್ ಅಲ್ವಾ ದೇವರು ಚೂಸ್ ಮಾಡುವಂತ ಅವರ ರಾಜ್ಯಕ್ಕೆ ಚೂಸ್ ಮಾಡುವಂತ ಜನನ ಸೈನ್ಸ್ಗೆನೇ ಹೇಳ್ತಾರ್ರಿ ಭಕ್ತರನ್ನ ಚೂಸ್ ಮಾಡ್ತಾರಲ್ವಾ ಅವ್ರನ್ನ ಏನ್ ಮಾಡ್ತಾರ್ರಿ ಸೆವೆನ್ ಡೇಸ್ ಅಲ್ಲಿ ಸೆವೆನ್ ಪೀರಿಯಡ್ಸ್ ಅಲ್ಲಿ ಆಹಾರ ಕೊಟ್ಟು ಅವ್ರನ್ನ ರೆಡಿ ಮಾಡ್ತಾರೆ ಯಾವ ರೀತಿ ಆಗಿರುವಂತ ಆಹಾರ ರೀ ಹುಳಿ ಇಲ್ಲದೆ ಇರುವಂತ ಅನ್ಇಲೆವೆನ್ ಬ್ರೆಡ್ ಗಾಡ್ ಇಸ್ ಫೀಡಿಂಗ್ ದಮ್ ವಿತ್ ದ ಟ್ರೂತ್ ಅಂಡ್ ಹೀ ಇಸ್ ಪ್ರಿಪೇರಿಂಗ್ ದಮ್ ಫಾರ್ ಗಾಡ್ಸ್ ಕಿಂಗ್ಡಮ್ ಅಂತ ಕೂಡ ನಾವು ನೋಡ್ತೀವಿ ರೀ ಸೊ ಅದನ್ನೇ ಬಂದು ಇಲ್ಲಿ ಇಲ್ಲಿ ಇದನ್ನ ಹೇಳೋದನ್ನು ನಾವು ನೋಡಿದೀವಿ ಗಾಡ್ ಆಸ್ ಸಿಂಬಾಲಿಕಲಿ ಸ್ಪೋಕನ್ ದಟ್ ಸೆವೆನ್ ಡೇಸ್ ಆಫ್ ಫೀಸ್ಟ್ ಆಫ್ ಅನ್ಇಲೆವೆನ್ ಬ್ರೆಡ್ ಅನ್ನ ಇಲ್ಲಿ ರಿಲೇಟ್ ಮಾಡಿದ್ದಾರೆ ಸೊ ನಾವು ಯಾವತ್ತೂ ಈ ತರ ಥಿಂಕ್ ಮಾಡಿಲ್ಲ ಈ ಮೆಸೇಜ್ ನನ್ಗೆ ಹೋದಾಗ ಓದಿದಾಗ ಇಟ್ ವಾಸ್ ವೆರಿ ಗುಡ್ ದಟ್ ಬ್ರದರ್ ವಾಸ್ ರಿಲೇಟಿಂಗ್ ಎಲ್ಲನು ಸೆವೆನ್ ನ ರಿಲೇಟ್ ಮಾಡ್ತಾ ಇದ್ರು ಗಾಸ್ಪ ಏಜ್ ಗೆ ಅದಕ್ಕೆ ಈ ಸಬ್ಜೆಕ್ಟ್ ಗೆ ಪಿಕ್ಚರ್ ಆಫ್ ಗಾಸ್ ಏಜ್ ಅಂತ ಕೂಡ ಇಟ್ಟಿದ್ದಾರೆ ಎಲ್ಲ ವಿಷಯಗಳು ದೇವರು ಮಾಡಿರುವ ವಿಷಯ ಈ ಗಾಸ್ಪಲ್ ಏಜ್ ಗೆ ಹೆಂಗೆ ಅದನ್ನ ಹೋಲಿಸಿ ಮಾತಾಡಿದ್ದಾರೆ ಅಂತ ಕೂಡ ನೋಡಿ ಈ ಒಂದು ವಿಷಯ ಈ ಸೆವೆನ್ ಡೇಸ್ ಆಫ್ ಅನ್ಇಲೆವೆನ್ ಬ್ರೆಡ್ ನಾವು ಬೇರೆ ಆಂಗಲ್ಸ್ ಅಲ್ಲೆಲ್ಲ ಓದಿರ್ತೀವಿ ಸೊ ಯಾವ ರೀತಿ ದೇವರು ಇಲ್ಲಿ ಗಾಡ್ ಇಸ್ ರಿಲೇಟಿಂಗ್ ದಿಸ್ ಅಂತ ಕೂಡ ನಾವು ನೋಡಿದ್ರೆ ಗಾಡ್ ಇಸ್ ಪ್ರಿಪೇರಿಂಗ್ ದೇರ್ ಸೈಂಟ್ಸ್ ಅವರ ಒಂದು ಭಕ್ತರನ್ನ ಉಳಿಯಲದೇ ಇರುವ ರೊಟ್ಟಿನ ಕೊಟ್ಟು ಅವ್ರನ್ನ ರೆಡಿ ಮಾಡ್ತಾರೆ ಅಂದ್ರೆ ಈವನ್ ಎಲ್ಲ ಟೈಪ್ಸ್ ಆಫ್ ಡಾಕ್ಟ್ರಿನ್ಸ್ ಕಾಲ ಕಾಲದಲ್ಲಿ ಕೂಡ ಸೆವೆನ್ ಟೈಮ್ಸ್ ಆಫ್ ಚರ್ಚ್ ಟೈಪ್ಸ್ ಪೀರಿಯಡ್ಸ್ ಆಫ್ ಚರ್ಚಸ್ ಅಲ್ಲಿ ಕೂಡ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ದೇವರು ಅವರ ಭಕ್ತರಿಗೆ ಈ ಸತ್ಯವನ್ನು ಕೊಟ್ಟಿದ್ದಾರೆ ಈವನ್ ಹೋಲ್ ಥಿಂಗ್ ಕರಪ್ಟ್ ಆಗಿದ್ರು ಕೂಡ ದೇರ್ ಆರ್ ರಿಯಲಿ ಸಮ್ ಬ್ರದರ್ಸ್ ಹು ಸ್ಟಿಲ್ ಫಾಲೋಡ್ ದ ಟ್ರೂತ್ ಸೊ ಗಾಡ್ ಇಸ್ ಯೂಸಿಂಗ್ ದ ಸೊ ದಿಸ್ ಇಸ್ ಅವು ಏಳು ಕಾಲಘಟ್ಟದಲ್ಲಿ ದೇವರು ಆ ಒಂದು ಹುಳಿ ಇಲ್ಲದೆ ರೊಟ್ಟಿಯನ್ನು ಕೊಟ್ಟು ಅವ್ರಿಗೆ ಪ್ರಿಪೇರ್ ಮಾಡ್ತಾರೆ ದೇವರ ರಾಜ್ಯಕ್ಕೆ ಅಂತ ಕೂಡ ನಾವು ನೋಡ್ತೀವ್ರಿ ನಾವು ನೋಡಿದ್ರೆ ಇನ್ನೊಂದ್ ನಾವ್ ನೋಡಿದ್ರೆ ಹೈ ಪ್ರೀಸ್ಟ್ ಅನೈಂಟಿಂಗ್ ಎಷ್ಟ್ ದಿವಸ ಮಾಡ್ತಾ ಇರ್ರಿ ಕಾನ್ಸಿಕ್ರೇಷನ್ ಮಹಾಯಾಜಕರನ್ನ ಅಭಿಷೇಕ ಮಾಡ್ಬೇಕಂದ್ರೆ ಎಷ್ಟ್ ದಿವ್ಸ ಮಾಡ್ಬೇಕ್ರಿ ಏಳು ದಿವಸ ಒಂದು ಫಿ ಮಹಾಯಾಜಕರನ್ನ ಮಾಡೋದಿಕ್ ಮಾಡ್ತಾ ಇದ್ರು ಅಂತೆ ಸೆವೆನ್ ಡೇಸ್ ಪ್ರೀಸ್ಟುಡ್ ಕಾನ್ಸಿಕ್ರೇಷನ್ ಅಂತ ಕೂಡ ನಾವು ನೋಡ್ತೀವಿ ಇದ್ರಲ್ಲಿ ಏನೆಲ್ಲಾ ಮಾಡ್ತಾ ಇದ್ರು ಮಹಾಯಾಜಕರ್ ಗೆ ಯಾವ್ದ್ರಲ್ಲಿ ದೇವ ಮಹಾಯಾಜಕರನ್ನ ಆ ಒಂದು ಅನಾಯಿಂಟಿಂಗ್ ಆಯಿಲ್ ಇಂದ ಅವ್ರು ಏನ್ ಮಾಡ್ತಾ ಇದ್ರು ಅವ್ರನ್ನ ಅನಾಯಿಂಟ್ ಅಭಿಷೇಕ ಮಾಡ್ತಾ ಇದ್ರು ಆಮೇಲೆ ಅಪ್ರೀಸ್ಲಿ ಗಾರ್ಮೆಂಟ್ಸ್ ಎಲ್ಲ ಅವ್ರಿಗೆ ಏನ್ ಮಾಡ್ತಾ ಇದ್ರು ಆ ಡ್ರೆಸ್ ಅದನ್ನೆಲ್ಲ ಕೊಡ್ತಾ ಇದ್ರು ಅದ ನಂತರ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದ್ರು ಅಂತೆ ಆ ಸ್ಯಾಕ್ರಿಫೈಸ್ ಕೊಟ್ಬಿಟ್ಟು ಆ ಸ್ಯಾಕ್ರಿಫೈಸ್ ಬರೋ ಅಂತ ಒಂದು ಬ್ಲಡ್ ನ ತಗೊಂಡು ಅದನ್ನ ಆಯಿಲ್ ಅಲ್ಲಿ ಮಿಕ್ಸ್ ಮಾಡಿ ಪ್ಲೇಸ್ ಮಾಡ್ತಾ ಇದ್ರಂತೆ ಕಿವಿ ರೈಟ್ ಸೈಡ್ ಕಿವಿಯಲ್ಲಿ ಅದನ್ನ ಪ್ಲೇಸ್ ಮಾಡ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಇದನ್ ಇದನ್ ಕೆಲ ವಾಕ್ಯ ಇದೆ ಇದನ್ ಯಾಕೆ ಓದಿಸ್ತಾ ಇಲ್ಲ ಅಂದ್ರೆ ಸಮಯ ತಗೊಳುತ್ತೆ ಅಲ್ವಾ ಸೊ ಇದನ್ನ ನಾವು ಆಲ್ರೆಡಿ ಸ್ಟಡಿನೂ ಮಾಡಿದೀವಿ ನಾವು ಎಲ್ಲ ಅಲ್ವಾ ಸೊ ಇಷ್ಟು ವಿಷಯ ಇಲ್ಲಿ ನಡೀತಾ ಇತ್ತು ಸೊ ಇದೆಲ್ಲ ಬಂದು ಎಲ್ಲಿ ನಡಿಬೇಕಂದ್ರೆ ಈ ಆ ಗಾಸ್ಪಾಲೇಜ್ ಏನ್ ಹೇಳ್ತಾರೆ ಸುವಾರ್ತೆ ಯುಗದಲ್ಲಿ ಆ ಯಾರನ್ನ ಚೂಸ್ ಮಾಡ್ಬೇಕ್ರಿ ಇವಾಗ ದೇವರು ಯಾರನ್ನ ಪ್ರಿಪೇರ್ ಮಾಡ್ಬೇಕ್ರಿ ಅಲ್ವಾ ನಮ್ಗೆ ಎಂತ ಒಂದು ಆಶೀರ್ವಾದ ರೀ ನಾವು ರಾಜರು ಮತ್ತೆ ಯಾಜಕರಾಗಿ ನಮ್ಮನ್ನ ದೇವರು ಏನ್ ಮಾಡ್ಬೇಕ್ರಿ ಸಿದ್ಧಪಡಿಸ್ಬೇಕು ಆಯ್ ನಮ್ಗೆ ರೆಡಿ ಮಾಡ್ಬೇಕು ಸೊ ಅದಕ್ಕೆ ಈ ವಿಷಯಗಳು ಕೂಡ ಎಲ್ ನಡೀತಾ ಇದಾರ್ಥ ಯುಗಾಲಲ್ಲಿ ನಡೀತಾ ಇದೆ ಅಂತ ಕೂಡ ನಾವು ನೋಡ್ತೀವಿ ಸೊ ವಾಟ್ ವಾಸ್ ಗಾಡ್ ಡೂಯಿಂಗ್ ಅಂತ ನಾವು ಗಾಡ್ ಡೂಯಿಂಗ್ ಅಂದ್ರೆ ಇದನ್ನೇ ಈಗ ಮಾಡ್ತಾ ಇದಾರೆ ಅಂತ ಕೂಡ ನಾವು ನೋಡ್ತೀವಿ ಈಸ್ ಅನಾಂಟಿಂಗ್ ದ ಪ್ರೀಸ್ ಅಲ್ವಾ ಸೊ ಇದೆಲ್ಲ ನಮ್ಗೆ ವಿ ಹ್ಯಾವ್ ಟು ಕೀಪ್ ಅನ್ ಮೈಂಡ್ ನಮ್ಗೆ ಬರೀ ಸತ್ಯ ಸಿಕ್ಕಿದೆ ಅಂತ ನಾವು ಹೇಳ್ಕೊಳ್ಳೋದ್ರಲ್ಲಿ ಏನ್ ದೊಡ್ಡ ವಿಷಯ ಇಲ್ಲ ಸೊ ಈ ಬ್ಯಾಕ್ ಗ್ರೌಂಡ್ ನಮ್ಗೆ ಗೊತ್ತಾಗಬೇಕು ದೇವರ ಕೆಲಸಕ್ಕೆ ಗಾಡ್ಸ್ ಪ್ಲಾನ್ ನಮ್ಗೆ ಗೊತ್ತಲ್ವಾ ಗಾಡ್ಸ್ ಪ್ಲಾನ್ ನಮ್ಗೆ ಅದನ್ನ ನೋಡಿದ್ರೆ ಅವ್ರದ್ದು ಕಂಪ್ಲೀಟ್ ಪ್ಲಾನ್ ಅದ್ರಲ್ಲಿ ನಮ್ಗೆ ದೇವರ ಏನ್ ಮಾಡ್ಬಿಟ್ಟಿದ್ದಾರೆ ತಿಳಿಸ್ಬಿಟ್ಟಿದ್ದಾರೆ ಅದು ಫುಲ್ಫಿಲ್ ಆಗ್ಬೇಕು ಅಂದ್ರೆ ಈ ವಿಷಯಗಳೆಲ್ಲ ಏನ್ ಮಾಡ್ಬೇಕ್ರಿ ನಡೀತು ಫಸ್ಟ್ ಸಿಂಬಾಲಿಕ್ ಆಗಿ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಇಟ್ರು ಇವಾಗ ಗಾಸ್ಪುಲ್ ಏಜ್ ಅಲ್ಲಿ ಗಾಡ್ ಇಸ್ ಪ್ರಿಪೇರಿಂಗ್ ಅಸ್ ನನ್ನನ್ನು ದೇವರು ಆರಿಸಿಕೊಂಡು ಏನ್ ಮಾಡಿದಾರ್ರೀ ಈಗ ಒಂದು ಯಾಜಕರಾಗಿ ನಾನು ಆಗೋದಿಕ್ಕೆ ಯಾಕೆ ಬೇಕು ಯಾಜಕ ವಾಟ್ ಈಸ್ ದ ವರ್ಕ್ ಆಫ್ ಐ ಪ್ರೀ ಪ್ರೀಸ್ಟ್ ಅಂಡ್ ಐ ಪ್ರೀಸ್ಟ್ ರೀಕನ್ಸಿಲೇಷನ್ ಮಾಡೋದು ದೇವರು ಮತ್ತು ಮನುಷ್ಯರ ಮಧ್ಯ ಏನ್ ಮಾಡ್ಬೇಕ್ರಿ ಸಂಧಾನ ಮಾಡ್ಬೇಕು ರೀಕನ್ಸಲೇಶನ್ ಮಾಡ್ಬೇಕು ಸೊ ಇವಾಗ ನಾವು ಹೆಂಗೆ ರೀಕನ್ಸಲೇಷನ್ ಯಾರನ್ನ ಮಾಡ್ಬೇಕ್ರಿ ಲೋಕದ ಜನಕದ ವರ್ಲ್ಡ್ ಆಫ್ ಮ್ಯಾನ್ ನ ದೇವರ ಜೊತೆ ದೇವರತ್ರ ತಗೊಂಡೋಗಿ ನಿಲ್ಸೋದು ಯಾರ್ ಕೆಲ್ಸ ರೀ ಸಭೆಯ ಕೆಲ್ಸ ಸೊ ಅದಕ್ಕೆ ನಮ್ಮನ್ನ ಏನ್ ಮಾಡ್ತಾರ್ರಿ ಅವರು ಸಿದ್ಧ ಮಾಡಿಸ್ತಾ ಇದಾರೆ ಹಿ ಇಸ್ ಅಸ್ ಅಲ್ವಾ ಸೊ ಸೆವೆನ್ ಡೇಸ್ ಆಫ್ ಕಾನ್ಸಿಕ್ರೇಷನ್ ಆಫ್ ದಿ ಹೈ ಪ್ರೀಸ್ಟ್ ಅಂತ ಕೂಡ ನಾವು ನೋಡ್ತೀವಿ ಸೊ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ನೌ ಸೆವೆನ್ ಪೀರಿಯಡ್ಸ್ ಅಲ್ಲಿ ಇದನ್ನ ದೇವರು ಏನ್ ಮಾಡಿದ್ದಾರೆ ಅಂದ್ರೆ ಗಾಸ್ ಏಜ್ ಅಲ್ಲಿ ಈ ವಿಷಯಗಳನ್ನು ಮಾಡಿರೋದನ್ನು ಕೂಡ ನಾವು ನೋಡ್ತೀವಿ ಇನ್ನ ಎಲ್ಲರೂ ಸೆವೆನ್ ನ ಯೂಸ್ ಮಾಡಿದಾರ ಏಜ್ ನ ರಿಲೇಟ್ ಮಾಡೋಕೆ ಅಂತ ಕೂಡ ನಾವು ನೋಡಿದ್ರೆ ಈಗ ದೇವರ ಆಲಯ ಯಾರ್ರಿ ದೇವರ ಆಲಯ ಟೆಂಪಲ್ ಆಫ್ ಗಾಡ್ ಸಭೆ ಅದಕ್ಕೆ ಹೆಡ್ ರೀ ಜೀಸಸ್ ಸೊ ಈ ದೇವರ ಆಲಯದಲ್ಲಿ ಸಿಂಬಾಲಿಕ್ ಆಗಿ ಏನಾರು ಇಟ್ಟಿದಾರ ಗಾಡ್ಸ್ ಟೆಂಪಲ್ ಅಲ್ಲಿ ದೇವರು ಸೆವೆನ್ ನ ಯೂಸ್ ಮಾಡಿ ಸೆವೆನ್ ಕ್ಯಾಂಡಲ್ ಸ್ಟಿಕ್ ಅದು ಓಕೆ ಸೊ ನಾವು ಕಿಂಗ್ಸ್ ಸಿಕ್ಸ್ ಚಾಪ್ಟರ್ ಅಲ್ಲಿ ಓದಿದ್ರೆ ಫಸ್ಟ್ ಕಿಂಗ್ಸ್ ಒಂದನೇ ಅರಸ ಆರನೇ ಅಧ್ಯ ಅಧ್ಯಾಯದಲ್ಲಿ ನಾವು ಓದಿದ್ರೆ ದೇವರ ಆಲಯವನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಎಷ್ಟು ದಿಸ ಆಯ್ತಂತೆ ಇಯರ್ಸ್ ಅಂಡ್ ಹಾಫ್ ಇಯರ್ ಕೂಡ ಬರುತ್ತೆ ಅಲ್ಲಿ ಸೆವೆನ್ ಇಯರ್ಸ್ ಆಯ್ತು ಅಂತ ಕೂಡ ನಾವು ನೋಡ್ತೀವಿ ಸೊ ಸಾಲಮಾನ್ ಟೆಂಪಲ್ ನ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಟುಕ್ ಸೆವೆನ್ ಇಯರ್ಸ್ ಅಂತ ಕೂಡ ನಾವು ನೋಡ್ತೀವ್ರಿ ಸೊ ಈ ಒಂದು ಸೆವೆನ್ ಪಿಲ್ಲರ್ಸ್ ನ ಯೂಸ್ ಸೆವೆನ್ ಇಯರ್ಸ್ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಅದೇ ರೀತಿ ದೇವರು ಯೇಸು ಸ್ವಾಮಿನ ಇಟ್ಟು ಇದಕ್ಕೆ ಗಾಸ್ಪು ಲೇಜ್ ಹೋಲಿಕೆ ಮಾಡೋದಿಕ್ಕೆ ಸೆವೆನ್ ಪ್ಯಾರಬಲ್ಸ್ ನ ಮಾತಾಡಿದಾರ್ರಿ ಈ ಸೆವೆನ್ ಪ್ಯಾರಬಲ್ಸ್ ಹೆಂಗಿದೆ ಅಂದ್ರೆ ಸೆವೆನ್ ಪೀರಿಯಡ್ಸ್ ಆಫ್ ಟೈಮ್ ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ರೀ ಹೆಂಗ್ ಮ್ಯಾಚ್ ಆಗುತ್ತೆ ಆಗುತ್ತಾ ಫಸ್ಟ್ ಪ್ಯಾರಬಲ್ ಇಸ್ ಸೋಯಿಂಗ್ ಆಫ್ ಸೀಡ್ ಹ ಹಾ ಇದು ಎಲ್ಲ ಐತ್ರಿ ರೀ ಬಿತ್ತೋದು ಸಭೆಯಲ್ಲ ಮೊದಲನೇ ಸಭೆಯಲ್ಲಿ ಇದು ಆಯ್ತು ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಹೆಪೇಸು ಚರ್ಚ್ ಆಫ್ ಹೆಪೇಸು ಅಲ್ಲಿ ಗಾಸ್ಪಿಲ್ ಮಚೆ ಮೆಸೇಜ್ ವಾಸ್ ಇಂಟ್ರೊಡ್ಯೂಸ್ಡ್ ಸತ್ಯ ಹೆಂಗಿತ್ತು ರೀ ಅಲ್ಲಿ ಪ್ಯೂರ್ ಆಗಿತ್ತು ಇಟ್ ವಾಸ್ ಸೋಡ್ ಅಂತ ಕೂಡ ನಾವು ನೋಡ್ತೀವಿ ಇದಕ್ಕೆ ಈ ಪ್ಯಾರಬಲ್ ನ ಯೇಸು ಸ್ವಾಮಿ ಮಾತಾಡಿದ್ದು ಸೆಕೆಂಡ್ ಪ್ಯಾರಬಲ್ ವೀಟ್ ಅಂಡ್ ಟೇರ್ ಅಲ್ವಾ ಗೋಧಿ ಮತ್ತು ಕಳಂಜಿ ಅಲ್ಲಿ ಏನಾಯ್ತ್ರಿ ಅಲ್ಲಿ ಏನಾಯ್ತು ಆ ಅಲ್ಲಿ ಒಂದು ಸಾರಾಂಶ ಹೇಳಿ ಅದ್ರದ್ದು ಗೋಧಿ ನಡುವೆ ಏನಾಯ್ತ್ರಿ ಅಲ್ಲಿ ಕಳೆಂಜೆ ಬಂದ್ಬಿಡ್ತು ಸೊ ಅವಾಗ ಏನ್ ಮಾಡ್ಬಿಟ್ರಿ ಏನ್ ಹೇಳ್ತಾರ್ರಿ ಆ ಇದನ್ನ ವೀಟ್ನ ಬೆಳಿಲಿ ಎರಡು ಬಿಟ್ಬಿಡಿ ಯಾಕಂದ್ರೆ ಇದನ್ ಕೀ ಕೀಳಿದ್ರೆ ಅದನ್ನ ಅದು ರೀ ಕಿತ್ತು ಹೋಗುದು ಅದು ಹೋಗ್ಬಿಡುತ್ತೆ ಅಂತ ಸೊ ದಿಸ್ ಯಾವಾಗ ಆಯ್ತು ಅಂತ ಕೂಡ ನಾವ್ ನೋಡಿದ್ರೆ ಇದು ಕೂಡ ಸೆಕೆಂಡ್ ಪೀರಿಯಡ್ ಆ ಬ್ರೌನ್ ಹಾರ್ಸ್ ನೋಡಿದ್ವಲ್ಲ ಅಲ್ಲಿ ಇದಾಯ್ತು ನೋಡ್ರಿ ಹೆಂಗ್ ಎಷ್ಟು ಬ್ಯೂಟಿಫುಲ್ ಆಗಿ ದೇವರ ಪ್ಲಾನ್ ಇದೆ ನೋಡ್ರಿ ಯಾವ್ದು ತಗೊಂಡ್ರು ಯಾವ್ದು ಮಿಸ್ಮ್ಯಾಚ್ ಆಗ್ತಾ ಇಲ್ಲ ಅಲ್ವಾ ಅಲ್ಲಿ ಅಡ್ವೈಸರಿ ಏನ್ ಮಾಡ್ತಾರೆ ಅಡ್ವೈಸರಿ ಅಂದ್ರೆ ಸೈತಾನ್ ಈ ಸೋಡ್ಸ್ ಸೀಟ್ ಅಂತ ಕೂಡ ನಾವು ನೋಡಿದ್ವಿ ಸೆಕೆಂಡ್ ಹಾರ್ಸ್ ಪೀರಿಯಡ್ ಅಲ್ಲಿ ಸೊ ಆ ಟೈಮ್ ಅಲ್ಲಿ ಯಾವ ಎಂಜಲ್ ನ ಯೂಸ್ ಮಾಡಿದ್ರಿ ರೀ ದೇವ್ರು ಜಾನ್ ನ ಯೂಸ್ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಥರ್ಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಮಸ್ಟರ್ಡ್ ಸೀಟ್ ಯೂಸ್ ಮಾಡಿದ್ದಾರೆ ಮಸ್ಟರ್ಡ್ ಸೀಡ್ದು ಮಸ್ಟರ್ಡ್ ಈಗ ಸಾಸಿವೆ ಆಗ್ತೀವಲ್ಲ ಅದ್ರ ಪ್ಲಾಂಟ್ ನೀವು ನೋಡಿದೀರಾ ಅದ್ರದ್ದು ಬ್ಯೂಟಿ ಏನ್ರಿ ಎಷ್ಟು ಬೇಗ ಬೆಳೀತ ಗೊತ್ತಾ ಅದು ಅಂತ ಬಂದ್ಬಿಡುತ್ತೆ ಅದು ಅದೇ ರೀತಿ ಸಭೆ ಕೂಡ ಏನಾಯ್ತು ಅಂದ್ರೆ ಆ ಟೈಮ್ ಅಲ್ಲಿ ಬೆಳೀತು ಯಾವ ರೀತಿ ಬೆಳೀತು ರೀ ದುರ್ಬೋಧನೆ ಬೆಳೆದ್ಬಿಡ್ತು ಅಂತ ನಾವು ನೋಡ್ತೀವಿ ಅಲ್ವಾ ಸತ್ಯ ಇತ್ತು ಅಲ್ಲಿ ಟ್ರೂತ್ ವಾಸ್ ದೇರ್ ದಟ್ ಟೈಮ್ ಆಲ್ಸೋ ಅದೇ ಸತ್ಯ ಇತ್ತು ಅದು ಹೆಂಗ್ ಬೆಳೀತು ಅಂತ ಅನ್ನೋ ವಿಷಯವನ್ನು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯೇಸು ಸ್ವಾಮಿ ಇದು ಪೆರ್ಗಮೋ ಟೈಮ್ ಅಲ್ಲಿ ಕ್ರಿಶ್ಚಿಯಾನಿಟಿ ಗ್ರೇಟ್ಲಿ ಎಕ್ಸ್ಪ್ಯಾಂಡೆಡ್ ಅಂತ ಅಲ್ಲಿ ಈ ಪ್ಯಾರಬಲ್ ಅಲ್ಲಿ ಹೇಳ್ತಾರೆ ಈ ಟೈಮ್ ಅಲ್ಲೇ ಕ್ರಿಶ್ಚಿಯಾನಿಟಿ ಹೆಂಗ್ ಬೆಳೀತು ಅಂದ್ರೆ ವೆರಿ ಡ್ರಾಸ್ಟಿಕಲಿ ಇಟ್ ಗ್ರೋ ಅಂತ ನಾವು ನೋಡ್ತೀವಿ ನಾಲ್ಕನೇದು ಬಂದು ತಾಯತಾರ ತಾರ ಇದ್ರಲ್ಲಿ ಲೀವ್ ಅಂಡ್ ಮೀಲ್ ಅಲ್ವಾ ಈ ಪ್ಯಾರಬಲ್ ನಾವು ನೋಡ್ತೀವಿ ನಮ್ ಎಲ್ಲರಿಗೂ ಗೊತ್ತು ಅಹ್ ಅದ್ ಆ ಪ್ಯಾರಬಲ್ ಯೇಸು ಸ್ವಾಮಿ ಹೇಳಿದಾಗ ಅಲ್ಲಿ ಏನಾಯ್ತು ಅಂದ್ರೆ ಡಾಕ್ಟ್ರಿನಲ್ ಎರರ್ಸ್ ಜಾಸ್ತಿ ಬಂದ್ಬಿಡ್ತು ದುರ್ಬೋಧನೆ ಏನಾಗ್ಬಿಡ್ತು ಅಂದ್ರೆ ಜಾಸ್ತಿ ಆಗೋಯ್ತು ಅಂತ ಕೂಡ ನಾವು ನೋಡ್ತೀವಿ ಈ ತಯಾ ತರ ಪಿರಿಯಲ್ಲಿ ನೆಕ್ಸ್ಟ್ ನೋಡಿದ್ರೆ ಅಹ್ ಏನ್ ಹೇಳ್ತಾರ್ರಿ ಒಂದು ಪ್ಯಾರಬಲ್ ಹೇಳ್ತಾರೆ ಟ್ರೆಷರ್ದು ಪ್ಯಾರಬಲ್ ಹೇಳ್ತಾರೆ ಒಂದು ಹೊಲದಲ್ಲಿ ಏನಿತ್ರಿ ದ್ರವ್ಯ ತುಂಬಾ ಒಂದು ಹಿಡನ್ ಟ್ರೆಷರ್ ಇತ್ತು ಟ್ರೆಷರ್ಗೆ ಆ ಪ್ಯಾರಬಲ್ ಹೇಳ್ತಾರೆ ಇನ್ ದ ಫೀಲ್ಡ್ ಟ್ರೆಷರ್ ಹಿಡ್ ಇನ್ ದ ಫೀಲ್ಡ್ ಒಂದು ದೊಡ್ಡ ಟ್ರೆಷರ್ಗೆ ಏನ್ ಹೇಳ್ತಾರೆ ಸಂಪತ್ತು ಆ ಸಂಪತ್ತು ಎಲ್ಲಿತ್ತಂತೆ ಒಂದು ಹೊಲದಲ್ಲಿ ಫೀಲ್ಡ್ ಅಲ್ಲಿ ಅದನ್ನ ಇಟ್ಟಿದ್ರು ಅಂತ ಕೂಡ ಈ ಪ್ಯಾರಬಲ್ ಕೂಡ ನಾವು ನೋಡ್ತೀವಿ ಸೊ ಈ ಪ್ಯಾರಬಲ್ ಏನಪ್ಪಾ ಅಂತ ಕೂಡ ನಾವು ನೋಡಿದ್ರೆ ಸಾರ್ಡಿಸ್ ಟೈಮ್ ಅಲ್ಲಿ ನಮಗೆ ಯಾವ್ದ್ರಿ ಟ್ರೆಜರ್ ಸತ್ಯದಲ್ಲಿ ಯಾವ್ದು ಟ್ರೆಷರ್ ನಮ್ಗೆ ಇಂಪಾರ್ಟೆಂಟ್ ರ್ಯಾನ್ಸಮ್ ರ್ಯಾನ್ಸಮ್ ಏನ್ ಅಲ್ಲಿ ಆ ಈ ಕಾರ್ಡಿಸ್ ಟೈಮ್ ಅಲ್ಲಿ ಸಭೆಯಲ್ಲಿ ರ್ಯಾನ್ಸಮ್ ಇಸ್ ನಾಟ್ ಇಂಪಾರ್ಟೆಂಟ್ ರ್ಯಾನ್ಸಮ್ ಬೇಕಿಲ್ಲ ಅಲ್ಲಿ ಅಲ್ಲಿ ಯಾವ ರೀತಿ ಡಾಕ್ಟರ್ಸ್ ಬಂತು ಏನಾದ್ರು ಒಂದು ಗ್ಲಿಮ್ಸ್ ಇದೆಯಾ ಆ ಟೈಮಲ್ಲಿ ಹಾ ತುಂಬಾ ಮುಖ್ಯವಾಗಿ ಏನು ಬ್ರದರ್ ಇಂಡಲ್ಜೆನ್ಸ್ ದುಡ್ಡಿದ್ರೆ ನನ್ಗೆ ಏನ್ ಸಿಗುತ್ತೆ ರೀ ಸೊ ರಾನ್ಸಮ್ಗೆ ರೀ ಅಲ್ಲಿ ಬೇಲೆ ಕಮ ರ್ಸಮ್ ಅಲ್ಲಿ ವಾಸ್ ನಾಟ್ ಫಾಲೋಡ್ ಎಷ್ಟೇ ಪಾಪ ನಾನ್ ಮಾಡಿದ್ರು ಯೇಸು ಸ್ವಾಮಿ ಬೇಕಾಗಿಲ್ಲ ನನ್ಗೆ ದುಡ್ಡಿದ್ರೆ ನನ್ಗೆ ಇಫ್ ಐ ದುಡ್ಡು ಕೊಟ್ಬಿಟ್ಟು ಚೀಟಿ ತಗೊಂಡ್ರೆ ಏನಾಯ್ತ್ರಿ ಚರ್ಚಲ್ಲಿ ಚರ್ಚಿಗೆ ದುಡ್ ಕೊಟ್ಬಿಟ್ಟು ರಾಜರು ಮಾಡ್ತಾ ಇದ್ರು ಐ ಹ್ಯಾವ್ ಸೀನ್ ದಿಸ್ ಲಿಟ್ರಲಿ ನಾನು ಯುರೋಪ್ಗೆ ಟ್ರಾವೆಲ್ ಮಾಡಿದಾಗ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಜರ್ಮನಿಯಲ್ಲಿ ಒಂದ್ ಕಡೆ ಅಲ್ಲಿ ಎಲ್ಲಾ ಕಡೆ ದೊಡ್ಡ 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 ಚರ್ಚ್ಗಳು ಒಂದ್ ಚರ್ಚ್ ನೋಡಿದ್ರೆ ಇನ್ನೊಂದ್ ಚರ್ಚ್ ಬಟ್ ಆ ಚರ್ಚ್ ಒಳಗ್ ಜನಾನೇ ಯಾರು ಇರಲ್ಲ ಒಳಗ್ ಹೋದ್ರೆ ಏನ್ ನೋಡ್ಬೋದ್ರಿ ನೀವು ಚರ್ಚ್ ಒಳಗಡೆ ಸಮಾಧಿಗಳು ನೋಡ್ಬೋದು ಚರ್ಚ್ ಒಳಗಡೆ ಆ ಎಲ್ ಚರ್ಚ್ ಒಳಗಡೆ ನನ್ಗೆ ಆಶ್ಚರ್ಯ ಏನಪ್ಪ ಚರ್ಚ್ ಒಳಗಡೆನ ಇಲ್ಲಿ ಏನಿದೆ ರೀ ಇದೆಲ್ಲ ಎಲ್ಲಾ ಹೆಸರುಗಳು ಹಾಕಿರ್ತಾರೆ ಯಾರ ಸಮಾಧಿ ಗೊತ್ತ ರಾಜರ ಸಮಾಧಿ ನೋಡಿದಿ ಯುರೋಪಲ್ಲಿ ಇದೆ ಕಿಂಗ್ಸ್ ಕಿಂಗ್ ಕ್ವೀನ್ ಅವ್ರದ್ದು ಅವ್ರದ್ದೆಲ್ಲ ಬರಿ ಮಾಡೋ ಜಾಗ ಯಾವ್ದು ಅಂದ್ರೆ ಚರ್ಚೆಸ್ ಎಷ್ಟೇ ಪಾಪ ಅವ್ರು ಮಾಡಿದ್ರು ಚರ್ಚ್ಗೆ ದುಡ್ಡು ಕೊಟ್ಬಿಟ್ರೆ ಅವ್ರಿಗು ಅವ್ರಿಗೇನಿದ್ರಿ ಆ ಕೆಲವು ಒಂದ್ ಕಡೆ ನಾನ್ ನೋಡಿದ್ದು ಆ ಒಂದು ಪರ್ಟಿಕ್ಯುಲರ್ ಕಿಂಗ್ ಈ ವಾಸ್ ನಾಟ್ ಆಸ್ ಪರ್ ಚರ್ಚ್ ಇನ್ಸ್ಟ್ರಕ್ಷನ್ಸ್ ಅಂತ ಅವನ್ಗೆ ಆ ಊರಲ್ಲೇ ಆ ರಾಜನ ಬರಿ ಮಾಡಿಲ್ಲ ಅಂತೆ ಬೇರೆ ಕಡೆ ಹೋಗಿ ಬರಿ ಮಾಡಿದ್ದಾರೆ ಆಮೇಲೆ ನೆಕ್ಸ್ಟ್ ಅವ್ರ ಜನರೇಷನ್ಸ್ ಎಲ್ಲ ಬಂದ್ಮೇಲೆ ದುಡ್ಡು ಕೊಟ್ಬಿಟ್ಟು ಮತ್ತೆ ಅದನ್ನ ತಗೊಂಡ್ಬಂದು ಇಲ್ಲೇ ಬರಿ ಮಾಡಿದ್ದಾರೆ ಅಂತ ಈ ತರ ಎಲ್ಲ ನಮ್ಗೆ ಆ ಗೈಡ್ಸ್ ಇರ್ತಾರಲ್ಲ ಅವ್ರು ಹೇಳಿದ್ರು ಅವಾಗ ನಮ್ಗೆ ಇದು ಸತ್ಯ ಗೊತ್ತಿರೋದ್ರಿಂದ ವಿ ಕೆನ್ ರಿಲೇಟ್ ಇಂಟೆಲಿಜೆನ್ಸ್ ನ ಅಲ್ಲಿ ರಿಲೇಟ್ ಮಾಡಕ್ ಆಗ್ತಾ ಇತ್ತು ನಮ್ಗೆ ಅಲ್ವಾ ಸೊ ಈ ರೀತಿ ಈ ಟೈಮ್ ಅಲ್ಲಿ ಏನಾಗ್ಬಿಟ್ಟಿತ್ತು ಅಂದ್ರೆ ತುಂಬಾ ಅಲ್ಲಿ ಈ ಒಂದು ಟ್ರೆಷರ್ ರ್ಯಾನ್ಸಮ್ ಅನ್ನೋ ಟ್ರೆಷರ್ಗೆ ಅಲ್ಲಿ ಯೇಸು ಸ್ವಾಮಿಗೆ ಬೆಲೆನೇ ಇಲ್ಲ ಅಲ್ಲಿ ವಾಸ್ ನಾಟ್ ರಿಕ್ವೈರ್ಡ್ ರ್ಯಾನ್ಸಮ್ ವಾಸ್ ನಾಟ್ ರಿಕ್ವೈರ್ಡ್

ಪ್ರಕಟಣೆಯಲ್ಲಿ ಜಾನ್ಗೆ ರಿವೀಲ್ ಮಾಡಿ ಇದನ್ನ ಏನ್ ಮಾಡ್ತಾರ್ರಿ ಮತ್ತೆ ಹೇಳ್ತಾರೆ ಇದನ್ನೆಲ್ಲ ಅವ್ರು ಹೇಳಿದ್ಮೇಲೆ ವಿ ಹ್ಯಾವ್ ವಿಟ್ನೆಸ್ಡ್ ಪೀಪಲ್ ಡೂಯಿಂಗ್ ದಿಸ್ ದ ಸೆವೆನ್ ಏಂಜಲ್ಸ್ ನೋಡಿದಿವಿ ಅದನ್ ನಂತರ ಕೂಡ ನಾವು ವಿ ಹ್ಯಾವ್ ಸೀನ್ ದಿ ಚರ್ಚ್ ವಾಸ್ ಕರಪ್ಟ್ ಅಂತ ಅಂಕಲ್ ಟೈಮ್ ಅಲ್ಲೆಲ್ಲ ಅವರು ನೋಡಿರ್ಬೋದು ಚರ್ಚಸ್ ಅಲ್ಲೆಲ್ಲಾ ನನಗೇ ಗೊತ್ತು ನಾನ್ ಸ್ವಲ್ಪ ಚಿಕ್ಕವನಾಗಿದ್ದಾಗ್ಲೆ ಕ್ಯಾಥಲಿಕ್ ಚರ್ಚ್ ಆಗಲಿ ಸಿ ಎಸ್ ಐ ಚರ್ಚಸ್ ಅಲ್ಲಿ ನಿಮಗೆ ದೇರ್ ವಾಸ್ ನೋ ಮಾಸ್ ಇನ್ ಅದರ್ ಲ್ಯಾಂಗ್ವೇಜಸ್ ಲ್ಯಾಟಿನ್ ಮಾತ್ರ ಕ್ಯಾಥಲಿಕ್ ಅಲ್ಲಿ ಐ ಸ್ಟಿಲ್ ರಿಮೆಂಬರ್ ನಾನು ತುಂಬ ಅಂಕಲ್ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅವ್ರು ನೋಡಿರ್ತಾರೆ ಓನ್ಲಿ ಲ್ಯಾಟಿನ್ ಈಗ ನೋಡ್ರಿ ನಮ್ಗೆ ಯಾವ ಭಾಷೆಯಲ್ಲಿ ಬೇಕು ಏನಿದೆ ರೀ ಸೊ ಇದೆಲ್ಲ ನೋಡ್ಕೊಂಡು ಬರ್ತಾ ಇದೀವಿ ಎಲ್ಲ ಎವ್ರಿಥಿಂಗ್ ವಾಟ್ ಈಸ್ ರಿಟರ್ನ್ ಹ್ಯಾಸ್ ಆಪನ್ ಅಲ್ವಾ ಮಾರ್ಟಿನ್ ಲೂತರ್ ಹೆಂಗ ನೈಲ್ ಮಾಡಿದ್ರಿ ಚರ್ಚ್ ಇದ್ರ ಮೇಲೆ ಸೊ ಅವ್ರದ್ದೆಲ್ಲ ಹೆಂಗೆ ಅಂದ್ರೆ ಸಿ ದಟ್ ಇಸ್ ಗಾಡ್ ಸೆಲೆಕ್ಟಿಂಗ್ ದ ಏಂಜಲ್ಸ್ ಅಲ್ವಾ ಸೊ ನಮಗೆ ಇಷ್ಟು ಕೊಟ್ಟಿದ್ದಾರೆ ಅಲ್ವಾ ಸೊ ನೆಕ್ಸ್ಟ್ ಇನ್ನೊಂದು ಪ್ಯಾರಬಲ್ ನ ಕೂಡ ನಾವು ನೋಡಿದ್ರೆ ಇಲ್ಲಿ ಪರ್ಲ್ ಆಫ್ ಗ್ರೇಟ್ ಪ್ರೈಸ್ ಅಂತ ಕೂಡ ನಾವು ನೋಡ್ತೀವಿ ಸೊ ಈ ಒಂದು ಪರ್ಲ್ ಬಗ್ಗೆ ಒಂದು ಸಾಮ್ಯ ಅಲ್ಲಿ ಯೇಸು ಸ್ವಾಮಿ ಮಾತಾಡಿದ್ದಾರೆ ಸೊ ಇದು ರೀ ಇದು ಇದು ಫಿಲಿಡೆಲ್ಫಿಯಾ ಪೀರಿಯಡ್ ಅಂತ ಕೂಡ ನಾವು ನೋಡ್ತೀವಿ ಇದ್ರಲ್ಲಿ ಏನಿದೆ ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ ಜಸ್ಟಿಫಿಕೇಶನ್ ಇಸ್ ಬೈ ಫೇತ್ ಇದು ಏನ್ ರೀ ದಿಸ್ ಇಸ್ ರೀ ಡಿಸ್ಕವರ್ಡ್ ಅಂತಾರೆ ಆಲ್ರೆಡಿ ವೈಟ್ ಹಾರ್ಸ್ ಟೈಮ್ ಅಲ್ಲಿ ಇದೇ ಫಾಲೋ ಆಗ್ತಾ ಇತ್ತು ಇದು ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿತ್ತು ಇದನ್ನ ಅಗೇನ್ ಇಟ್ ಇಸ್ ದಟ್ ಪರ್ಲ್ ಹೇಳ್ತಾರಲ್ಲ ಅದಕ್ಕೆ ಹೋಲಿಸಿ ಯೇಸು ಸ್ವಾಮಿ ಮಾತಾಡ್ತಾರೆ ಮುತ್ತಕ್ಕೆ ಹೋಲಿಸಿ ಎ ಸಿ ಸ್ವಾಮಿ ಮಾತಾಡ್ತಾರೆ ಸೊ ಇಟ್ ಇಸ್ ಅಗೇನ್ ರೀ ಡಿಸ್ಕವರ್ಡ್ ಆ ಟೈಮ್ ಅಲ್ಲಿ ಫಿಲಿಡೆಲ್ಫಿಯಾ ಟೈಮ್ ಅಲ್ಲಿ ಗಾಡ್ ಇಸ್ ಯೂಸಿಂಗ್ ಅನ್ ಏಂಜಲ್ ಒಂದು ಒಂದು ದೂತರನ್ನ ಯೂಸ್ ಮಾಡಿ ದೇವರು ಅಗೇನ್ ಹೀಸ್ ಬ್ರಿಂಗಿಂಗ್ ಬ್ಯಾಕ್ ದಟ್ ಅಂತ ಕೂಡ ನಾವು ನೋಡ್ತೀವಿ ನೋಡ್ರಿ ಲಾಸ್ಟ್ ಒಂದು ತುಂಬಾ ಇಂಪಾರ್ಟೆಂಟ್ ಡ್ರ್ಯಾಗ್ನೆಟ್ ಈ ಡ್ರ್ಯಾಗ್ನೆಟ್ ಏನ್ ಹೇಳ್ತಾರ್ರಿ ಕನ್ನಡ ಅಲ್ಲಿ ಬಲೆ ಹಾಕ್ಬಿಟ್ಟು ಏನ್ ಮಾಡ್ತಾರ್ರಿ ಮೀನು ಎಷ್ಟು ಮೀನ್ ಇದಾರೆ ಆ ಬಲೆಯಲ್ಲಿ ನಾವೆಲ್ಲ ಅದ್ರಲ್ಲಿ ಇದೀವ ಇಲ್ವಾ ಅದೇ ಪೀರಿಯಡ್ ಅಲ್ಲಿ ನಾವು ಇರೋದು ಇವಾಗ ಬಲೆ ಹಾಕಿ ಹಿಡಿದ್ಬಿಟ್ಟಿದ್ದಾರೆ ಅಂದ್ರೆ ಆ ನೆಕ್ಸ್ಟ್ ಪ್ರೊಸೆಸ್ ಏನಾಗ್ತಾ ಇದೆ ಬೋಟ್ ಅಲ್ಲಿ ಸಪರೇಷನ್ ಆಗುತ್ತೆ ಇದು ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು ಸತ್ಯ ಕೊಟ್ಟು ಹಿಡಿದ್ಬಿಟ್ಟಿದ್ದಾರೆ ಆ ಹಿಡಿದ ತಕ್ಷಣ ಬಲೆಯಲ್ಲಿ ಬಂದಿದ್ದ ಮೀನು ಒಳ್ಳೆ ಮೀನು ಇದೆ ಕೆಟ್ಟದ್ ಮೀನು ಇದೆ ಸೊ ನಮ್ಮ ಮಧ್ಯದಲ್ಲಿ ನಾವು ಒಂದು ನಾವು ಇರೋ ಪೀರಿಯಡ್ ಇದು ಡ್ರಾಗ್ನೆಟ್ ಪೀರಿಯಡ್ ಯೇಸು ಸ್ವಾಮಿ ಹೇಳಿದ ಸ್ವಾಮಿ ಅದೇ ಅಲ್ವಾ ಆ ಡ್ರಾಗ್ನೆಟ್ ಪೀರಿಯಡ್ ಅಲ್ಲಿ ನಾವು ಇರೋದು ನಮ್ಮನ್ನು ಹಿಡಿದು ಬಿಟ್ಟಿದ್ದಾರೆ ಇವಾಗ ದೇವರು ಸತ್ಯ ಕೊಟ್ಟು ಅಲ್ವಾ ನಮ್ಮನ್ನ ವಿ ಆರ್ ಇನ್ ದ ನೆಟ್ ಆ ನೆಟ್ ಅಲ್ಲಿ ಬಂದಿದ್ದೀವಿ ಸಮಯ ಬರುತ್ತೆ ಬೋಟ್ ಮೇಲೆ ಹಾಕ್ಬಿಟ್ಟು ಸಾರ್ಟಿಂಗ್ ಆಗುತ್ತೆ ಅಲ್ಲಿ ಅಲ್ವಾ ಸಾರ್ಟಿಂಗ್ ಮಾಡಿದಾಗ ನಾವು ಒಳ್ಳೆ ಮೀನ್ ಆಗಿರ್ತೀವ ಇಲ್ವಾ ಅನ್ನೋದು ತುಂಬೋ ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ವಿ ಆರ್ ಇನ್ ದಟ್ ಪೀರಿಯಡ್ ಅಂತ ಕೂಡ ನಾವು ನೋಡ್ತೀವಿ ಇದೀಗ ಇಲ್ವಾ ನಾವು ಲಡೋಶನ್ ಟೈಮ್ ಅಲ್ಲಿ ಕೆಲವು ಸಭೆಗಳಿಗೆ ಲವದೋಕೆ ಸಭೆ ಅಂತಾನೆ ಹೆಸರಿಟ್ಟಿದ್ದಾರೆ ಸೊ ಹೆಂಗಿರ್ಬೇಕಲ್ಲಿ ಹ ಅವ್ರ ಮಾತ್ರ ಇಲ್ಲ ನಾವು ಅದೇ ಪೀರಿಯಡ್ ಅಲ್ವಾ ಸೊ ಇದೆಲ್ಲ ನಮ್ಗೆ ವಾರ್ನಿಂಗು ಇದೆಲ್ಲ ದೇವ್ರು ನಮ್ಗೆ ಏನ್ ಮಾಡಿದ್ದಾರೆ ತಿಳಿಸಿದ್ದಾರೆ ಬೇರೆ ಅವ್ರಿಗೆ ಏನ್ ಮಾಡಿದ್ದಾರೆ ನಾಳೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾರೆ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಯಾವ್ ಸತ್ಯನೂ ಗೊತ್ತಿಲ್ಲ ಅಂತ ನಾವು ಹೇಳ್ತೀವಿ ಬಟ್ ಅವ್ರಿಗೆ ಏನು ಅಲ್ಲಿ ಅಕೌಂಟ್ ಕೊಡೋದು ಬೇಕಾಗಿಲ್ಲ ದೇವ್ರ ಹತ್ರ ಯಾಕಂದ್ರೆ ಅವ್ರ ಸತ್ಯ ಗೊತ್ತಿಲ್ಲ ನಮ್ಗೆಲ್ಲ ತಿಳಿಸ್ಬಿಟ್ಟಿದ್ದಾರೆ ಇವಾಗ ನಾವು ಯಾವ ರೀತಿ ಮೀನಾಗಿರ್ಬೇಕು ಬಳೆಲ್ ಬಲೆಯಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿದೀವಿ ದೇವ್ರ ಹತ್ರ ಯಾವ ಮೀನಾಗಿದ್ದೀವಿ ಇರ್ಬೇಕು ಒಳ್ಳೆ ಮೀನಾಗಿರ್ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಅಂತ ಕೂಡ ನಾವು ನೋಡ್ತೀವಿ ಇನ್ನ ಎಲ್ಲಾರು ಸಭೆಗೆ ಹೋಲಿಸಿ ಮಾತಾಡಿದಾರ ಸೆವೆನ್ ದೇವ್ರು ನಾವು ಇವಾಗ ಏನ್ ನೋಡ್ಕೊಂಡ್ ಬರ್ತಾ ಇದೀವಿ ಅಂದ್ರೆ ಗಾಸ್ಪಿಲ್ ಏಜ್ ಗೆ ಎಲ್ಲೆಲ್ಲ ಸೆವೆನ್ ನ ಯೂಸ್ ಮಾಡಿ ದೇವರು ರಿಲೇಟ್ ಮಾಡಿ ಮಾತಾಡ್ಕೊಂಡ್ ಬಂದಿದ್ದಾರೆ ಅಂತ ಬೇರೆ ಎಲ್ಲರು ಯೂಸ್ ಮಾಡಿದ್ದಾರೆ ಸೆವೆನ್ ಸೊ ಯೇಸು ಸ್ವಾಮಿಂಗ್ ಇನ್ನೊಂದ್ ಹೆಸರು ಲಾಸ್ಟ್ ಟೈಮ್ ನಾ ಪಾಠ ಮಾಡಿದೆ ಏನ್ ಏನ್ ಹೆಸರ್ರಿ ವಿಸ್ಡಮ್ ನಮ್ಮ ಜ್ಞಾನಿ ಯಾರ್ರೀ ಜ್ಞಾನ ನಮ್ಗೆ ಎಲ್ಲಿರಿ ಸಿಕ್ಕಿ ಸಿಕ್ಕಿರೋದು ನಾವೆಲ್ಲ ಯಾರ ಮಕ್ಕಳ್ರಿ ಜ್ಞಾನದ ಮಕ್ಕಳು ವಿ ಆರ್ ವಿಸ್ಡಮ್ಸ್ ಚಿಲ್ಡ್ರನ್ ಅಂತಾನೆ ವಾಕ್ಯದಲ್ಲಿ ಇದೆ ಎಲ್ಲಂದ್ರೆ ಮತ್ತೆ ಎಲ್ಲೂ ಇದೆ ಅದು ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಿ ಈ ಪಾಠ ಅಲ್ವಾ ನೋಡಿದ್ವಲ್ಲ ಸೊ ವಿ ಆರ್ ವಿಸ್ಡಮ್ಸ್ ಚಿಲ್ಡ್ರನ್ ಸೊ ವಿಸ್ಡಮ್ಸ್ ಚಿಲ್ಡ್ರನ್ನ ಅಂದ್ರೆ ಯೇಸು ಸ್ವಾಮಿ ತಲೆಯಾಗಿದ್ದಾರೆ ಆ ತಲೆಗೆ ಬಾಡಿ ಬಂದು ನಾವು ಸೊ ದ ವಿ ಆರ್ ಗಾಡ್ಸ್ ಜೀಸಸ್ ಇಸ್ ದ ಹೆಡ್ ವಿರ್ ಪಾರ್ಟ್ ಆಫ್ ಇಸ್ ಬಾಡಿ ಅಲ್ವಾ ವಿರ್ ಚಿಲ್ಡ್ರನ್ ಯೇಸು ಸ್ವಾಮಿನ ಪ್ರೂವ್ ಮಾಡ್ಬೇಕಂದ್ರೆ ಅವ್ರು ಹೇಳಿದೆಲ್ಲ ಕರೆಕ್ಟ್ ಅವರು ಕರೆಕ್ಟ್ ಅಂತ ಪ್ರೂವ್ ಮಾಡ್ಬೇಕಂತ ಪ್ರೂವ್ ಮಾಡೋದು ರೀ ನಾವೇ ವಿಸ್ಡಮ್ ಇಸ್ ಜಸ್ಟಿಫೈಡ್ ಬೈ ಹರ್ ಚಿಲ್ಡ್ರನ್ ಅಂತ ವಾಕ್ಯ ಇದೆ ಅಲ್ವಾ ಸೊ ಅವ್ರ ಯಾರ್ಗ್ ಮಾಡಿಲ್ಲ ರೀ ಜೂಸ್ ಸದ್ ಸದುಕರು ಪರಿಸಿಯರು ದೇ ನೆವರ್ ಜಸ್ಟಿಫೈಡ್ ದೇ ರಿಜೆಕ್ಟೆಡ್ ಹಿಮ್ ಸೊ ವಿ ಶುಡ್ ಜಸ್ಟಿಫೈ ಅಲ್ವಾ ಇದನ್ ಫಾಲೋ ಮಾಡಿದ್ರೆ ನಾವು ಖಂಡಿತ ನಾವು ಆ ಸೈಂಟ್ ಕ್ಲಾಸ್ ಹೋದಾಗ ದ ವರ್ಲ್ಡ್ ವಿಲ್ ನೋ ದಟ್ ಕ್ರೈಸ್ಟ್ ಈಸ್ ದ ಓನ್ಲಿ ಮಿಸಾಯ ಅಂತ ಗೊತ್ತಾಗುತ್ತೆ ಅವ್ರಿಗೆ ಸೊ ಇದಕ್ಕೆ ಪ್ರಾಫಿಟಿಕ್ ಆಗಿ ಜ್ಞಾನೋಪ್ತಿಯಲ್ಲಿ ಬರ್ದಿದ್ದಾರೆ ಈ ವಾಕ್ಯ ಓದ್ಬಿಡಣ ಅಧ್ಯಾಯ ಅಧ್ಯಾಯ ವಾಕ್ಯ ವಾಕ್ಯ ವಚನ ನೈನ್ ಚಾಪ್ಟರ್ ಫಸ್ಟ್ ಅಧ್ಯ ಜ್ಞಾನವೆಂಬಾಕಿಯು ಏಳು ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ ಈಗ ಯೇಸು ಸ್ವಾಮಿ ಯಾವ ತರ ಕಟ್ಟಿದ್ದಾರೆ ಅಂತೆ ಟೆಂಪಲ್ನ ಇದು ಏಳು ಪಿಲ್ಲರ್ ಸೊ ಈ ಏಳು ಪಿಲ್ಲರ್ಸ್ ಎಲ್ಲಿಂದ ಬಂತು ಅವ್ರಿ ಹಾ ಈ ಸೆವೆನ್ ಪಿಲ್ಲರ್ಸ್ ಇದೆ ಅಲ್ವಾ ಎಲ್ಲಿಂದ ಬಂತರಿ ಆ ಈ ಸೆವೆನ್ ಪಿಲ್ಲರ್ಸ್ ಎಲ್ಲಿಂದ ಬಂತು ಸೆವೆನ್ ಪೀರಿಯಡ್ಸ್ ಆಫ್ ಟೈಮ್ ಇಂದ ದೇವರು ಏನ್ ಮಾಡಿದ್ದಾರೆ ಅಂದ್ರೆ ಚೂಸ್ ಮಾಡಿ ಸೈನ್ಸ್ ನ ಅಲ್ಲಿ ಚೂಸ್ ಮಾಡಿ ಅವ್ರ ಮನೆಯನ್ನ ಏನ್ ಮಾಡಿದ್ದಾರೆ ಟೆಂಪಲ್ ನ ಕಟ್ಟಿದ್ದಾರೆ ಇದನ್ನೇ ಬಂದು ಅಲ್ಲಿ ಪ್ರೊಫೆಟಿಕಲ್ ಆಗಿ ಹೇಳಿರೋದನ್ನು ನಾವು ನೋಡ್ತೀವಿ ಇದನ್ನ ಕಟ್ಟಿ ಏನ್ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ಒಂಬತ್ತನೇ ಅಧ್ಯಾಯ ಎರಡರಿಂದ ನಾಲ್ಕು ವಚನ ಜ್ಞಾನೋಪ್ತಿ ಪಶುಗಳನ್ನು ಕೊಯಿಸಿ ಪಶುಗಳನ್ನು ಕೊಯಿಸಿ ಪಾನದ್ರವ್ಯಗಳೊಡನೆ ಪಾನದ್ರವ್ಯಗಳೊಡನೆ ದ್ರಾಕ್ಷಾರಸವನ್ನು ಬೆರೆಸಿ ಔತಣವನ್ನು ಸಿದ್ಧಪಡಿಸಿದ್ದಾಳೆ ಯಾರ್ಗೆ ಯಾರ್ಗೆ ಇದು ಸಿದ್ಧಪಡಿಸಿದ್ದಾರೆ ಔತಣ ಪಶು ಕೊಯ್ತಾರೆ ಇಟ್ಟು ದ್ರಾಕ್ಷರಸ ದ್ರಾಕ್ಷರಸ ದ್ರಾಕ್ಷರಸನ್ನಿಟ್ಟು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಫೀಸ್ಟ್ ಯಾರು ಕೊಡ್ತಾರೆ ದೇವ್ರು ವರ್ಲ್ಡ್ ಆಫ್ ಮ್ಯಾನ್ ಕೈಂಡ್ ಸಾವಿರ ವರ್ಷದಲ್ಲಿ ಆಗುವಂತ ವಿಷಯವನ್ನು ಇಲ್ಲಿ ಹೇಳ್ತಾರೆ ವಿಸ್ಡಮ್ ನ ಏನ್ ಮಾಡ್ತಾರೆ ಅಂದ್ರೆ ವಿಸ್ಡಮ್ ನ ಇಟ್ಟು ಅಲ್ಲಿ ಒಂದು ಸಭೆನ್ ಕಟ್ತಾರೆ ಟೆಂಪಲ್ ನ ಕಟ್ತಾರೆ ಕಟ್ಟಿ ಅಲ್ಲಿ ಪಶುನ ಏನ್ ಮಾಡ್ತಾರಂತೆ

ಆಕೆಯು ತನ್ನ ದಾಸಿಯನ್ನು ಕಳುಹಿಸಿ ಮೂಡನಾಗಿರುವವನು ಈ ಕಡೆಗೆ ತಿರುಗಲಿ ಎಂದು ಪಟ್ಟಣದ ರಾಜಮಾರ್ಗಗಳ ಅಗ್ರಸ್ಥಾನದಲ್ಲಿ ಪ್ರಕಟಿಸುತ್ತಾಳೆ ಪ್ರಕಟಿಸುತ್ತಾಳೆ ಆಮೇಲೆ ಆಕೆಯು ಬುದ್ಧಿಹೀನರಿಗೆ ಬನ್ನಿರಿ ನಾನು ಬಡಿಸುವ ಆಹಾರವನ್ನು ಉಣ್ಣಿರಿ ನಾನು ಬೆರೆಸಿರುವ ದ್ರಾಕ್ಷಾರಸವನ್ನು ಕುಡಿಯಿರಿ ಮೂಡರೆ ಮೂಡತ್ವವನ್ನು ಬಿಟ್ಟು ಬಾಳಿರಿ ವಿವೇಕ ಮಾರ್ಗದಲ್ಲಿ ನೆಟ್ಟಿಗೆ ನಡೆಯಿರಿ ಎಂದು ಪ್ರಬೋದಿಸುತ್ತಾಳೆ ನೋಡಿದ್ರಾಡ್ಸ್ ಪ್ಲಾನ್ ಅಂತ ಕೂಡ ನೋಡ್ತೀವಿ ಇದನ್ನೇ ನಾವು ದೇವರ ಗಾಡ್ಸ್ ಪ್ಲಾನ್ ಅಲ್ಲಿ ಕೂಡ ನೋಡ್ತೀವಿ ಪ್ಯಾರಬಲ್ಸ್ ಅಲ್ಲಿ ನೋಡ್ತೀವಿ ಎಲ್ಲಾ ಅಲ್ಲಿ ಇರುವಂತಹ ಎಲ್ಲಾ ಸಿಂಬಾಲಿಕ್ ವಿಷಯಗಳಲ್ಲೂ ಕೂಡ ನಾವು ಇದನ್ನ ನೋಡ್ತೀವಿ ಅಂತ ಕೂಡ ನಾವು ನೋಡ್ತೀವಿ ಸೊ ಈ ಸೆವೆನ್ ನ ಇಟ್ಟು

ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನು ಹೊಂದುವನು ನೀತಿವಂತನಿಗೆ ಬೋಧಿಸಿದರೆ ಹೆಚ್ಚು ತಿಳುವಳಿಕೆಯನ್ನು ಪಡೆಯುವನು ಯಹೋವನ ಭಯವೇ ಜ್ಞಾನಕ್ಕೆ ಮೂಲವು ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು ನಿನ್ನ ಆಯುಷಿನ ವರ್ಷಗಳು ವೃದ್ಧಿಯಾಗುವವು ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರ ಧರ್ಮನಿಂದಕನಾದರೆ ನೀನೇ ಅದರ ಫಲವನ್ನು ಅನುಭವಿಸುವಿ ಅಜ್ಞಾನವೆಂಬವಳಾದರೂ ಕುಗ ಕುಗಾಟದವಳು ಮೂಡಳು ಏನೂ ತಿಳಿಯದವಳು ಅವಳು ತನ್ನ ಮನೆಯ ಬಾಗಿಲಿನಲ್ಲಿ ಪಟ್ಟಣದ ರಾಜಮಾರ್ಗಗಳಲ್ಲಿ ಗದ್ದುಗೆಯ ಮೇಲೆ ಕೂತುಕೊಂಡವಳಾಗಿ ತಮ್ಮ ಮಾರ್ಗವನ್ನು ಹಿಡಿದು ಹೋಗಿ ಬರುವವರನ್ನು ನೋಡಿ ಮೂಡನಾಗಿರುವವನು ಈ ಕಡೆಗೆ ತಿರುಗಲಿ ಎಂದು ಕೂಗಿ ಕದ್ದು ನೀರು ಸಿಹಿಯಾಗಿದೆ ಹುಟ್ಟಾಗಿ ತಿನ್ನುವ ತಿಂಡಿಯು ರುಚಿಯಾಗಿದೆ ಎಂದು ಬುದ್ಧಿಹೀನನಿಗೆ ಹೇಳುತ್ತಾಳೆ ಈ ಮನೆಯು ಪೇತ್ರ ನಿವಾಸವೆಂದು ಆತನ ಅತಿಥಿಗಳು ಅಗಾಧ ಪಾತಾಳದಲ್ಲಿ ಬಿದ್ದಿರುವವರೆಂದು ಅವನಿಗೆ ತಿಳಿಯದು ಅಲ್ರಾ ಸೊ ಇಲ್ಲಿ ಏನ್ ಹೇಳ್ಲಿಕ್ಕೆ ಬರ್ತಾರೆ ಅಂದ್ರೆ ದ ಕ್ವಾಲಿಟಿ ಆಫ್ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ನಾಲೆಡ್ ಅಂಡ್ ಗುಡ್ ಜಡ್ಜ್ಮೆಂಟ್ ಅಂತ ಕೂಡ ಹೇಳ್ತಾರೆ ಸೊ ನಮಗೆ ಹೆಂಗೆ ಈ ನಾಲೆಡ್ಜ್ ಈ ಜಡ್ಜ್ಮೆಂಟ್ ಎಲ್ಲ ಎಲ್ಲಿ ಸಿಗುತ್ತೆ ಅಂದ್ರೆ ಇಲ್ಲೇ ಸಿಗುತ್ತೆ ವಾಕ್ ಇನ್ ನ್ಯಾರೋ ಅಲ್ವಾ ಅದಿಲ್ಲಾಂದ್ರೆ ಸಿಗುತ್ತಾ ನಮ್ಗೆ ಸೊ ಅದನ್ನೇ ಆ ವಿಸ್ಡಮ್ ಹೆಂಗ್ ಬರುತ್ತೆ ಅಂತ ಅಲ್ಲಿ ಹೇಳೋದನ್ನು ಕೂಡ ನಾವು ನೋಡ್ತೀವಿ ಅಲ್ರ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ ಕ್ವಾಲಿಟಿ ಆಫ್ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ಇನ್ ದ ನ್ಯಾರೋ ವೇ ನಾಲೆಜ್ ಆಫ್ ಗಾಡ್ ಅಂಡ್ ಗಾಡ್ಲಿ ಜಜ್ಮೆಂಟ್ ಹೆಂಗ್ ಸಿಗುತ್ತೆ ಅಂದ್ರೆ ನಾವು ಕಾನ್ಸಿಕ್ರೇಟ್ ಮಾಡಿ ನಾವು ಒಳ್ಳೆ ಮೀನುಗಳಾಗಿ ಆ ಒಂದು ನ್ಯಾರೋ ವೇ ಅಲ್ಲಿ ಹೋಗ್ತಾ ಇರ್ಬೇಕಂದ್ರೆ ವಿ ಕೆಟ್ ದಿಸ್ ನಾಲೆಡ್ಜ್ ಅಲ್ವಾ ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಕೂಡ ನಾವು ನೋಡ್ತೀವಿ ಇದನ್ನೇ ಮತ್ತೆ ಈ ಒಂದು ಜ್ಞಾನದ ಬಗ್ಗೆ ಅಪ ಪಾಲ್ ಕೊರಿತ ಸಭೆಗೆ ಬರ್ದಾಗ ಬರೀತಾರೆ ನೋಡ್ರಿ ಒಂದೇ ಕೊರಿತ ಒಂದೇ ಒಂದನೇ ಅಧ್ಯಾಯ ಮೂವತ್ತನೇ ವಚನ ನೀವು ಕ್ರಿಸ್ತ ಏಸುವಿನಲ್ಲಿರುವುದು ಆತನಿಂದಲೇ ಕ್ರಿಸ್ತ ಏಸು ನಮಗೆ ದೇವರ ಕಡೆಯಿಂದ ಜ್ಞಾನವು ನೀತಿ ಶುದ್ಧೀಕರಣ ವಿಮೋಚನೆಗಳಿಗೆ ಕಾರಣನೂ ಆದನು ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ದೇವ ದೇವೋಕ್ತಿ ನೆರವೇರುವುದಕ್ಕೆ ಇದರಿಂದ ಮಾರ್ಗವಾಯಿತು ಅದಕ್ಕೆ ಜೇಮ್ಸ್ ಅಲ್ಲಿ ಹೇಳಿದಾಗಲೂ ಏನ್ ಹೇಳ್ತಾರೆ ಅಂದ್ರೆ ಈ ಜ್ಞಾನ ಹೆಂಗಿರುತ್ತೆ ಮೇಲೆಯಿಂದ ಬರುವ ಅಂತ ಜ್ಞಾನ ಅಲ್ವಾ ಇಟ್ ಇಸ್ ಪ್ಯೂರ್ ಇಟ್ ಇಸ್ ಪೀಸಬಲ್ ಇಟ್ಲ್ ಇಟ್ ಇಸ್ ಈಜಿ ಅಲ್ವಾ ಇದನ್ನ ಯಾಕೊಬ್ಬ ಮೂರನೇ ಅಧ್ಯಾಯ ಹದಿನೇಳ ಹದಿನೇಳನೇ ವಚನದಲ್ಲಿ ನಾವು ನೋಡೋಣ ಇಟ್ ಇಸ್ ಪ್ಯೂರ್ ಅಂತ ಕೂಡ ನಾವು ನೋಡ್ತೀವಿ ದ ನಾಲೆಡ್ಜ್ ಫ್ರಮ್ ಅಬೌರಿ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು ಆಮೇಲೆ ಸಮಾಧಾನಕರವಾದದ್ದು ವಿನಯವುಳ್ಳದ್ದು ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂತದ್ದು ಆಗಿದೆ ಅದರಲ್ಲಿ ಚಂಚಲವು ಕಪಟವೂ ಇಲ್ಲ ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು ನೋಡ್ರಿ ಈ ಜ್ಞಾನ ಹಂಗೆ ಸೆವೆನ್ ಪೀರಿಯಡ್ಸ್ ಆಫ್ ಗೆ ಹೋಲಿಸ್ಬಿಡಿ ಫಸ್ಟ್ ಹೆಂಗಿತ್ತೀರಿ ಜ್ಞಾನ ವೈಟ್ ಟೈಮ್ ಅಲ್ಲಿ ನೆಕ್ಸ್ಟ್ ಟೈಮ್ ಅಲ್ಲಿ ಏನಾಯ್ತು ರೀ ಈ ಪೀಸ್ ಹೊಟ್ಟೋಯ್ತು ಪೀಸ್ ಆಗಿರ್ಲಿಲ್ಲ ದೆನ್ ಜನ್ ಜೆಂಟಲ್ನೆಸ್ ಇಲ್ಲ ಸಭೆಯಲ್ಲಿ ಈಸಿಯಾಗಿ ಟ್ರೀಟ್ ಮಾಡಕ್ ಆಗ್ತಾ ಇಲ್ಲ ರೆಸ್ಟ್ರಿಕ್ ರಾಜ ಏನ್ ಹೇಳಿದ್ರು ಅದನ್ನೇ ಫಾಲೋ ಮಾಡ್ಬೇಕಲ್ಲಿ ಅಲ್ವಾ ಮರ್ಸಿ ಇಲ್ಲ ಕೃಪೆ ಇಲ್ಲ ಕೃಪೆ ಹೊಟ್ಟೋಯ್ತು ಫ್ರೂಟ್ಸ್ ಇರ್ಲಿಲ್ಲ ಸಭೆಗಳಲ್ಲಿ ಆಮೇಲೆ ಪಾರ್ಶಾಲಿಟಿ ಬಂದ್ಬಿಡ್ತು ನನ್ನ ಹತ್ರ ದುಡ್ಡು ಇದ್ರೆ ನನ್ಗೆ ಕ್ಷಮಾಪಣೆ ದೇವ್ರ ಹತ್ರ ಕ್ಷಮಾಪಣೆ ಇದೆ ನಾನು ಹೋಗ್ಬಿಡ್ಬೋದು ವಿತೌಟ್ ಹಿಪೋಕ್ರಸಿ ಇಪೋಕ್ರೆಟಿಕ್ ಬಂದ್ಬಿಡ್ತು ಅಲ್ಲಿ ಚರ್ಚ್ ಅಲ್ಲಿ ಜೇಮ್ಸ್ ಅಲ್ಲಿ ಬರೆದಿರೋದು ಆಪೋಸಿಟ್ ಆಗಿ ಅಲ್ಲಿ ಆಯ್ತು ಅಗೇನ್ಸ್ಟ್ ಅಂತ ಕೂಡ ನೀವು ಓದಿದ್ರೆ ಅದರಲ್ಲಿ ನಿಮ್ಗೆ ಸಿಗುತ್ತೆ ವಿಚ್ ಇಸ್ ನಾಟ್ ಫ್ರಮ್ ಅಬವ್ ಅದು ಹೆಂಗಿರುತ್ತೆ ಅಂತ ಕೂಡ ಬರೀತಾರೆ ಅದನ್ನ ಹಂಗೆ ಹೇಳು ಕಾಲಕಟ್ಟಕ್ಕೆ ನಾವು ರಿಲೇಟ್ ಮಾಡ್ಬಿಡ್ಬೋದು ಕಂಪೇರ್ ಮಾಡ್ಬಿಡ್ಬೋದು ಸೇಮ್ ಥಿಂಗ್ ಅಂತ ಕೂಡ ನಾವು ನೋಡ್ತೀವಿ ಅದಕ್ಕೆ ಇನ್ನೊಂದು ವಾಕ್ಯ ಓದೋಣ ರೆವಲ್ಯೂಷನ್ ಪ್ರಕಟಣೆ ಎರಡನೇ ಅಧ್ಯಾಯ ವಚನ ಎರಡರಿಂದ ನಾಲ್ಕು ಪ್ರಕಟಣೆ ಎರಡನೇ ಅಧ್ಯಾಯ ವಚನ ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು ತಾಳ್ಮೆಯನ್ನು ಬಲ್ಲೆನು ನೀನು ದುಷ್ಟರನ್ನು ಸಹಿಸಲಾರಿ ಅಪೋಸ್ತಲರಲ್ಲದಿದ್ದರು ತಮ್ಮನ್ನು ಅಪೋಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸೈರಿಸಿಕೊಂಡು ಸೈರಿಸಿಕೊಂಡು ಬೇಸರಗೊಳ್ಳಲಿಲ್ಲ ಇದನ್ನೆಲ್ಲಾ ಬಲ್ಲೆನು ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ಆದ್ದರಿಂದ ನೀನು ಎಲ್ಲಿಂದ ಬಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿ ನೋಡಿದ್ರ ಇವಾಗ ನಾವು ಆ ವಿಸ್ಡಮ್ ಬಗ್ಗೆ ಮಾತಾಡಿದ್ವಿ ಅದಕ್ ರಿಲೇಟ್ ಮಾಡಿ ಇಲ್ಲಿ ಪ್ರಕಟಣೆಯಲ್ಲಿ ಬರ್ತಿದ್ದಾರೆ ನೋಡ್ರಿ ಏಳ್ ಸಭೆಗೆ ಬರೆಯುವಂತ ವಿಷಯ ಅಲ್ಲಿ ಯೇಸು ಸ್ವಾಮಿನ ಫಸ್ಟ್ ಅಲ್ಲಿ ಸೆಕೆಂಡ್ ಚಾಪ್ಟರ್ ಅಲ್ಲಿ ಏನ್ ನೋಡಿದ್ವಿ ರೀ ಸೆವೆನ್ ಲ್ಯಾಂಪ್ ಸ್ಟ್ಯಾಂಡ್ಸ್ ಇದೆ ಮಧ್ಯದಲ್ಲಿ ಯೇಸು ಸ್ವಾಮಿ ಇದಾರೆ ಸೆವೆನ್ ಗೆ ಲೈಟ್ ಮಾಡುವಂತ ವಿಷಯ ಯೇಸು ಸ್ವಾಮಿನೇ ಐ ನೋ ಯುವರ್ ವರ್ಕ್ಸ್ ಅಂತಾರೆ ಆ ಕಾಲಘಟ್ಟದ ನಿನ್ನ ಕೆಲಸ ನನ್ಗೆ ಗೊತ್ತಿದೆ ಇವೆಲ್ಲ ಹೇಳ್ಬಿಟ್ಟು ಆ ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ ಬಿಕಾಸ್ ದೌ ಲೆಫ್ಟ್ ದೈ ಫಸ್ಟ್ ಲವ್ ಆದಿಯಲ್ಲಿ ಅಂತ ಹೇಳ್ತಾರೆ ಅಲ್ವಾ ಸೊ ಅಹ್ ಎಂಗೆಲ್ಲಾ ಇತ್ತು ಅಂತ ಕೂಡ ನಾವು ನೋಡಿದ್ರೆ ಫಸ್ಟ್ ಅಲ್ಲಿ ನಮ್ಗೆ ಎಲ್ಲರಿಗೂ ಗೊತ್ತು ಅಹ್ ಸ್ಟೇಫನ್ ಸ್ಟೀಫನ್ದು ಯಾವ್ತರ ಸ್ಟೇಫನ್ದು ಇದು ಸ್ಟೀಫನ್ ಹೆಂಗಿತ್ತರಿ ಮಾಟಿಯರ್ ಅವರು ಅವ್ರದ್ದು ಸ್ಯಾಕ್ರಿಫೈಸ್ ಅಲ್ವಾ ಸೊ ಆ ರೀತಿ ಲವ್ ಇರಬೇಕು ಅಂತ ಕೂಡ ನಾವು ನೋಡ್ತೀವಿ ಫ್ರಮ್ ಅಬೋವ್ ಇಸ್ ಸೋ ಪ್ಯೂರ್ ಅನ್ನೋದಕ್ಕೆ ಅಪಾಸುಲ್ ಟಾ ಅಪಾಸುಲ್ ಪಾಲ್ ಟೈಮ್ ಅಲ್ಲಿ ಎರಡನೇ ಕುರಿತ ಹನ್ನೊಂದನೇ ಅಧ್ಯಾಯ ಎರಡನೇ ವಚನದಲ್ಲಿ ಆ ಒಂದು ಝೀಲ್ ಹೆಂಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಅಪಾಸುಲ್ ಪಾಲ್ ಹೇಳ್ತಾರೆ ಐ ಆಮ್ ಜೆಲ್ಲೆಸ್ ಓವರ್ ಯು ಓದಿ ಅವಕ್ಕೆ ಓದಿ ಎರಡನೇ ಕುರಿತ ಹನ್ನೊಂದನೇ ಅಧ್ಯಾಯ ಯಾಕೆಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಅಲ್ರಾ ಸೊ ಇಲ್ಲಿ ನಾವು ನೋಡಿದಾಗ ವಿಸ್ಡಮ್ ಫಸ್ಟ್ ಇಟ್ ವಾಸ್ ವೆರಿ ಪ್ಯೂರ್ ಅಂತ ಕೂಡ ನಾವು ನೋಡ್ತೀವಿ ಆ ಒಂದು ದೇವರ ಮೇಲೆ ಇದ್ದಂತ ಪ್ರೀತಿ ಹೆಂಗಿತ್ತಂದ್ರೆ ದ ಫಸ್ಟ್ ಲವ್ ಫಾರ್ ದ ಲಾರ್ಡ್ ಇಟ್ ವಾಸ್ ಸೋ ಮಚ್ ಆ ಕಾಲಘಟ್ಟದಲ್ಲಿ ಟೈಮಲ್ಲಿ ಸೊ ಈಗ ಹೆಂಗಿದೆ ಅಂದ್ರೆ ಇಟ್ ಇಸ್ ಆಲ್ ನಾಟ್ ಎ ಪ್ರಯಾರಿಟಿ ಅಂತ ಕೂಡ ಹೋಗ್ಬಿಟ್ಟಿದ್ವಿ ಬೇರೆ ಲೋಕದ ವಿಷಯಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ವಿ ಗಿವ್ ಮೋರ್ ಪ್ರಯಾರಿಟಿ ದೆನ್ ಗಾಡ್ ಸೊ ಆ ಟೈಮ್ ಅಲ್ಲಿ ಹಂಗೆ ಇರ್ಲಿಲ್ಲ ಅಂತ ಕೂಡ ನಾವು ನೋಡ್ತೀವಿ ಅದಕ್ಕೆ ಇದೆಲ್ಲ ಬರೆದ್ಬಿಟ್ಟು ಎರಡನೇ ಪ್ರಕಟಣೆ ಎರಡು ಐದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ರಿಪೆಂಟ್ ಅಂಡ್ ಡೂ ದ ಫಸ್ಟ್ ವರ್ಕ್ ಅಂತಾರೆ ಓದಿ ಯಾವ್ಯ ಆದರೆ ಎರಡು ಐದು ಎರಡು ಐದು ಆದ್ದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ ತಿರುಗಿಕೋ ದೇವರ ಕಡೆ ಮಾಡ್ಕೊಂಡು ನಾವು ಸ್ಟಡಿ ಮಾಡಿದ್ರೆ ಬ್ಯೂಟಿಫುಲ್ ಆಗಿರುತ್ತೆ ನಮ್ಗೆ ತುಂಬಾ ವಾರ್ನಿಂಗ್ಸ್ ಇದೆ ಅದರಲ್ಲಿ ವಿ ಹ್ಯಾವ್ ಟು ಡೂ ದಟ್ ಅಲ್ವಾ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಸರ್ವಿಸ್ ವಿ ಕ್ಯಾನ್ ಆಫರ್ ಟು ದ ಲಾರ್ಡ್ ಇಸ್ ಮೋಟಿವೇಟೆಡ್ ಬೈ ಅವರ್ ಲವ್ ನಮಗೆ ದೇವರ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದೇ ಬಂದು ನಾವು ಜಾಸ್ತಿ ಮಾಡುವಂತ ಸರ್ವಿಸ್ ದೇವ್ರಿಗೆ ಅಂತ ಕೂಡ ನಾವು ನೋಡ್ತೀವಿ ಅಲ್ರ ಸೊ ಇದು ಸ್ಮರಣಾ ಟೈಮ್ ಅಲ್ಲಿ ಕೂಡ ನಾವು ನೋಡಿದ್ರೆ ಹೆಂಗಿತ್ತಪ್ಪ ಅಂತ ನಾವು ನೋಡಿದ್ರೆ ಅವರಲ್ಲಿ ಐ ನೋ ದೈ ವರ್ಕ್ಸ್ ಅಂತಾರೆ ಅಲ್ವಾ ಅವರು ನೀನು ಪಾವರ್ಟಿಯಲ್ಲಿದ್ದೆ ಬಡತನದ ಬಡತನದಲ್ಲಿ ನೀನು ಇದ್ದೆ ಅಂತ ಕೂಡ ಅಲ್ಲಿ ಹೇಳ್ತಾರೆ ಟ್ರಿಬ್ಯುಲೇಷನ್ಸ್ ಅಲ್ಲಿದ್ದೆ ಯು ವೇರ್ ಇನ್ ಟ್ರಿಬುಲೇಷನ್ ಎಂತ ಟ್ರಿಬಲೇಷನ್ಸ್ ಇತ್ತು ಎಂತ ಪಾವರ್ಟಿ ಇತ್ತು ಅಂತ ಕೂಡ ಅವ್ರಿಗೆ ನೋಡಿದ್ರೆ ಹೈ ಲೆವೆಲ್ ಆಫ್ ಪರ್ಸಿಕ್ಯೂಷನ್ ಆಗ್ತಾ ಇತ್ತು ರೋಮನ್ ಟೈಮ್ ಅಲ್ಲಿ ಕ್ರಿಸ್ಟಿಯಾನಿಟಿಗೆ ಅಲ್ವಾ ಈವನ್ ಜೂಸ್ ವೇರ್ ಪರ್ಸಿಕ್ಯೂಟಿಂಗ್ ಆ ಟೈಮಲ್ಲಿ ಅಲ್ವಾ ಸೊ ಇದ್ದಾಗ್ಲೂ ಅವರಲ್ಲಿ ಹೆಂಗಿದ್ರಪ್ಪ ಅಪ್ಪ ಅಂದ್ರೆ ಆ ಒಂದು ವಿಸ್ಡಮ್ ಫ್ರಮ್ ಅಬೌವ್ ಇತ್ತಲ್ವಾ ಅವರು ದೇ ವರ್ ಪೀಸ್ಫುಲ್ ಅಷ್ಟು ಪರ್ಸಿಕ್ಯೂಷನ್ ಇದ್ರೆ ಕೂಡ ಆ ಟೈಮಲ್ಲಿ ದೇ ವರ್ ವೆರಿ ಪೀಸ್ಫುಲ್ ಅಂಡ್ ಇದನ್ನ ಕೂಡ ನಾವು ನೋಡಿದ್ರೆ ಎಷ್ಟೆಲ್ಲ ಇವರು ಬಗ್ಗೆ ಬರೀತಾರೆ ನೋಡ್ರಿ ಕೃತ್ಯಗಳು ಇಪ್ಪತ್ನಾಲ್ಕನೇ ಅಧ್ಯಾಯ ವಚನ ಹದಿನಾರು ಇದಲ್ಲದೆ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುವುದೆಂದು ಪುನರುತ್ಥಾನವಾಗುವುದೆಂದು ಇವರು ದೇವರಲ್ಲಿ ನಿರೀಕ್ಷೆ ಇಟ್ಟಿರುವ ಪ್ರಕಾರವೇ ನಾನೂ ನಿರೀಕ್ಷೆಯುಳ್ಳವನಾಗಿದ್ದೇನೆ ಇದರ ದೆಸೆಯಿಂದ ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾನು ನಿರ್ದೋಷಿ ಎಂದು ಸಾಕ್ಷಿ ಹೇಳುವ ಮನಸ್ಸು ನನಗೆ ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೇನೆ ಕೆಲವು ವರ್ಷಗಳಾದ ಮೇಲೆ ನಾನು ನನ್ನ ಸ್ವದೇಶದವರಿಗೆ ಧರ್ಮ ತರುವುದಕ್ಕೂ ಕಾಣಿಕೆಗಳನ್ನು ಒಪ್ಪಿಸುವುದಕ್ಕೂ ಬಂದೆನು ನಾನು ನೋಡಿದ್ರೆ ಇಲ್ಲಿ ನಾವು ಆ ಟೈಮ್ ಅಲ್ಲಿ ಹೆಂಗಿತ್ತಪ್ಪ ಅಂದ್ರೆ ಹೈ ಲೆವೆಲ್ ಆಫ್ ಇತ್ತು ಇತ್ತು ಪ್ರಸಿಕ್ಯೂಷನ್ ಅಂದ್ರೆ ಆ ಕೊಲೋಸಿಯಂ ನಮ್ಗೆ ಗೊತ್ತು ಈಗ ಕೂಡ ಇದೆ ರೋಮ್ ಅಲ್ಲಿ ಅದ್ ಏನಕ್ಕೆ ಯೂಸ್ ಮಾಡ್ತಾ ಇದ್ರೆ ಅಂದ್ರೆ ಒಂದು ಆಂಫಿಟೇಟರ್ ತರ ಅದು ಎಲ್ಲ ರಾಜರು ಆಮೇಲೆ ಪಬ್ಲಿಕ್ ಕುತ್ಕೋತಾ ಇದ್ರು ಮಧ್ಯದಲ್ಲಿ ಗ್ಲಾಡಿಯೇಟರ್ಸ್ ನ ಬಿಟ್ಬಿಟ್ಟು ಅಲ್ಲಿ ಏನ್ ಮಾಡ್ತಾ ಇದ್ರು ಸಿಂಹ ಹುಲಿ ಜೊತೆ ಫೈಟ್ ಮಾಡಿಸಿ ಯಾರು ಬಲಿಷ್ಠ ಅಂತ ಅಲ್ಲಿ ನೋಡ್ತಾ ಇದ್ರು ಆ ತರ ಇವ್ರನ್ನ ಏನ್ ಮಾಡ್ಬಿಟ್ರಂದ್ರೆ ಕ್ರಿಶ್ಚಿಯನ್ಸ್ ನ ಅದ್ರ ಒಳಗೆ ಬಿಟ್ಬಿಟ್ಟು ಲಯನ್ಸ್ ನ ನ ರಿಲೀಸ್ ಮಾಡ್ಬಿಟ್ಟು ಏನ್ ಮಾಡ್ತಾ ಇದ್ರ ಅಂತ ಇವ್ರನ್ನ ಸಾಯಿಸ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಆ ಟೈಮ್ ಅಲ್ಲಿ ಕೂಡ ಇವ್ರ ಹೆಂಗಿದ್ರಪ್ಪ ಅಂದ್ರೆ ಎಲ್ಲ ಯೂನಿಟಿಯಿಂದ ಭಯವಿಲ್ಲದೆ ಯಾಕಂದ್ರೆ ಇವ್ರಿಗೆ ದೇವ್ರ ಮೇಲೆ ಅಷ್ಟೊಂದು ನಂಬಿಕೆ ಪ್ರೀತಿ ಇತ್ತು ವಿಶ್ವಾಸ ಇತ್ತು ದಿ ವೆರ್ ವೆರಿ ಬೋಲ್ಡ್ ಅದನ್ನೇ ಅಲ್ಲಿ ಅಬ್ಬಾಜ್ ಪಾಲ್ ಬರೀತಾರೆ ಅಂತ ಕೂಡ ನಾವು ನೋಡ್ತೀವಿ ಎಂತ ಒಂದು ಸಾವು ಬಂದ್ರು ನಮ್ಗೆ ಏನ್ರಿ ನಮ್ಗೆ ಭಯ ಇಲ್ಲ ಗಾಡ್ ಇಸ್ ಏನ್ ಫೋರಸ್ ಅಂತ ಇದು ಆ ಅಲ್ಲಿ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಸೊ ಎಂತ ಒಂದು ಕಷ್ಟ ಕೂಡ ಅವ್ರನ್ನ ಅಲ್ಲಿ ದೇವರ ಹತ್ರ ಇಂದ ಸಪ್ರೇಟ್ ಮಾಡಿಲ್ಲ ದೂರ ಮಾಡಿಲ್ಲ ಅಂತ ಕೂಡ ನಾವು ನೋಡ್ತೀವಿ ಎಲ್ಲಾ ಟೈಮ್ ಅಲ್ಲೂ ಎಲ್ಲಾ ಸಮಯದಲ್ಲೂ ದೇವರ್ ಡೂಯಿಂಗ್ ವಾಟ್ ಇಸ್ ಪ್ಲೀಸಿಂಗ್ ಅಂಡ್ ಟು ಗಾಡ್ ದೇವರಿಗೆ ಮೆಚ್ಚುಗೆ ಆಗಿದ್ದನ್ನೇ ಅವರು ಮಾಡ್ತಾ ಇದ್ರು ಎಂತ ಒಂದು ಕಾನ್ಸಿಕ್ವೆನ್ಸ್ ಬಂದ್ರೆ ಕೂಡ ಅಲ್ಲಿ ಟ್ರಸ್ಟ್ ಇತ್ತು ದೇವರ್ ಸ್ಪೆಂಡಿಂಗ್ ಟೈಮ್ ವಿತ್ ಬ್ರದರ್ನ್ಸ್ ದೇವರ್ ಟುಗೆದರ್ ಅದರಿಂದ ಅವ್ರಿಗೆ ಹೆಂಗಿದ್ರಪ್ಪ ಅಂದ್ರೆ ಪೀಸಬಲ್ ಆಗಿದ್ರು ದಿಸ್ ಇಸ್ ದ ವಿಸ್ಟಮ್ ವಿಚ್ ದ ಗಾಟ್ ಫ್ರಮ್ ಅಬೌವ್ ಅಂತ ಕೂಡ ನಾವು ನೋಡ್ತೀವಿ ಅದೇ ರೀತಿ ದೇವರ ಮಕ್ಕಳಾಗಿರುವ ನಾವು ಕೂಡ ಈ ಕಾಲದಲ್ಲಿ ಎಲ್ಲ ಕೂಡಿ ವಿ ಆರ್ ಇನ್ ಯೂನಿಟಿ ಎಂಥ ಕಷ್ಟ ಬಂದರೂ ಕೂಡ ಎಂಥ ಪರ್ಸಿಕ್ಯೂಷನ್ ಬಂದರೂ ಕೂಡ ನಾವು ಏನು ಮಾಡ್ಬೋದು ರೀ ವಿ ಕೆನ್ ಓವರ್ಕಮ್ ದಟ್ ಅಲ್ವಾ ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಕೂಡ ನಾವು ನೋಡ್ತೀವಿ ಸೊ ಪೆರ್ಗೊಂಬ ಟೈಮಲ್ಲಿ ಏನಾಯ್ತಪ್ಪ ಅಂತ ಕೂಡ ನಾವು ನೋಡಿದ್ರೆ ಅಲ್ಲಿ ಅರ್ತ್ಲಿ ರೆವಲ್ಯೂಷನ್ಸ್ ಆಗುತ್ತೆ ಆ ಒಂದು ಏನಾಗುತ್ತೆ ಅಂದರೆ ದೇ ಡಿನೈಡ್ ದಟ್ ಫೇತ್ ರೆವಲ್ಯೂಷನ್ ಟೂ ಥರ್ಟಿನಲ್ಲಿ ನಾವು ನೋಡ್ತೀವಿ ದ ಎಸ್ ಫಾಸ್ಟ್ ಮೈ ನೇಮ್ ಅವ್ರ ದೇವರ ನೇಮ್ ಇದೆ ಹೆಸರು ಇದೆ ಆದರೆ ಅವ್ರ ಮೇಲೆ ಇದ್ದಂಥ ವಿಶ್ವಾಸ ಹೋಯ್ತು ಅಂತ ಕೂಡ ನಾವು ನೋಡ್ತೀವಿ ಅಲ್ಲಿ ಅವರಲ್ಲಿ ದ ಕ್ವಾಲಿಟಿ ಆಫ್ ಬೀಯಿಂಗ್ ಕೈಂಡ್ ಅದು ಇತ್ತು ಅಂತ ಕೂಡ ನಾವು ನೋಡ್ತೀವಿ ಸೊ ಅಲ್ವಾ ಸೊ ಮಸ್ತ್ ತಯ ತರ ಟೈಮ್ ಅಲ್ಲಿ ಹೆಂಗ್ತಪ್ಪ ಅಂದ್ರೆ ಪಾಲಿಟಿಕ್ಸ್ ಬಂದು ರಿಲಿಜನ್ ಅಲ್ಲಿ ಮಿಕ್ಸ್ ಆಗು ಇದನ್ನು ಕೂಡ ನಾವು ನೋಡ್ತೀವಿ ಸ್ಯಾಕ್ರಿಫೈಸ್ ಇತ್ತು ಬಟ್ ಇಟ್ ವಾಸ್ ಡಿಫ್ರೆಂಟ್ ಟೈಪ್ ಆಫ್ ಸ್ಯಾಕ್ರಿಫೈಸ್ ಪಾಲಿಟಿಕ್ಸ್ ಅಲ್ಲಿ ಮಿಕ್ಸ್ ಆಗೋಯ್ತು ಅದಕ್ಕೆ ದೇವರು ಏನ್ ಹೇಳ್ತಾರೆ ಅಂದ್ರೆ ರೆವಲ್ಯೂಷನ್ ಪ್ರಕಟಣೆ ಟೂ ಟ್ವೆಂಟಿ ಒನ್ ಅಲ್ಲಿ ದ ಟು ಕೇವಿಬಲ್ ಅಂತಾರೆ ಸೇಟನ್ಗೆ ಕೊಟ್ಬಿಟ್ರು ಅಂತ ನೋಡಿ ಬೋದಿ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ ಈಗ ಅವಳು ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯವನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು ಏನಾಯ್ತಪ್ಪ ಅಂತ ಕೂಡ ನೋಡಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ಈ ವಿಸ್ಡಮ್ ಫ್ರಮ್ ಅಬವ್ ನಾವು ಸೆವೆನ್ ಇದು ವಿಜ್ಡಮ್ ಫ್ರಮ್ ಅಬವ್ ನೋಡ್ತಾ ಇದೀವಿ ಅದನ್ನ ಸೆವೆನ್ ಪೀರಿಯಡ್ಸ್ ಆಫ್ ಚರ್ಚಸ್ ಟೈಮಲ್ಲಿ ಕೂಡ ನಾವು ನೋಡ್ಕೊಂಡ್ ಬರ್ತಾ ಇದೀವಿ ಅಲ್ಲಿ ಯಾರು ಈಸಿಯಾಗಿ ದೇ ವರ್ ನಾಟ್ ಏಬಲ್ ಟು ಗೋ ಅಂಡ್ ಎಂಟ್ರಿ ಆಸ್ ಎ ಕ್ರಿಶ್ಚಿಯನ್ ಏನು ಮಾತಾಡಕ್ಕೆ ಆಗ್ತಾ ಇರಲಿಲ್ಲ ವಾಟ್ ಎವರ್ ದ ಕಿಂಗ್ ಮೇಡ್ ದ ರೂಲ್ ಅದೇ ಅಲ್ಲಿ ಇಲ್ಲಿ ಈ ಪಿಕ್ಚರ್ ಅಲ್ಲಿ ನೀವು ನೋಡಿದ್ರೆ ಇಲ್ಲಿ ಸೆಂಟ್ರಲ್ ರಾಜ ಇದಾರೆ ಪಾಲಿಟಿಕ್ಸ್ ಹೂ ಆಸ್ ರೂಲಿಂಗ್ ದಟ್ ಕಿಂಗ್ಡಮ್ ಪಕ್ಕದಲ್ಲಿ ಯಾರಿದ್ದಾರೆ ಪ್ರೀಸ್ಟ್ ಇದಾರೆ ಈ ಕಡೆ ಸೋಲ್ಜರ್ಸ್ ಇದ್ದಾರೆ ಸೊ ಈವನ್ ದಿಸ್ ಪೀಪಲ್ ದೇವರ್ ಅಂಡರ್ ದಮ್ ಇವ್ರು ಹೇಳಿದ್ದೆ ಅಲ್ಲಿ ಆಗ್ತಾ ಇತ್ತು ದೇವರ್ ನಾಟ್ ಏಬಲ್ ಟು ಅಪ್ರೋಚ್ ಪೀಪಲ್ ವಾಟ್ ದ ಕಿಂಗ್ ಮೇಡ್ ದ ರೂಲ್ ದಟ್ ಓನ್ಲಿ ಅಸ್ ಟು ಬಿ ಫಾಲೋಡ್ ಅಂತ ಕೂಡ ನಾವು ನೋಡ್ತೀವಿ ಸಾರ್ಡಿಸ್ ಟೈಮ್ ಅಲ್ಲಿ ನೆಕ್ಸ್ಟ್ ನಾವು ನೋಡಿದಾಗ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಆ ಒಂದು ವಿಸ್ಡಮ್ ಪ್ರಕಟಣೆ ಮೂರನೇ ಅಧ್ಯಾಯ ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದೀಸಿನೊಳಗೆ ನನ್ನಲ್ಲಿದ್ದಾರೆ ಅವರು ಯೋಗ್ಯ ಆಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರವನ್ನು ಹೊದಿಸುವರು ಜೀವ ಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡುವುದೇ ಬಿಡದೆ ಅವನು ನನ್ನವನೆಂಬ ನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು ಇದು ಯಾರಿಗೆ ಹೇಳ್ತಾರಂದ್ರೆ ಆ ಟೈಮ್ ಅಲ್ಲಿ ಯಾವ ಒಂದು ಏಂಜಲ್ ಅದನ್ನ ಕೆಲವರು ಇದ್ರು ದೇವರ್ ಫೈಟಿಂಗ್ ಫಾರ್ ಟ್ರೂತ್ ಆ ಟೈಮ್ ಅಲ್ಲಿ ಕೂಡ ಯಾರು ಏಂಜಲ್ಸ್ ಇದ್ದಿದ್ದು ಅಲ್ಲಿ ಜಾನ್ ಜಾನ್ ವಿಕ್ಲಿಫ್ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಆ ಟೈಮ್ ಅಲ್ಲಿ ಹೌ ದೇ ಸಾಕ್ರಿಫೈಸ್ ದೇರ್ ಲೈಫ್ ಅಂತವ್ರ ಬಗ್ಗೆ ಅಲ್ಲಿ ಐ ವಿಲ್ ಕನ್ಫರ್ಸ್ ಇಸ್ ನೇಮ್ ಬಿಫೋರ್ ಮೈ ಫಾದರ್ ಅಂಡ್ ಬಿಫೋರ್ ಇಸ್ ಏಂಜೆಲ್ಸ್ ಅಂತಾರೆ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಜಾನ್ ವಿಕ್ ಲಿಫ್ ಒಬ್ರು ಮಾತ್ರ ಅಲ್ಲ ಆ ಟೈಮಲ್ಲಿ ದೇರ್ ವರ್ ಗ್ರೂಪ್ ಆಫ್ ಪೀಪಲ್ ಅಲಾಂಗ್ ವಿತ್ ಹಿಮ್ ಈವನ್ ಅವರ ತಂದೆ ಕೂಡ ಏನ್ ಮಾಡ್ತಾ ಇದ್ರೆ ಅಂತೆ ಇ ಎಸ್ ಫಾಟ್ ಫಾರ್ ದಿಸ್ ಅಂತ ಕೂಡ ನಾವು ನೋಡ್ತೀವಿ ಫಿಲಿಡೆಲ್ಫಿಯಾ ಅಲ್ಲಿ ವಾಟ್ ಎಸ್ ಆ ಬ್ರದರ್ಲಿ ಲವ್ ಅನ್ನೋದು ಹೋಗ್ಬಿಡ್ತು ಅಲ್ಲಿ ಇರ್ಲೇ ಇಲ್ಲ ನೆಕ್ಸ್ಟ್ ಫಿಲಿಡೆಲ್ಫಿಯಾ ಟೈಮಲ್ಲಿ ವೆನ್ ಯು ಸಿ ದೇರ್ ವಾಸ್ ನೋ ಬ್ರದರ್ಲಿ ಲವ್ ಆ್ಯಂಡ್ ಸಮ್ ಆಫ್ ದಿ ಫೇತ್ಫುಲ್ ಬ್ರದರ್ಸ್ ಟುಗೆದರ್ ಅವ್ರು ಏನ್ ಮಾಡಿದ್ರಪ್ಪ ಅಂತ ಕೂಡ ನಾವು ನೋಡಿದ್ರೆ ಆ ಜಸ್ಟಿಫಿಕೇಶನ್ ಬೈ ಫೇತ್ ಅನ್ನು ರೆವಲ್ಯೂಷನ್ ಆಗಿ ಒಂದು ರಿವೋಲ್ಟ್ ಮಾಡಿ ಅದನ್ನು ತಗೊಂಡ್ಬರ್ತಾರೆ ಈ ಟೈಮ್ ಅಲ್ಲೇ ನಾವು ಇಂಟಲಿಜೆನ್ಸ್ ಇಂಟ್ರಡ್ಯೂಸ್ ಆಗಿತ್ತು ದುಡ್ಡು ಕೊಟ್ರೆ ಅಲ್ಲಿ ಪ್ರಮಾಣ ಪತ್ರ ಕೊಡ್ತಾ ಇದ್ರು ನಿಮ್ಗೆ ಎಲ್ಲಿ ಹೋಗೋದಿಕ್ಕೆ ಪರಲೋಕಕ್ಕೆ ಹೋಗೋದಿಕ್ಕೆ ದಿಸ್ ಇಸ್ ದ ಟೈಮ್ ಅಲ್ಲಿ ಬರ್ತಾ ಇತ್ತು ಅಲ್ಲಿ ವಿಸ್ಡಮ್ ಹೆಂಗಿತ್ತು ಅನ್ನೋ ಒಂದು

ರಕ್ಷಣೆ ಇದೆ ನಿನ್ ದುಡ್ಡು ಕೊಟ್ರು ಆಗಲ್ಲ ದುಡ್ಡು ಇಲ್ದವ್ರಿಗೂ ದುಡ್ಡು ಇರೋರ್ಗು ಒಂದೇ ರೂಲ್ ಸೊ ದಟ್ ಈಸ್ ವಿಸ್ಡಮ್ ಫ್ರಮ್ ಅಬೌವ್ ಆದ್ರೆ ಈ ಟೈಮ್ ಅಲ್ಲಿ ಇಟ್ ವಾಸ್ ಆಪೋಸಿಟ್ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಸೊ ಇದಕ್ಕೆ ಪ್ರಕಟಣೆಯಲ್ಲಿ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಏನ್ ಹೇಳ್ತಾರೆ ಐ ಹವ್ ಸೆಟ್ ಬಿಫೋರ್ ಓಪನ್ ಡೋರ್ ನೋ ಮ್ಯಾನ್ ಕ್ಯಾನ್ ಶಟ್ ಇಟ್ ಅಂತಾರೆ ಓದಿಸಿ ಸರ್ ನಿನ್ನ ಕೃತ್ಯಗಳನ್ನು ಬಲ್ಲೆನು ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಈಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಯಾರೂ ಅದನ್ನು ಮುಚ್ಚಲಾರರು ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ ತಾವು ಯಹುದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳಿಸ್ ತಿಳುಕೊಳ್ಳುವಂತೆಯೂ ಮಾಡುವೆನು ಈಗ ನೆಕ್ಸ್ಟ್ ನೋಡಿದ್ರೆ ನೋಡೋದ್ರೆ ಇಂಪಾರ್ಟೆಂಟ್ ಯಾಕಂದ್ರೆ ಈ ಪೀರಿಯಡ್ ಅಲ್ಲೇ ನಾವಿದೀವಿ ನಾವು ಹೆಂಗಿದೀವಿ ಇವಾಗ ಇದನ್ನು ಓದ್ಬಿಡೋಣ ಪ್ರಕಟಣೆ ಮೂರನೇ ಅಧ್ಯಾಯ ವಚನ ಹದಿನೈದರಿಂದ ಹದಿನೇಳು ನಿನ್ನ ಕೃತ್ಯಗಳನ್ನು ಬಲ್ಲೆನು ಹ್ಮ್ ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೇದಾಗಿತ್ತು ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾರುವೆನು ಈ ಟೈಮಲ್ಲಿ ಸಭೆ ಹೆಂಗಿದರಿ ಇವಾಗ ಇಟ್ ಇಸ್ ರಿಚ್ ಸತ್ಯ ಹಂಗಿದ್ದಾರೆ ನಮ್ಮ ಹತ್ರ ಕೆಲವು ಕಡೆ ನಾವು ಏನ್ ಮಾಡ್ತೀವ್ರಿ ಚಾಲೆಂಜ್ ಎಂಜಾಯ್ ಮಾಡ್ಬಿಟ್ಟು ನಿಮ್ಗೆ ಸತ್ಯ ಗೊತ್ತಿದೆ ನಮ್ಗೆ ಎಲ್ಲ ಗೊತ್ತಿದೆ ನೀವ್ ಹೇಳೋದೆಲ್ಲ ತಪ್ಪು ನಮ್ಗೆ ಇಷ್ಟು ಜ್ಞಾನ ಇದೆ ಅಂತ ಹೇಳ್ತೀವಿ ವಿ ಆರ್ ರಿಚ್ ವಿ ಆರ್ ಸೆಲ್ಫ್ ಸಫಿಶಿಯಂಟ್ ಬಟ್ ವಿ ಆರ್ ಆರೋಗಂಟ್ ಆರೋಗನ್ಸಿ ಇದೆ ಲಡೋಶನ್ ಟೈಮ್ ಅಲ್ಲಿ ಸಭೆಗೆ ಅಂಡ್ ಇಟ್ ಇಸ್ ಅಪಥಿಕ್ ಅಪತಿಕ್ ಅಂಡ್ ಇಟ್ ಇಸ್ ಬ್ಲೈಂಡ್ ಅದರಿಂದ ಎಷ್ಟೋ ಸತ್ಯ ನಮ್ಗೆ ಗೊತ್ತಿದ್ರು ಕೂಡ ನಮ್ಗೆ ಏನ್ ಹೇಳಿದ್ರಿ ಅದಕ್ಕೆ ಒಂದು ಹ್ಮ್ ಈ ಬ್ಲೈಂಡ್ ಆಗಿದೆ ಅಂದ್ರೆ ಹೆಂಗಿದೆ ಅಂದ್ರೆ ವಿ ವಿ ಕೆಟ್ ದಟ್ ಸ್ಪಿರಿಚುಲ್ ಪ್ರೈಡ್ ಅನ್ನೋದೊಂದು ಬಂದ್ಬಿಡುತ್ತೆ ನಮ್ಮಲ್ಲಿ ಈ ಸ್ಪಿರಿಚುವಲ್ ಪ್ರೈಡ್ ಎಷ್ಟು ಜನನ ಇದನ್ನ ದೂರ ಅಂದ್ರೆ ಒಳ್ಳೊಳ್ಳೆ ಬ್ರದರ್ಸ್ ಚೆನ್ನಾಗ್ ಸತ್ಯ ಗೊತ್ತಿರೋರ ಇವತ್ ಏನಿಲ್ಲ ರೀ ಸತ್ಯದಲ್ಲಿ ಇಲ್ಲ ಯಾಕೆ ನನಗೆ ಹೆಚ್ಚಾಗಿ ಜ್ಞಾನ ಬಂದ್ಬಿಡ್ತು ನಾನ್ ಹೇಳೋದೆ ಸರಿ ನೀನ್ ಇದನ್ ಫಾಲೋ ಮಾಡ್ಬೇಕು ಆದ್ರೆ ತುಂಬಾ ಮುಖ್ಯವಾಗಿ ಏನ್ ಮರ್ತ್ ರೀ

ಹಿಪೋಕ್ರೆಟ್ಸ್ ಆಗಿದ್ದೀವಿ ನಮ್ಗೂ ಪರಿಸರಗ್ ಏನಾರು ಡಿಫ್ರೆನ್ಸ್ ರೀ ನಾವ್ ಆತರ ಇದ್ರೆ ಸೇಮ್ ಅವ್ರ ಯೇಸು ಸ್ವಾಮಿನ ಹೆಂಗೆ ಆರ್ಗ್ಯೂ ಮಾಡ್ತಾ ಇದ್ರು ಅಂದ್ರೆ ಅವ್ರ ಹಿಂಗೆ ಹೇಳ್ತಾ ಇದ್ರು ಅಬ್ರಹ್ಮ್ ಲ್ಯಾಪಲ್ ಕೂತಿರೋದ್ ಯಾರ್ರಿ ನಾವೇ ಅಂತ ಹೇಳ್ತಾ ಇದ್ರು ಅಲ್ವಾ ನಮ್ಗೆ ಎಲ್ಲ ಲಾಸ್ ಗೊತ್ತು ನೀನೇನ್ ಏನ್ ಹೇಳ್ತೀನಿ ನೀನ್ ಹೇಳೋದೆಲ್ಲ ತಪ್ಪು ಅಂತ ಯೇಸು ಸ್ವಾಮಿ ಹತ್ರ ಆರ್ಗ್ಯೂ ಮಾಡ್ತೀವಿ ದಿಸ್ಡಮ್ ಫ್ರಮ್ ಅಬೋವ್ ಇಸ್ ವಿಥೌಟ್ ಹಿಪೋಕ್ರೆಟ್ ವಿ ಆರ್ ಲೈಕ್ ಹಿಪೋಕ್ರೇಟ್ಸ್

ಅಲ್ವಾ ಬಲೆ ಹಾಕಿ ಮೀನ್ ಬಿಟ್ಟಿದ್ದಾರೆ ಸೊ ಅವ್ರು ನೋಡ್ತಾ ಇರೋದೆ ಅವ್ರಿಗೆ ಬೇಕಾಗಿರೋದು ಒಳ್ಳೆ ಮೀನ್ ಬೇಕು ವಿತೌಟ್ ಹಿಪೋಕ್ರಸಿ ವಿಸ್ಡಮ್ ಫ್ರಮ್ ಅಬೌವ್ ಇಸ್ ವಿತೌಟ್ ಹಿಪೋಕ್ರೆಟ್ ಹಿಪೋಕ್ರಸಿ ಇಲ್ದೇ ಇದೆ ಬರೋದು ಸೊ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಯಾವ ರೀತಿ ಇರ್ಬೇಕು ಯಾಕಂದ್ರೆ ವಿ ಆರ್ ಇನ್ ದಟ್ ಪೀರಿಯಡ್ ಫೈನಲಿ ನಾವು ನೋಡಿದಾಗ ಈ ವಿಸ್ಡಮ್ ನೋಡಿದಾಗ ಹೌ ಸೆವೆನ್ ಟೈಮ್ಸ್ ಸೆವೆನ್ ಟೈಪ್ಸ್ ಚರ್ಚಸ್ ಅಲ್ಲಿ ಫಸ್ಟ್ ಚರ್ಚ್ ಇಟ್ ವಾಸ್ ವೆರಿ ಪ್ಯೂರ್ ಸೆಕೆಂಡ್ ಚರ್ಚ್ ಅಲ್ಲಿ ಯಾವ ರೀತಿ ಇತ್ತು ಅಂದ್ರೆ ಅಟ್ ಪೀಸ್ ಅಂಡ್ ಪೀಸ್ ಮೇಕರ್ಸ್ ನಾವು ನೋಡಿದೀವಿ ಜೆಂಟಲ್ನೆಸ್ ಇರಲಿಲ್ಲ ದೆನ್ ಇಟ್ ವಾಸ್ ನಾಟ್ ಓಪನ್ ಫಾರ್ ರೀಸನಿಂಗ್ ಇಟ್ ಶುಡ್ ಬಿ ಈಸಿಲಿ ಎಂಟ್ರೇಟೆಡ್ ಆಮೇಲೆ ಇನ್ನೊಂದು ಸಭೆಯಲ್ಲಿ ಒಂದ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಮರ್ಸಿನೇ ಇಲ್ಲದೆ ಹೋಗ್ಬಿಟ್ಟಿತ್ತು ಫ್ರೂಟ್ಸ್ ಇರಲಿಲ್ಲ ಸಭೆಯಲ್ಲಿ ಆಮೇಲೆ ಪಾರ್ಷಾಲಿಟಿ ಬಂದ್ಬಿಟ್ಟಿತ್ತು ಕಪಟ ಆ್ಯಂಡ್ ವಿತೌಟ್ ಹಿಪೋಕ್ರಸಿ ಈಗ ವಿಆರ್ ಹಿಪೋಕ್ರಸಿ ಇಲ್ಲದೆ ನಾವು ಇರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಸೊ ಸಮಯ ಜಾಸ್ತಿ ತಗೊಂಡೆ ನಾನು ಮತ್ತೆ ಲೇಟಾಗೂ ಸ್ಟಾರ್ಟ್ ಮಾಡಿದ್ವಿ ಅದಕ್ಕಾಗಿ ನಾನು ಶ್ರಮ ಕೇಳ್ಕೊತೀನಿ ದೇವರ ತಾಮಿ ವಾಕ್ಯಗಳನ್ನು ಆಶೀರ್ವದಿಸಲಿ ಇದು ಚೆನ್ನಾಗಿತ್ತು ಅಂತ ನಾನು ಅನ್ಕೋತೀನಿ ನನ್ಗೆ ಆ ಸ್ಟಡೀಸ್ ಅಲ್ಲಿ ನಾನು ನೋಡಿದಾಗ ಆ ಬ್ರದರ್ ಮಾಡಿರೋ ಸ್ಟಡೀಸ್ ಅಲ್ಲಿ ಇದು ಇಲ್ಲಾ ಆಪ್ ಟಾಕ್ ಸೂಟ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ದೇವ್ರ ತಾಮಿ ಈ ವಾಕ್ಯಗಳನ್ನು ಆಶೀರ್ವದಿಸಲಿ ನಿಮ್ಗೆ ನೀವು ಖಂಡಿತ ನೀವೇನ್ ಮಾಡಿ ಅಂದ್ರೆ ಕ್ರಿಶ್ಚಿಯನ್ ರಿಸರ್ಸ್ ಹೋಗ್ಬಿಟ್ಟು ಈ ಮೆಸೇಜ್ ನ ಪಿಕ್ಚರ್ ಆಫ್ ಗಾಸ್ ಪುಲಿಯಾಜ್ ಅಂತ ಇದೆ ಟಾಮ್ ರೆಜಿಲೋ ಮಾತಾಡಿದ್ದಾರೆ ಅದನ್ನ ಕೇಳಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಸಿಗುತ್ತೆ ನಾನು ತುಂಬಾ ಸ್ವಲ್ಪ ಶಾರ್ಟ್ ಮಾಡ್ಬಿಟ್ಟೆ डिटेल अगेन ನಿಮಗೆ ಸಿಗುತ್ತೆ ದೇವರ ತನ್ನ ವಾಕ್ಯಗಳನ್ನು ಆಶೀರ್ವದಿಸಲಿ ಆಮೆನ್ ಥ್ಯಾಂಕ್ ಯು ಬರಿ ಇನ್ನೊಂದು ಸಾರಿ ಕೃತ ಪ್ರೀತಿಯ ಅಂತ ಸಹೋದರ ಸಹೋದರಿಯರೇ ಸೊ ನೋಡ್ಬೇಕ್ರೆ ನಮ್ಮ ಮಧ್ಯದಲ್ಲಿ ಸುರಂತ ಆನಂದ್ ಅವರು ಆ ಯುಗದಲ್ಲಿ ಯಾವ ಸಭೆನ ಪಿಕ್ಚರ್ಗಳನ್ನ ಕೊಟ್ಟಿದ್ರೆ ಅಂತ ಅಂದ್ಬಿಟ್ಟು ಸತ್ಯವೇ ಅನೇಕ ಅಂಶಗಳನ್ನ ಹೇಳಿದ್ರು ಸೊ ಮೊದಲನೇದಾಗ ನೋಡ್ಬೇಕಾದ್ರೆ ಏಳು ಮುದ್ರೆಗಳು ಸೊ ಏಳು ಮುದ್ರೆಗಳಲ್ಲಿ ನೋಡ್ಬೇಕ್ರೆ ಸಭೆ ಯಾವ ಯಾವ ಹಂತದಲ್ಲಿ ಏನೆಲ್ಲ ಆಗ್ತದೆ ಅಂತ ಏನ್ ಮಾಡಿದೆ ನಮಗೆ ಒಂದು ಬ್ಯೂಟಿಫುಲ್ ಪಿಕ್ಚರ್ ಕೊಟ್ಟಿರ್ ನೋಡ್ತಿರೋದ್ರ ಸೊ ಮೊದಲನೇ ನೋಡ್ಬೇಕ್ರೆ ಆ ಮೊದಲನೇ ಕುದುರೆ ಬಣ್ಣ ತರ ಇತ್ತು ಪ್ರಕಟಣೆ ಆರನೇ ಹದಿಯಲ್ಲಿ ಬರ್ತಾರೆ ಬಿಳಿ ಬಣ್ಣ ಬೈಬಲ್ ಅಲ್ಲಿ ಕುದುರೆ ಏನೇನು ಡಾಕ್ಟರ್ ಬೋಧನೆಗಳು ಅಲ್ವರ ಸೊ ಬೋಧನೆಗಳು ಮೊದಲನೇ ಸಭೆಯಲ್ಲಿ ಅಂದ್ರೆ ಸುವಾರ್ಥದಲ್ಲಿ ಮೊದಲನೇ ಭಾಗದ ಸಭೆಯಲ್ಲಿ ಬೋಧನೆ ತುಂಬಾ ಶುದ್ಧವಾಗಿತ್ತು ಅಂತ ನೋಡ್ತಿರ ಅಲ್ವ ಎರಡನೇ ಕುದುರೆ ಯಾವ್ ಕಲರ್ ಇತ್ತು ಕೆಂಪು ಅಲ್ವರ ಸೊ ಕೆಂಪು ಅಂತಂದ್ರೆ ನಾವು ದಾನ್ಯಲ್ಲಿ ಏಳನೇ ಅದೇ ನೋಡ್ಬೇಕ್ರೆ ಆ ನಾಲ್ಕನೇ ಮುರುಗ ನೋಡಿದ್ರಲ್ಲ ಕಲರ್ ತರ ಇತ್ತು ಕೆಂಪು ಕಟಸರ್ಪ ಅಂದ್ರೆ ರೋಮನ್ ಉಪದೇಶಗಳು ಸಭೆಯಲ್ಲಿ ಬರೋದಕ್ಕೆ ಏನಾಯ್ತಲ್ಲಿ ಅಲ್ಲಿ ಶುರು ಆಯ್ತು ಅದಕ್ಕೆ ಬಿಳಿಗಿರಂತ ಕುದುರೆ ಏನಾಗ್ಬಿಡ್ತು ಯಾವ ಬಣ್ಣಕ್ಕೆ ಚೇಂಜ್ ಆಗ್ಬಿಡ್ತು ಕೆಂಪು ಬಣ್ಣಕ್ಕೆ ಅಂತಂದ್ರೆ ರೋಮಲ್ಲಿರಂತ ಎಲ್ಲಾ ಒಂದು ದುರುಪದೇಶಗಳು ಸಭೆಯಲ್ಲಿ ಏನಾಯ್ತು ಬರೋದಕ್ಕೆ ಶುರು ಆಯ್ತು ಅದಕ್ಕೆ ನೋಡ್ಬೇಕಾದ್ರೆ ಸತ್ಯವೇದಂತ ಅನೇಕ ಒಂದು ಡಾಕ್ಟ್ರಿನ್ಸ್ ಫಾಸ್ಟ್ ಡಾಕ್ಟ್ರಿನ್ಸ್ ಎಲ್ಲ ಬಂತು ಸಭೆಗಳು ಬರೋದೇನ್ ಮಾಡ್ತೀವಿ ನಾವು ನಾವು ನೋಡ್ತೀವಿ ಅಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ಮೂರನೇ ಒಂದು ಕುದುರೆ ಒಂದು ಕಲರ್ ಯಾವ ಕಲರ್ ಇತ್ತು ಕಪ್ಪು ಅಂದ್ರೆ ಬಿಳಿಯಿಂದ ಕಪ್ಪು ಅಂತ ಏನರ್ತ ಟೋಟಲ್ ಆಗಿ ಏನಂತ ಟೋಟಲ್ ಆಗಿ ಸತ್ಯಾನೆ ಹೋಗ್ಬಿಡ್ತು ಸೊ ಡಾರ್ಕ್ ಏಜಸ್ ಅಲ್ಲಿ ಸತ್ಯನೇ ಏನಿಲ್ಲ ಇಲ್ವೇ ಇಲ್ಲ ಅಂದ್ರ ಸೊ ಸತ್ಯಕ್ಕೆ ವ್ಯಾಲ್ಯೂನೇ ಇಲ್ಲ ಸತ್ಯನೇ ಇಲ್ಲ ಬಿಡ್ರಿ ಹಂಗಾಗೋ ಸಿಚುವೇಶನ್ ಅಂದ್ರ ಆಮೇಲೆ ನಾಲ್ಕನೇ ಒಂದು ಅಹ್ ಕುದುರೆ ನೋಡ್ಬೇಕಾರೆ ಹೆಂಗಿತಂತೆ ಯಾವ್ ಕಲರ್ ಪೇಲ್ ಅಂದ್ರ ಬೂದಿ ಬಣ್ಣ ಕುದುರೆ ಅಂತ ಬಿಟ್ಟಾರ ಬೂದಿ ಬಣ್ಣ ಅಂತ ಹೇಳ್ಬೇಕಾರೆ ಅದಿಂದ ಮರಣ ಬಂತು ಆ ಮರಣ ಮತ್ತೆ ಎಂತರ ಪಾತಾಳದಿಂದ ಹೋಯ್ತು ಅಂತ ಹೇಳ್ತಾರ ಹಂಗೇ ಅಂದ್ರೆ ಅವಾಗ ಪೇಪರ್ಸ್ ತುಂಬಾ ಪೀಕ್ ಅಲ್ಲಿರೋ ಸಂದರ್ಭದಲ್ಲಿ ಎಲ್ಲಾ ಕಡೆ ಏನ್ರಿ ಯಾರ ಎಲ್ಲ ಪೇಪಸಿ ಉಪದೇಶಗಳನ್ನ ಎಲ್ಲಾರ್ಗೇನ್ರಿ ಮರಣ ದಂಡನೆ ಅಂತ ಬಿಟ್ರ ನಾವ್ ಏನ್ ಮಾಡ್ತೀರಿ ನೋಡ್ತೀರಿ ಅಲ್ರ ಆಮೇಲೆ ಐದನೇದ್ ನೋಡ್ಬೇಕಾರೆ ಯಾವ್ ಕುದುರೆಗಿದ್ರೆ ಏನ್ ಮಾಡಕ್ ಹೋಗಿಲ್ಲ ಅಲ್ಲೇ ಕೊಟ್ಟಿಲ್ಲ ಬಲಿ ಪಿಟಿ ಅಂತ ಆತ್ಮಗಳು ದೇವತೆ ಕುಕ್ಕು ಏನ್ ಮಾಡ್ತೀರಿ ನಾವ್ ನೋಡ್ತೀರಿ ಅಲ್ ಸಂಗ್ರ ಏನಪ್ಪಾ ಅಂತಂದ್ರೆ ಆ ಕಾಲದಲ್ಲಿ ಹಿಂಸಗಳೇನಾಯ್ತು ಶುರು ಆಯ್ತು ಆರನೇ ಒಂದು ಮುದ್ರೆ ಹೊಡಿಬೇಕಾದ್ರೆ ಭಯಂಕರ ಭೂಕಂಪ ಅಂತ ಆಯ್ತು ಅಂತ ನೋಡ್ತೀರಿ ಭಯಂಕರ ಭೂಕಂಪ ಅಂತಂದ್ರೆ ಈ ಫ್ರೆಂಚ್ ರೆವಲ್ಯೂಷನ್ ಆ ಫ್ರೆಂಚ್ ರೆವಲ್ಯೂಷನ್ ಏನಪ್ಪ ಅಡ್ವಾಂಟೇಜ್ ಆಯ್ತು ಅಂತಂದ್ರೆ ಈ ರೋಮಲ್ಲಿ ಇರಂತ ಒಂದು ಪೇಪರ್ ಸಿಸ್ಟಮ್ ಎಲ್ಲ ಕೊಲಾಪ್ಸ್ ಆಗಿ ನೆಪೋಲಿಯನ್ ಬೊನಪಟ್ಟ ಅವಾಗ ಏನ್ ಮಾಡೋದು ಪೋಪ್ನ ಅರೆಸ್ಟ್ ಮಾಡೋದು ಅವಾಗ ಪೋಪ್ ಏನಾಗೋದು ಮರಣ ಹೊಂದೋದು ಅದಾಗಿದ ನಂತರ ಬೈಬಲ್ ಸೊಸೈಟಿಗಳು ಏನಾಯ್ತು ಎಲ್ಲ ಕಡೆ ಓಪನ್ ಆಗೋದಿಕ್ಕೆ ಶುರು ಆಯ್ತು ಅಲ್ವರ ಸೊ ಅವಾಗ ಏನಾಯ್ತು ಅಂದ್ರೆ ಮಹಾ ಭೂಕಂಪ ಅದ ಇದುವರೆಗೂ ಆದರ ಭೂಕಂಪ ಭೂಕಂಪ ಅಂದ್ರೆ ಏನಂತಾರೆ ಸಾಮಾನ್ಯವಾಗಿ ಅಲ್ಲಿರಂತ ಒಂದು ಏನೆಲ್ಲ ಸಿಚುವೇಶನ್ ಏನಾಗ್ಬಿಡ್ತಾರೆ ಎಲ್ಲ ಎಲ್ಲ ಫುಲ್ ಚೇಂಜ್ ಆಗ್ಬಿಡ್ತಾರೆ ಅಲ್ವರ ಸೊ ಅವಾಗ ಮೊದಲಿದಂತ ಒಂದು ಸಂಗತಿಗಳು ಏನಾಗಿರಲ್ಲ ಇರಲ್ಲ ಸೊ ಫ್ರೆಂಚ್ ಸಿಪ್ಯೂಷನ್ ಆಗಿರೋದು ಅದೇ ಗಾಸ್ ಪಲೇಜಲ್ಲಿ ಅಲ್ಲಿ ಬಂದು ಡಾರ್ಕ್ ಏಜ್ ಅಲ್ಲಿ ಎಲ್ಲಾ ಬದಲಾವಣೆಗಳೇ ಅಲ್ಲಾಯ್ತು ಉಪದೇಶಗಳಂತ ಹೊರಗಡೆ ಬರೋಕೆ ಶುರು ಆಯ್ತು ಕೊನೆಗೆ ಏಳನೇ ಮುದ್ರೆ ಹೊರಬೇಕ್ರೆ ಅಲ್ಲಿ ಒಂದು ಒಂದು ಸ್ವಲ್ಪ ಕ್ಷಣ ಏನ್ ಒಂದು ಪರ್ಲೋಕ್ದಲ್ಲಿ ಸೈಲೆನ್ಸ್ ಆಗಿತ್ತು ಅಂತ ಹೇಳ್ತಾರೆ ಅದೇನಪ್ಪಾ ಅಂತಂದ್ರೆ ಆ ನಮ್ಮ ಒಂದು ಏಳನೇ ಒಬ್ಬ ದೂತನ ಮುಖಾಂತರ ಸತ್ಯ ಯಾವಾಗ ಹೊರಕೆ ಹೊರಕೆ ಬರಕ್ ಶುರು ಆಯ್ತು ಅಂತಂದ್ರೆ ಆ ಟೈಮಲ್ಲಿ ಮಹಾ ಸೈಲೆನ್ಸ್ ಇತ್ತು ಎಲ್ಲಿಯಪ್ಪ ಅಂದ್ರೆ ಬ್ಯಾಬಿಲೋನ್ ಜೊತೆಗೆ ದೇವ್ರ ಏನ್ ಮಾಡ್ಕೊಲ್ಲ ಇಂಟ್ರಾಕ್ಟ್ ಮಾಡಕೋವಿಲ್ಲ ನೋಡಿ ಇದಕ್ಕಿಂತ ಮುಂಚೆ ಇರೋ ಆರು ಸಭೆಗಳ ಸನ್ನಿವೇಶಗಳು ನೋಡಿದ್ರೆ ದೇವರು ಸಂದೇಶನ ಯಾರ ಮುಖಾಂತರ ಕೊಟ್ರು ಅಂತಂದ್ರೆ ಆ ಬಾಬಿಲೋನ್ ಇರಂತ ಲೀಡರ್ ಗಳ ಮುಖಾಂತರ ಏನ್ ಮಾಡಿದ್ರು ಕೊಟ್ರು ಏರಿಯಸ್ ಯಾರಂತಾದ್ರು ಅವರು ಪ್ರಿನ್ಸಿಪ್ಟಿ ಆಗಿದ್ರು ಅದರ ಆ ಸಭೆಯಲ್ಲಿ ಇದ್ದಂತ ಒಬ್ರು ಏನಾಗಿತ್ತು ಒಬ್ಬ ವ್ಯಕ್ತಿ ಅಂದ್ರ ಪೀಟರ್ ವಾಲ್ಡೋ ಅದರ ಪೀಟರ್ ವಾಲ್ಡೋ ಮತ್ತೊಬ್ಬ ಜಾನ್ ದೊಡ್ಡ ಮರ್ಚೆಂಟ್ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್ ಆಗಿತ್ತು ಅದರ ಜಾನ್ ವಿಕ್ಲಿಫ್ ಅವ್ರ ಕಡೆ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಗೆ ಅವ್ರ ಪ್ರೊಫೆಸರ್ ಆಗಿದ್ರು ಅಲ್ದಾರ ಆಮೇಲೆ ಮಾರ್ಟಿನ್ ಲೂತರ್ ಮಾರ್ಟಿನ್ ಲೂತರ್ ಏನಾಗಿದ್ರು ಒಂದು ಮಾಂಕ್ ಅದರ ಫಾದರ್ ಅದರ ಎಲ್ಲಾ ಬಿಟ್ಬಿಟ್ಟೆ ಏನಂತಾರೆ ಸನ್ಯಾಸಿ ಕೇಳ್ತಾರೆ ತರ ಆ ಆತರ ಒಂದು ಫಾದರ್ ಆಗಿದ್ರು ಸೊ ದೇವ್ರು ಅವ್ರ ಮುಖಾಂತರ ಏನ್ ಮಾಡಿದ್ರು ಮಾತಾಡಿದ್ರು ಅದು ಏಳನೇ ಸಭೆ ಸಮಯದಲ್ಲಿ ದೇವ್ರದ್ನ ಮಾತಾಡೋದು ಏನ್ ಮಾಡಿದ್ರು ನಿಲ್ಸ್ಬಿಟ್ರು ಸ್ವಲ್ಪ ಕ್ಷಣ ಎಲ್ಲಿವರೆಗೂ ಅಂದ್ರೆ ಸಭೆ ಕಂಪ್ಲೀಟ್ ಆಗತ್ತನಕ ದೇವ್ರ ಏನ್ ಮಾಡಕ್ ಹೋಗಲ್ಲ ಮಾತಾಡಕ್ಕೆ ಹೋಗಲ್ಲ ಅದಕ್ಕೆ ಹೇಳಿದ್ರೆ ದೇವ್ರು ಬಿದ್ದಳು ಬಿದ್ದಳು ಮಹಾಬಾಬುಲ ಬಿದ್ದಳು ಅವಳು ಏನ್ ಮಾಡಿ ನೀವು ಬಿಟ್ಟೆ ಹೊರ್ಗಡೆ ಬನ್ರಿ ಅಂತ ಸೊ ಇದು ಒಂದು ಪಿಕ್ಚರ್ ಎರಡನೇ ಪಿಕ್ಚರ್ ಏನಪ್ಪಾ ನೋಡ್ತಾರೆ ಹುಳಿ ಇಲ್ದಿರಂತ ರೊಟ್ಟಿ ಅದ್ರ ನೋಡಿ ಪಸ್ಕಾ ಒಂದು ಬಲಿ ಆಗಿದ ನಂತರ ಏಳು ದಿನ ಏನ್ ತಿನ್ಬೇಕು ಇಲ್ದ ರೊಟ್ಟಿ ನಮ್ಗೆ ಪಸ್ಕರ ಒಂದು ಕುರಿಯಾರ ಯೇಸು ಕ್ರಿಸ್ತು ಅಲ್ರ ಸೊ ಯೇಸು ಕ್ರಿಸ್ತು ಏನ್ರಿ ಮೇಲೆ ತನ್ನ ಪ್ರಾಣ ಕೊಟ್ಟಿದ್ಮೇಲೆ ಸುವಾರ್ಥ ಯುಗದ ಆರಂಭದಲ್ಲಿ ಆ ಸುವಾರ್ಥ ಯುಗ ಏಳು ಭಾಗದಲ್ಲಿ ಕೂಡ ನಾವೇನ್ ತಿನ್ಬೇಕು ಇಲ್ದಾರ ರೊಟ್ಟಿ ತಿನ್ಬೇಕು ಅಲ್ರ ಹುಳಿ ಅಂತ ನೇನು ಬೈಬಲ್ ಅಲ್ಲಿ ಹ ಅಲ್ದರ ಫಾಲ್ಸ್ ಡಾಕ್ಟ್ರಿನ್ಸ್ ಅಂದ್ರ ಅಂದ್ರೆ ದೇವ್ರ ಮಕ್ಳು ಬೋಧನೆ ತಿನ್ಬೇಕಾರೆ ಅದ್ರಲ್ಲಿ ಏನಿರ್ಬೇಕು ಶುದ್ಧವಾಗಿರಂತ ಬೋಧನೆ ಏನಾಗಿರ್ಬೇಕು ಇರ್ಬೇಕು ಅದ್ರಲ್ಲಿ ಉಳಿಗಳು ಏನಾಗಿರ್ಬಾರ್ದು ಅದರಲ್ಲಿ ಇರಬಾರ್ದು ಗುಡ್ ಅಲ್ವರೇ ನೋಡ್ಬೇಕ್ರೆ ಸೊ ಇನ್ನೊಂದು ಆ ಪಿಕ್ಚರ್ ಕೊಟ್ರು ಯಾರಪ್ಪ ಅಂದ್ರೆ ಮಹಾಯಾಜಕನ ಒಂದ್ ಪಟ್ಟಾಭಿಷೇಕ ಮಾಡ್ಬೇಕಾರೆ ಏಳ್ ದಿನ ಏನ್ ಮಾಡೋರು ಅವ್ರನ್ನ ಪಟ್ಟಾಭಿಷೇಕ ಮಾಡೋರು ಅಲ್ರ ಸದಾ ಐತ್ರಿ ದೇವ್ರ ಈ ಸ್ವಾರ್ಥ ಯುದ್ಧದಲ್ಲಿ ಏನ್ ಮಾಡ್ತಾರೆ ಮಹಾಯಾಜಕನ್ಗೆ ಅಂಗವಾಗಿರಂತ ನಮ್ಮರ್ನ ಏನ್ ಮಾಡ್ತದೆ ಎಲ್ಲಾನು ಸೆಲೆಕ್ಷನ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಏನಪ್ಪಾ ಮಾಡ್ತಾರಂದ್ರೆ ಆ ರಕ್ತನ ಕಿವಿಗೆ ಆಮೇಲೆ ಹೆಬ್ಬೆಟ್ಟಿಗೆ ಮತ್ತೆ ಪಾದದಲ್ಲಿರುವಂತ ಒಂದು ಮುಖ್ಯವಾದ ಒಂದು ಬೆಳ್ಳಿಗೆ ಏನ್ ಮಾಡ್ತಾರೆ ಹಾಕದ್ ನೋಡ್ತೀರಲ್ಲ ಸೊ ಇವೆಲ್ಲ ಏನಂತಂದ್ರೆ ದೇವ್ರ ಈ ಸ್ವಾರ್ಥದಲ್ಲಿ ಮಹಾಜಿ ನಮ್ಮನ್ನ ಆಯ್ಕೆ ಮಾಡ್ಬೇಕಾದ್ರೆ ನಮ್ಮ ಆತ್ಮಿಕ ಕಣ್ಣು ಕಿವಿಗಳನ್ನ ತೆರೆದು ನಮ್ಮ ಕೈಗಳು ಮತ್ತೆ ಕರಲ್ಗಳನ್ನ ಆತರ ಕೆಲ್ಸಕ್ಕೆ ಏನ್ ಮಾಡ್ಬೇಕು ಉಪಯೋಗಿಸ್ಬೇಕು ಅಂತ ನಾವು ಮಾಡ್ತಾ ಇದ್ರ ಅದರ ಆಮೇಲೆ ಸೋಲಂಬೋನ್ ಕಾಲದಲ್ಲಿ ದೇವ್ರ ಆಲಯ ಕಟ್ಟೋದಿಕ್ಕೆ ಎಷ್ಟು ಸಮಯ ತಗೊಂಡ್ರ ಏಳು ವರ್ಷ ಅದು ಕೂಡ ಏನ್ರಿ ಈ ಸುವಾರ್ಥಕದ ಏಳು ಒಂದು ಇದಕ್ಕೆ ಛಾಯಾಗಿದೆ ಆಮೇಲೆ ಯಸಕ್ಕು ಸೆಳೆಯುವಂತ ಏಳ್ ಸ್ವಾಮಿಗಳು ಅದರ ಸೊ ಏಳ್ ಸ್ವಾಮಿಗಳು ಅಂತಂದ್ರೆ ಸುವಾರ್ಥಕದಲ್ಲಿ ಯಾವ ರೀತಿ ಕ್ರಮವಾಗಿ ಸತ್ಯಗಳೆಲ್ಲ ಎಂತ ಡಿಗ್ರೇಡ್ ಆಯ್ತು ಯಾವ ತರ ಸಭೆ ಕರಪ್ಟ್ ಆಯ್ತು ಅಂತ ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಮೊದಲನೇದು ಬಿತ್ತುವ ಸಾಮ್ಯದಲ್ಲಿ ಬೀಜನಾಯ್ತು ಬಿತ್ತನೆ ಆಯ್ತು ಎರಡನೇ ಸಾಮ್ಯದಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ಈ ಬಿತ್ತನೆ ಮಾಡಿದ ತಕ್ಷಣ ಸೇತನೇನ್ ಮಾಡ್ತಾನೆ ಗೋಧಿ ನಡುವೆ ಅದರ ಸೇತಾನ ಏನ್ ಮಾಡ್ತಾರೆ ಸಭೆ ನಡುವೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಎಂತ ಸುಳ್ಳು ಬೋಧನೆಗಳ ಬಿತ್ತನೆ ಮಾಡಿ ಶುರು ಮಾಡ್ತಾರೆ ಮೂರ್ನೇದು ಇದು ಯಾವ ತರ ಬಿತ್ತನೆ ಆಯ್ತು ಅಂದ್ರೆ ಈ ಒಂದು ಆ ಸಾಸಿವೆ ಕಾಳು ಗಿಡ ಇದ್ದಿದ ಬಿಡ್ತು ಬಿಡ್ತಾನೆ ಅಬ್ನಾರ್ಮಲ್ ಗ್ರೋತ್ ಅದಕ್ಕೆ ಇವತ್ತು ಕ್ರಿಶ್ಟ್ಯಾನಿಟಿ ದೊಡ್ಡದಾಗಿ ಏನ ಬಿಡ್ತು ಒಂದು ಬೆಳ್ದಿಂತ ದೊಡ್ಡ ಸಂಸ್ಥೆಯಾಗಿ ಏನಾಗಿದೆ ಇವತ್ತು ಇದೆ ಅದರ ಗ್ರೇಟೆಸ್ಟ್ ಆರ್ಗನೈಸೇಷನ್ ಅಂತಂದ್ರೆ ಅಲ್ಲಿ ನಲ್ಲಿ ಯಾವ್ದಂತರ ಇವತ್ತು ಏನ್ರಿ ಕ್ರಿಶ್ಚಿಯಾನಿಟಿ ಅಲ್ವರ ಆಮೇಲೆ ಹುಳಿ ಇಲ್ದಿರಂತ ರೊಟ್ಟಿ ಏನ್ರಿ ಅಲ್ಲೇ ನೋಡ್ಬೇಕು ಹುಳಿ ಏನಾಯ್ತಂತೆ ಒಂದು ಸ್ತ್ರೀ ಮೂರ್ ಇಡೀ ಇಟ್ಟಿಗೆ ಆಗ್ತಿಲ್ಲ ಅಂತಂದ್ರೆ ಡಾರ್ಕ್ ಕೇಜಸ್ ಎಲ್ಲ ಐತೆ ಫಾಲ್ಸ್ ಡಾಕ್ಟ್ರಿನ್ಸ್ ಸಭೆಯಲ್ಲಿ ಎಲ್ಲ ಸತ್ಯ ಬೋದು ಎಲ್ಲ ಏನತ್ತೆ ಅಲ್ಲ ಕರಪ್ಟ್ ಆಗ್ಬಿಡ್ತು ಅದಕ್ಕೆ ನಾವು ಬೇಸಿಕ್ ಕ್ಲಾಸ್ ಕೊಡ್ತಿಲ್ಲ ಬೇಸಿಕ್ ಕ್ಲಾಸ್ ಅಲ್ಲಿ ಏನ್ ಕೊಡ್ತೀರಿ ಏನೆಲ್ಲ ನಾವು ಇದುವರೆಗೂ ತಿಳ್ಕೊಂಡಿಲ್ವೋ ಅದನ್ನ ಹೇಳ್ಕೊಡೋದೇ ಇಲ್ಲಿ ಅಂತಂದ್ರೆ ಬೇಸಿಕ್ ಆಗಿ ಪ್ರತಿಯೊಬ್ಬ ಕ್ರೈಸ್ತವ್ ತಿಳ್ಕೊಬೇಕಾದಂತ ಉಪದೇಶಗಳು ಅಂದ್ರ ಆಮೇಲೆ ಅಹ್ ನೆಕ್ಸ್ಟ್ ನೋಡ್ಬೇಕ್ರೆ ಹೊಲ್ದಲ್ಲಿ ಹುಳಿಟ್ಟಿರಂತ ದ್ರವ್ಯ ಅದರ ಸೊ ಇದು ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತನ ಒಂದು ರ್ಯಾನ್ಸಮ್ ಆ ರ್ಯಾನ್ಸಮ್ ಏನಾಗಿತ್ತು ಅಂದ್ರೆ ಸಭೆಯಲ್ಲಿ ರ್ಯಾನ್ಸಮ್ ಮಾತೇ ಇಲ್ಲ ಬಿಟ್ಟು ಇರ್ತೀನಿ ಕ್ರೈಸ್ಟ್ ನಮ್ಗಾಗ ಸತ್ತಿದ್ರೆ ಅಷ್ಟೇ ಮುಗಿದೋಯ್ತು ಅದೇ ಕ್ರೈಸ್ಟ್ ನಮ್ ಮಾತ್ರ ಈ ಲೋಕಕ್ಕೆ ಚೆನ್ನಾಗಿದ್ರೆ ಪಣ ಕೊಟ್ಟಿರ್ ಒಂದು ಬಿಟ್ಟು ತತ್ವ ಏನಾಗಿಲ್ಲ ಇರ್ಲಿಲ್ಲ ಆಮೇಲೆ ಒಂದು ಅಮೂಲ್ಯವಾಗಿರೋ ದ್ರವ್ಯ ಯಾವ್ದಪ್ಪ ಅಂದ್ರ ಅದ ಮುತ್ತು ಅಲ್ದರ ಸೊ ಅದೇನಪ್ಪ ನೋಡ್ತೀವಿ ಅಂದ್ರೆ ಈ ಮುತ್ತಿನ ಕಂಡಿಡಿದವರು ಯಾರು ಅಂದ್ರೆ ಮಾರ್ಟಿನ್ ಲೂತನ್ ಜಸ್ಟಿಫಿಕೇಶನ್ ಬೈ ಫೈತ್ ಅದ್ರ ಮುಖಾಂತರ ಆಯ್ತು ಗ್ರೇಟ್ ರೆವೊಲ್ಯೂಷನ್ ಏನಾಯ್ತು ಶುರು ಆಯಿತು ಕೊನೆಯದಾಗಿ ಆ ಡ್ರಾಗ್ನೆಟ್ ಅಲ್ಲಿ ನೋಡ್ಬೇಕಾರೆ ಏನ್ ಒಳ್ಳೆ ಮೀನು ಕೆಟ್ಟ ಮೀನು ಅದರ ಇವಾಗ ನಾವು ಬಲೆ ಹಾಕಿ ನಮ್ನ ದೇವ್ರ ಏನ್ ಮಾಡೋರ್ ಎಲ್ಲ ಹಿಡಿದು ಬಿಡಿದಾರೆ ಅಲ್ಲಾರ ಇವಾಗ ಇಳಿದ್ ಬಂದಿದ್ಮೇಲೆ ಇದೇ ಕನ್ಫರ್ಮೇಶನ್ ಅಂತಂದ್ರೆ ಇಲ್ಲ ಇದ್ರಲ್ಲಿ ನಾವ್ ಕೆಟ್ಟ ಮೀನ್ ಆಗಿರ್ತೀರಾ ಒಳ್ಳೆ ಮೀನ್ ಆಗಿರ್ತೀರ ಅದನ್ನೇ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಲ್ಲರ ಸದ್ಗೆ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಇನ್ನ ಕೊನೆದಾಗಿ ಆ ಜ್ಞಾನಿವಂತೇಳು ಏನ್ ಮಾಡ್ತಾರೆ ತನ್ನ ಮನೆಯನ್ನು ಏಳು ಸ್ತಂಭಗಳಿಂದ ಕಟ್ತಾಳೆ ಅಂತಲ್ಲ ಏಳು ಸ್ತಂಭಗಳೇ ಯಾಕೋಬ್ಬಲ್ಲಿ ಬರುವಂತ ಪತ್ರಿಕೆಯಲ್ಲಿ ದೇವರು ಮೇಲೆ ಕೊಡುವಂತ ಮೇಲಿನ ಬರುವಂತ ಜ್ಞಾನ ಹೆಂಗಿದೆ ಮೊದ್ಲು ಇದೆ ಹ ಮೊದ್ಲು ಶುದ್ಧವಾಗಿದೆ ಆಮೇಲೆ ಸಮಾಧಾನ ಸಮಾಧಾನ ಎಲ್ಲ ಪಕ್ಕಿ ಶುದ್ಧವಾಗಿಲ್ಲ ಪಾಶ್ಚದ ಸಮಾಧಾನ ಇರಕತ್ತದ ಅದರ ಅದು ಇರಕ್ಕೆ ಸಾಧ್ಯ ಅಲ್ಲ ಪ್ರೀತಿ ಏನ್ ಮಾಡಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಪಡಲ್ಲ ನಾ ಪಾಶ್ಚಯ್ ಏನ್ ಬೇಕಾದ ಹೇಳಿ ಪಕ್ಕದಲ್ಲ ಕೂತೀನಿ ಹೇಳಕತ್ತದ ಅಲ್ವರ ಸದ್ ನೋಡ್ಬೇಕಾದ್ರೆ ಅದೆಲ್ಲ ನೋಡ ಸಮಾಧಾನ ಅಲ್ಲ ಫಸ್ಟ್ ಶುದ್ಧವಾಗಿರ್ಬೇಕು ಶುದ್ಧವಾಗಿದ್ರೆ ನೆಕ್ಸ್ಟ್ ಏನ್ರಿ ಸಮಾಧಾನ ಅದರ ಅದ್ಗೆ ಮೊದಲನೇ ಸಭೆಯಲ್ಲಿ ಶುದ್ಧವಾಗಿತ್ತು ಆ ಆಮೇಲೆ ಎರಡ್ನೇದ್ ಏನ್ರಿ ಸಮಾಧಾನ ಅಲ್ವರ ಆ ರೀತಿ ನೋಡ್ಬೇಕಾರೆ ಒಂದೊಂದು ಸಭೆಗಳಿಗಿರಂತ ಒಂದೊಂದು ಗುಣಗಳು ಮಾಡಿದ್ರು ಅಲ್ಲಿ ಹೋಲಿಕೆ ಮಾಡ್ಕೊಂಡ್ ಬಂದ್ರು ಅಲ್ವ ಸೊ ಕೊನೇದಾಗಿ ನಮ್ಗೇನಪ್ಪ ಪಾಠ ಅಂತಂದ್ರೆ ಏನ್ರಿ ದಿವಸ ಸಭೆ ಕೇಳ್ಬೇಕು ಹೇಳ್ತಾರೆ ನೀನ್ ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ ಅಲ್ರ ನೀನ್ ತಣ್ಣುಗಾರ ಇದ್ರೆ ಹಿಂಗಿರ್ತಾ ಇತ್ತೋ ಒಳ್ಳೇದಾಗ್ತಾ ಇತ್ತು ನೀನ್ ತಣ್ಣಗೂ ಇಲ್ದ್ರೆ ನಾನು ಏನ್ ಮಾಡ್ತೇನೆ ಬಾಯಿಂದ ಕಾರ್ತಿ ಅಂತ ಇವಾಗ ಇವಾಗ ಏನ್ರು ಏನ್ ಹೇಳ್ತಾರೆ ನೀನು ಹಿಂಗಿಲ್ಲ ತಣ್ಣಗೂ ಇಲ್ಲ ಬೆಚ್ಚಗೂ ಇಲ್ಲ ಯಾರು ಇಲ್ಲ ಹಾ ಅಲ್ವಾರ ಅದ್ ಮರಿಬಾರ್ದು ಅಲ್ವರ ಸೊ ಲೋ ದಿಸ ಸಭೆ ಅಂತಂದ್ರೆ ಯಾರಪ್ಪ ಅಂದ್ರೆ ನಾವೇ ಪಕ್ಕದಲ್ಲಿರೋ ಸಭೆಗಳಲ್ಲ ಅಲ್ವರ ಯಾರು ಅಂದ್ರೆ ನಾವೇ ಹಂಗ ನಮಗೆ ಏನ್ ಮಾಡ್ತಾವ್ರೆ ಹೇಳ್ತಾವ್ರ ಅಲ್ರ ನಾವ್ ಇದ್ರೆ ಹಂಗಾರೆ ಹ ಬೆಚ್ಚಿಗಿರ್ಬೇಕು ಇಲ್ಲಾಂದ್ರೆ ತಣ್ಣಗೆ ತಣ್ಣಗಿರ್ಬೇಕು ಅಲ್ವರ ಅಂದ್ರೆ ಏನರ್ಥ ಅಂದ್ರೆ ಸತ್ತಿರಲಿ ಏನ್ ಮಾಡ್ಬೇಕು ಇರ್ಬೇಕು ಅಂದ್ರೆ ಆಯ್ತು ಬದ್ರ ಸಾ ಸಾಕು ನಿಮ್ ಸವಾಸ ನಾಣೆಯಿಂದ ಹೆಂಗ್ ಬಿಡ್ತೀರಿ ಐಸ್ ಕ್ರೀಮ್ ತರ ಇದ್ ಬಿಡ್ತೀನಿ ಆಯ್ತದ ಅಲ್ವರಾ ನಾವೇನ್ ಮಾಡ್ಬೇಕು ಕರ್ತನ್ಗಾಗೆ ಹಾ ಇರ್ಬೇಕು ಅಲ್ವಾರ ಸತ್ಯಕ್ಕಾಗೆ ಬಂದಿದ್ಮೇಲೆ ಸತ್ಯಲ್ ಬಾಳದ್ ನಾವೇನ್ ಮಾಡಬೇಕು ಮಾಡ್ಬೇಕು ಅಲ್ವ ಅಲ್ವರ ಕಲಿಬೇಕು ಅಲ್ವರ ಅದಕ್ಕೆ ಕರ್ತನಿಗೆ ಪ್ರೀತಿ ಅಂತ ಸೋದರ ಸಗಳೇ ಇರ್ಲಿ ಬೆಚ್ಚಿಕಾರಿ ಇರ್ಲಿ ಅಂತ ತಣ್ಣಿಗಿರೋದ್ ಬೇಡ ಬೆಚ್ಚಿ ಕಿರಗೆ ಏನ್ ಮಾಡೋಣ ಹಾ ಪ್ರಯತ್ನ ಮಾಡ ಅಲ್ವಾರ ಸದ್ರ ಏನಕ್ಚುಲ್ ಆಕ್ಚುಲಿ ಅರ್ಥ ಏನಂತಂದ್ರೆ ಒಂದ್ ರೀತಿ ಇವಾಗ ಮನುಷ್ಯ ಬದ್ಕಿರೋವರೆಗೂ ಬಾಡಿ ಹೆಂಗಿರ್ತಾರೆ ವಾರ್ಮಾಗಿರ್ತಾರೆ ಸತ್ತೋಗ್ಬಿಟ್ರೆ ನೋಡಿದ್ರ ಬಾಡಿ ಮುಟ್ಟಿದಿರ ಹೇಗಿರ್ತಾರ ಗೊತ್ತಾವ್ ಡೆಡ್ ಬಾಡಿ ಕೋಳಿನೂ ಇರಲ್ಲ ಅದಕ್ಕಿಂತ ಖರಾಬ್ ಆಗಿರ್ತಾರೆ ಮನ್ಷನ್ ಯಾವ ಏನು ಕೈ ಬೆಂಡ್ ಮಾಡಕ್ ಹಂಗೆ ಏನಾಗಿರ್ತಾರೆ ಸ್ಟಿಫ್ ಆಗಿರ್ತ ಗೊತ್ತ ಕೋಲ್ಡ್ ಆಗಿಬಿಡ್ತಾರೆ ಅಲ್ವರ ಯೋಚನೆ ಮಾಡಿ ನಾವೆಲ್ಲ ಬದ್ಕಿರ ತನಕ ನಮ್ಗೆ ಎಸಿಟ್ ಕರಿತಾರೆ ಬ ಸತ್ತ ಮೇಲೆ ಬಾಡಿ ನಿಂತು ನೋಡಪ್ಪ ನಮ್ಗೆ ಎಸಿಟ್ಟು ಕರೆಯೋದಿಲ್ಲ ಬಾಡಿಗೆ ಅಲ್ವರ ಎಲ್ಲರಿಗೂ ಒಂದೇ ಹೆಸ್ರು ಅವಾಗ ಅದರ ಇವ್ರ ಬಾಡಿ ಅಂತ ಅವ್ರ ಬಾಡಿ ಅಂತ ಅಷ್ಟೇ ಅಲ್ವರ ಸೊ ನೋ ನೇಮ್ ಸರ್ ಗಿವನ್ ಅದಕ್ಕೆ ಬದ್ಕಿರ್ಬೇಕ್ರೆ ಕರ್ತನ್ ಹೆಂಗಿರ್ಬೇಕು ಅದರ ಯೋಗ್ಯವಾಗಿ ಬಾಳಗ್ತೇ ಮಾಡೋಣ ಪ್ರಯತ್ನ ಮಾಡೋಣ ಅಂದ ಕೊಟ್ಟಂತ ಒಳ್ಳೆಯ ವಾಕ್ಯ ಸಂದೇಶಿಗಾಗಿ ದೇವರಿಗೆ ತುಂಬಾ ಕೃತವಾಗೋಣ ಈ ವಾಕ್ಯಗಳನ್ನ ಆಶೀರ್ದಿಸಲಿ ಆಯ್ತರ ಮುಂದೆ ಬರುವಂತ ದಿನಗಳಲ್ಲಿ ಸೋದರು ಕೂಡ ಇನ್ನೂ ಹೆಚ್ಚಿನ ರೀತಿಯ ಸೇವೆ ಉಪಯೋಗಿಸುವಂತ ಕೂಡ ನಾವು ಪ್ರಾರ್ಥನೆ ನೆನೆಸ್ಕೊಳೋಣ ಕೊನೆಯದಾಗಿ ಮುಖ್ಯವಾಗಿರುವಂತಹ ಕೆಲವೊಂದು ಅನೌನ್ಸ್ಮೆಂಟ್ಗಳು ಅಸ್ವಸ್ಥವಾಗಿರಂತಹ ಸೋದರ ಸೋದರಿಗಳನ್ನ ತಮ್ಮ ಪ್ರಾರ್ಥನೆಗಳನ್ನ ನೆನ್ಸ್ಕೊಳ್ಳಿ ಸೋದರಿ ಅಂತ ನಿರ್ಮಲ ಅವರು ಸೋದರಿ ಅಂತ ವೀಣಾ ಅವರು ಸೋದರಿ ಅಂತ ವಿದ್ಯಾ ಅವರು ಆಮೇಲೆ ಸೋದರಿ ಅಂತ ವಿಮ್ಲಾ ಅವರು ಸೋದರ ಅಂತ ದಾಸ್ ಅಂತ ಪೀಟರ್ ಅಂತ ಪ್ರೇಮ್ ಅಂತ ಜೋಶ್ವಾ ತಮ್ಮ ಇವರನ್ನೆಲ್ಲ ತಮ್ಮ ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಳಿ ಅಂತ ಲಾರೆನ್ಸ್ ಅವ್ರನ್ನು ಕೂಡ ತಮ್ಮ ಪ್ರಾರ್ಥನೆಗಳಿಗೆ ನೆನೆಸ್ಕೊಳ್ಳಿ ಅಂತ ಕೇಳ್ಕೊಂಡಾಗ್ತೀವಿ ಆಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿರುವಾಗ ನಾಳೆ ಮುಖ್ಯವಾಗಿರಂತ ಮೀಟಿಂಗ್ ಇರ್ತಾರೆ ಮನೆಯಲ್ಲಿ ಫುಲ್ ಡೇ ಇರ್ತಾರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಇರ್ತಾರೆ ಸೊ ಎಲ್ಲರಿಗೂ ಊಟ ನಾಶ ಎಲ್ಲ ಅರೇಂಜ್ ಆಗಿರ್ತಾರೆ ದಯವಿಟ್ಟು ಎಲ್ಲ ಸೋದರ ಸೌಧಿಗಳು ಸರಿಯಾದ ಸಮಯಕ್ಕಾಗಿ ಬಂದು ಇಲ್ಲಿ ಸೇರ್ಬೇಕಾಗಿ ಕೇಳ್ಕೊತೀವಿ ಆ ಕೊನೆಗೆ